श्रीमदानन्दतीर्थभगवत्पादाचार्यगुरुभ्यो नमः हरिः ओम् आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः <coughs> सृष्टिश्चित्यप्येयः नियतदृशितमो बन्धमोक्षाश्च श्री तस्य श्रीब्रह्मरुद्रप्रभृतिसुरनरद्वेषशत्रात्मकस्याविष्णोर्व्यस्ताः समस्ताः सकल गुण निधि सर्वदोष व्यपेता पूर्णानंद व्यय गुरुरपि परम चिंतत महा जन्मा से यथोन्मयातरतचाथे स्विघ्नस्वरा ब्रह्म हृदयादिगम मुख्यंति यम सूरय तेजो वारी मृदम यथा विनम यो मृषा धा स्वेन सदा निरस्थकुहक सत्यम ಅಭ್ರಮಂ ಭಂಗರಹಿತ ಜಡಂ ವಿಮಲಂ ಮಲಂ ಸದಾಂದ ತೀರ್ಥಮತಲಂ ಭಜೇ ತಾಪತ್ರಯಾಪಂ ಸ್ವಸ್ಥ್ಯಸ್ವ ಶೇಷಸತಾ ಅಖಿಲ ಪ್ರಾಯೋಪವೇಶ ಅಂತ ಅದು ಒಂದು ವ್ರತ ಸಾಯೋವರೆಗೂ ಅನ್ನಾಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಏನನ್ನು ಸ್ವೀಕಾರ ಮಾಡದೆ ಪ್ರಾಣವನ್ನು ಬಿಡುವಂತಹ ವ್ರತಕ್ಕೆ ಪ್ರಾಯೋಪವೇಶ ಅಂತ ಏಳು ದಿವಸಕ್ಕೆ ಮರಣ ಇದೆ ಅಂತ ಗೊತ್ತಾಗಿ ಪ್ರಾಯೋಪವೇಶದ ವ್ರತವನ್ನು ಸಂಕಲ್ಪ ಮಾಡಿದರು ಪರೀಕ್ಷಿತ್ ರಾಜರು ಅನೇಕ ಋಷಿಮುನಿಗಳು ಬಂದರೂ ಅದಾದ ಮೇಲೆ ಶುಕಾಚಾರ್ಯರು ಬಂದದ್ದನ್ನು ಭಾಗವತ ವರ್ಣನೆ ಮಾಡುತ್ತೆ ತತ್ರಾಭವತ್ ಭಗವಾನ್ ವ್ಯಾಸಪುತ್ರ ಯೃಯಾಗಾಂ ಅಟಮಾನೋ ಅನಪೇಕ್ಷ ಯಾರು ಅವರಿಗೆ ಹೇಳಿ ಕಳಿಸಿದ್ರು ಎದೃಚ್ಛಯ ಅಂತ ಯದೃಚ್ಛಯ ಅನ್ನೋದಕ್ಕೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ತನ್ನಷ್ಟಕ್ಕೆ ತಾನೇ ಆಕಸ್ಮಿಕ ಅನ್ನುವ ಅರ್ಥ ಇದೆ ಅದರ ಇನ್ನೊಂದು ಅರ್ಥ ಶಾಸ್ತ್ರಕಾರರೆಲ್ಲ ಹೇಳೋದು ದೇವರ ಸಂಕಲ್ಪ ದೇವರು ಪ್ರೇರಣೆಯನ್ನು ಮಾಡಿದ್ದಾರೆ ಅಂತ ಯಾವುದು ಯಾವ ಕೆಲಸವೂ ತನ್ನಷ್ಟಕ್ಕೆ ತಾನಾಗೋದೇ ಇಲ್ಲಂತೆ ಅದು ಆಲ್ರೆಡಿ ದೇವರು ಅದರದ್ದೊಂದು ವ್ಯವಸ್ಥೆಯನ್ನು ಮಾಡಿರ್ತಾನೆ ಅವ್ರು ಯಾಕೆ ಬಂದರು ಗಾಮ್ ಅಟಮಾನಃ ಅವರು ಪ್ರಪಂಚವನ್ನೆಲ್ಲ ಸುತ್ತವರು ಪ್ರಪಂಚ ಇನ್ ದಿ ಸೆನ್ಸ್ ಈ ಭೂಮಿಯನ್ನೆಲ್ಲ ಪುಣ್ಯ ಭೂಮಿಯನ್ನು ಸುತ್ತವರು ಯಾತಕ್ಕಾಗಿ ಸುತ್ತವರು ಸುತ್ತವರಿಗೆ ಏನಾದರೂ ಪ್ರಯೋಜನ ಇದೆ ಅನ್ನೋ ಉದ್ದೇಶದಿಂದ ಸುತ್ತಬೇಕು ಇವರು ಸನ್ಯಾಸಿಗಳು ಇವ್ರಿಗೇನು ಪ್ರಯೋಜನ ಇಲ್ಲ ಯಾಕೆ ಸುತ್ತವರು ಅನಪೇಕ್ಷ ಅಂತ ಏನೂ ಅಪೇಕ್ಷೆ ಇಲ್ಲದೆ ಸುತ್ತಿದ್ರು ಅಂತ ಆದರೆ ಹಾಗೆ ಅರ್ಥ ಮಾಡಿಬೇಡಿ ಅನ ಅಂದರೆ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರಿಗೆ ಅನ ಅಂತ ಕರೀತಾರೆ ಅನಚೇಷ್ಟಾಯಾಮ್ ಪ್ರಾಣ ಅನ್ನೋ ಶಬ್ದಕ್ಕೆ ಅದೇ ಅರ್ಥ ಪ್ರಾ ಅಂದರೆ ಅದು ಸೂಪರ್ ಲೇಟಿವ್ ಡಿಗ್ರಿ ಅನ ಅಂದರೆ ಚೇಷ್ಟೆ ಸಣ್ಣ ಪುಟ್ಟ ಚೇಷ್ಟೆಗಳು ಅನ ಪ್ರಾಣ ಅಂದರೆ ಪ್ರಕೃಷ್ಟವಾದ ಚೇಷ್ಟೆ ಈ ಮುಖ್ಯ ಪ್ರಾಣದೇವರು ದೇಹದಲ್ಲಿದ್ದರೇ ಇನ್ನೆಲ್ಲ ಚೇಷ್ಟೆಗಳು ಆದ್ದರಿಂದ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅನ ಅಂದರೆ ಅನಚೇಷ್ಟಾಯಾಮ್ ಮುಖ್ಯ ಪ್ರಾಣದೇವರ ಈಕ್ಷ ಅನಮ ಅನಪ ಅಂದರೆ ಪ್ರಾಣನನ್ನು ರಕ್ಷಣೆ ಮಾಡುವ ಭಗವಂತ ಅವನಲ್ಲಿ ಮನಸ್ಸು ಅವನ ಈ ಅದ್ಭುತತೆಯನ್ನು ನೋಡ್ತಾ ಎಲ್ಲಿ ನೋಡಿದರೂ ದೇವರ ಅದ್ಭುತತೆಯನ್ನು ಚಿಂತನೆ ಮಾಡೋರಂತೆ ಅದು ಅವರವರ ಸ್ವಭಾವದ ಮೇಲೆ ಹೋಗುತ್ತೆ ಒಂದು ನದಿಯೋ ಅಥವಾ ಒಳ್ಳೆಯ ಪ್ರಕೃತಿಯನ್ನು ನೋಡಿದಾಗ ಅವನೊಬ್ಬ ದೈವ ಭಕ್ತ ಆದರೆ ದೇವರ ಚಿಂತನೆಯನ್ನು ಮಾಡ್ತಾನೆ ಏನಿದು ಅದ್ಭುತವಾದ ಪ್ರಕೃತಿಯನ್ನು ದೇವರು ನಿರ್ಮಾಣ ಮಾಡಿದಾನೆ ಒಬ್ಬ ಕವಿಯಾದರೆ ಅವನು ಕವಿಯ ಕಲ್ಪನೆಯನ್ನು ಅವನೊಂದು ಮಾಡ್ತಾನೆ ಅವರವರು ನೋಡೋ ದೃಷ್ಟಿಯಲ್ಲಿ ಇವರು ಅನಪೇಕ್ಷ ಎಲ್ಲ ಕಡೆ ದೇವರನ್ನು ಕಾಣ್ತಾ ಬರೋರು ಅಲ್ಲಿಗೆ ಬಂದಿದ್ದಾರೆ ದಿಗಂಬರರಾಗಿ ಬಂದಿದ್ದಾರೆ ಹದಿನಾರು ವರ್ಷ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇದ್ರಂಥ ಇವರು ಬಂದ ಕೂಡಲೇ ರಾಜನೇ ತನ್ನ ತಲೆಯ ಮೇಲೆ ಪಾದ್ಯ ಆಚಮನ ಎಲ್ಲ ತೆಗೆದುಕೊಂಡು ಬಂದ ಬಂದು ಅವರ ಪಾದವನ್ನು ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡು ನನ್ನ ಭಾಗ್ಯ ಇದು ನೀವು ನನ್ನ ಮುಖ ನೋಡಿ ಬರ್ತಾ ಇಲ್ಲ ಪಾಂಡವರ ಸಂತತಿಯಲ್ಲಿ ನಾನು ಬಂದಿದ್ದೇನೆ ಅಂತ ಬಂದಿರಿ ಕೆಲವು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಕೇಳಬೇಕು ಅಂತ ಅಪೇಕ್ಷೆ ಇದೆ ಉತ್ತರವನ್ನು ಕೇಳುವ ಯೋಗ್ಯತೆ ಇದ್ದರೆ ಉತ್ತರ ಕೊಡ್ರಿ ಇಲ್ಲ ಅಂದರೆ ನೀನು ಎಲಿಜಿಬಲ್ ಅಲ್ಲ ಅಂಥೇಳಿ ಈ ರಾಜ ಇದು ಯಾವ ಫಾರ್ಮ್ಯಾಲಿಟೀಸ್ ಬೇಡ ಅಂತಾನೆ ಇದು ಪ್ರಶ್ನೆ ಕೇಳಬೇಕಾದವರಲ್ಲಿ ಇರಬೇಕಾದ ಸೌಜನ್ಯ ಅಂತ ಏನೋ ನಾವು ಪ್ರಶ್ನೆ ಕೇಳ್ತೀವಿ ಇಲ್ಲ ಇದು ನಿಮಗೆಲ್ಲ ಅರ್ಥ ಆಗೋಲ್ಲ ಅವೆಲ್ಲ ನಿಮಗೆ ಹಾಕಿರಿ ಉತ್ತರ ಗೊತ್ತಿದ್ರೆ ಹೇಳ್ರಿ ಇಲ್ಲ ಬಾಯಿ ಮುಚ್ಕೊಂಡಿರ್ರಿ ಹೀಗೆ ಅನ್ನಬಾರ್ದಂತೆ ತತ್ವಜ್ಞಾನಕ್ಕೆ ಸಂಬಂಧಪಟ್ಟದ್ದನ್ನು ನಾನು ಯೋಗ್ಯನಾಗಿದ್ದರೆ ಹೇಳ್ರಿ ಏನು ಕೇಳಬೇಕು ಅಂತಿದೆ ಅದಕ್ಕೆ ಅವನು ಕೇಳಿದ್ದು ಪುರುಷಸ್ಥೇಹ ಯತ್ಕಾರ್ಯಂ ನಿಯಮಾಣಸ್ಯ ಸರ್ವಥ ಸಾಯುವುದೇ ಸ್ವಭಾವವಾಗಿ ಉಳ್ಳ ಮನುಷ್ಯ ಏನನ್ನು ಮಾಡಬೇಕು ಯಶೋತವ್ಯಂ ಜಾಪ್ಯಂ ಯತ್ಕರ್ತವ್ಯಂ ರಭಿಸದ ಏನನ್ನು ಕೇಳಬೇಕು ಯಾವ ಜಪವನ್ನು ಮಾಡಬೇಕು ಯಾವ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು ಯಾವ ಸ್ಮರಣೆ ಮಾಡಬೇಕು ಇದಕ್ಕೆ ವಿರುದ್ಧವಾದದ್ದು ಏನನ್ನು ಕೇಳಬಾರ್ದು ಏನನ್ನ ಮಾಡಬಾರ್ದು ಸಾಯುವುದರ ಒಳಗೆ ಮನುಷ್ಯ ಜನ್ಮ ಸಾರ್ಥಕ ಆಯಿತು ಅಂತ ಏನಾದರೂ ಅಂದುಕೊಳ್ಳಬೇಕಾದರೆ ಏನನ್ನು ಮಾಡಿದರೆ ಸಾರ್ಥಕ ಏನನ್ನ ಮಾಡಿದರೆ ನಿರರ್ಥಕ ದಯಮಾಡಿ ಹೇಳ್ರಿ ನೀವು ಯಾರ ಮನೆ ಮುಂದೆ ನಿಲ್ಲೋರಲ್ಲ ಕೆಚ್ಚಲು ಇರತ್ತಲ್ಲ ಆಕಳದು ಕೆಚ್ಚಲಿಗೆ ಕೈ ಹಚ್ಚಿ ಅದನ್ನು ಎಳೆದಾಗ ಒಂದು ಡ್ರಾಪ್ ಬಕೀಟಲ್ಲಿ ಬೀಳತ್ತಲ್ಲ ಅಷ್ಟೊತ್ತು ಮಾತ್ರ ಯಾರದನ್ನ ಮನೆ ಮುಂದೆ ಇರೋರಂತೆ ಸನ್ಯಾಸಿಗಳನ್ನು ಭಿಕ್ಷುಗಳು ಅಂತ ಕರೀತಾರೆ ಅವರಿಗೆ ಸ್ವಂತ ಆಸ್ತಿ ಯಾವುದೂ ಇಲ್ಲ ಸನ್ಯಾಸಿಗಳು ಅಂದರೆ ಯಾವ ಆಸ್ತಿ ಇಲ್ಲ ಅವರಿಗೆ ನಾಳೆ ಹೇಗೆ ಅಂತ ಇರಬಾರ್ದಂತೆ ಅವರು ಅವತ್ತು ಭಿಕ್ಷಾಟನೆಯನ್ನು ಮಾಡಬೇಕು ಅವತ್ತು ಭಿಕ್ಷಾಟನೆ ಆದ ಮೇಲೆ ಬಂದ ಆಹಾರವನ್ನು ತಿಂದು ಮಲಗಬೇಕು ಮತ್ತೆ ನಾಳೆ ಉ ಉಳದರೆ ಭಿಕ್ಷಾಟನೆ ಹೀಗೆ ಇವರು ಹಸ್ತಿನಾವತಿಯಲ್ಲಿ ಭಿಕ್ಷಾಟನೆಗೆ ಬರೋರು ಯಾರದನ್ನ ಮನೆ ಮುಂದೆ ಬಂದಾಗ ಅವರು ಈ ಸಮಯಕ್ಕೆ ಬರಬಹುದು ಅಂತ ಕಾದು ಇದ್ದು ಭಿಕ್ಷೆ ಹಾಕಿದರೆ ಹಾಕುವವರಿಗೆ ಭಾಗ್ಯ ಇಲ್ಲಾಂದರೆ ಇವರು ಹಾಕೋವರೆಗೂ ಈ ಬುಡುಬುಡುಕೆಯವರು ಹಾಕೋವರೆಗೂ ಹೋಗೋದೇ ಇಲ್ಲ ಹಾಗೆ ಇವರು ನಿಲ್ತಿರಲಿಲ್ಲ ಹಾಕಿದರೆ ಉಂಟು ಇಲ್ಲಾಂದರೆ ಅವರು ಹೋಗಿಬಿಡೋರು ಇಂಥ ಮಹಾನುಭಾವರು ನನ್ನ ಈ ಒಂದು ಸ್ಥಳಕ್ಕೆ ಬಂದದ್ದು ನನ್ನ ಭಾಗ್ಯ ಅಂತಂದಾಗ ಶ್ರೀ ಶುಕವಾಚ ವರಿಯಾನೇಶ ಪ್ರಶ್ನಃ ಮೊದಲು ಪ್ರಶ್ನೆಯನ್ನು ಪ್ರಶಂಸೆ ಮಾಡಿದ್ರು ಒಳ್ಳೆ ಪ್ರಶ್ನೆ ಮಾಡಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಏನು ನಿನ್ನ ಪ್ರಶ್ನೆ ಇದೆಯಲ್ಲ ಇದು ತುಂಬ ಶ್ರೇಷ್ಠವಾದದ್ದು ಇದು ನಿನಗೆ ಮಾತ್ರ ಅಲ್ಲ ಎಲ್ಲರಿಗೂ ಬೇಕಾಗಿದೆ ಇದು ನೋಡು ಶ್ರೋತವ್ಯಾನಿಯ ಶ್ರೋತವ್ಯಾಧಿನಿ ರಾಜೇಂದ್ರ ನಾಂ ಸಂತೆ ಸಹಸ್ರಶಃ ಕೇಳೋದು ಸಾವಿರ ಇದೆ ಬಿಡಬೇಕಾದದ್ದು ಸಾವಿರ ಇದೆ ಎಲ್ಲವನ್ನ ಕೇಳ್ತೇನೆ ಮಾಡ್ತೇನೆ ಅಂದರೆ ಅಪಶ್ಯತಾಂ ಆತ್ಮತತ್ವಂ ನಿದ್ರೆಯ ಅಜ್ಞಾನದಿಂದ ಬಂಧಕ ಶಕ್ತಿ ಅಂತ ಕರೀತಾರೆ ದೇವರು ಹಾಕಿರುವ ಅದೊಂದು ಬಂಧಕ ಶಕ್ತಿ ಅದರಿಂದ ನಮಗೇನಾಗಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಗೊತ್ತಾಗಿಲ್ಲ ಮೊದಲನೇದೇನಾಗಿದೆ ನೂರು ವರ್ಷ ನಮ್ಮ ಆಯುಷ್ಯ ಅಂತ ಇಟ್ಕೊಂಬೋಣ ಎಪ್ಪತ್ತು ಬದುಕ್ಬೋದು ಅರವತ್ತು ಬದುಕ್ಬೋದು ಗ್ಯಾರಂಟಿಡ್ ಅಂತಾನೆ ಲೆಟರ್ಸ್ ಅಸ್ಯೂಮ್ ಅಂತಾರಲ್ಲ ನೂರು ವರ್ಷ ಆಯುಷ್ಯ ಅಂತ ಇಟ್ಕೊಳ್ಳುವ ಭಾಗವತ ಹೇಳ್ತು ನಿನಗೆ ನೂರು ವರ್ಷ ಸ್ಯಾಂಕ್ಷನ್ಡ್ ಅಂತ ಇಟ್ಕೋ ಆ ನೂರು ವರ್ಷದಲ್ಲಿ ಸಾಧನೆ ಯಾಕೆ ಆಗೋದಿಲ್ಲ ಅಂದರೆ ಐವತ್ತು ವರ್ಷ ನಿದ್ದೆಯಲ್ಲಿ ಹೋಗುತ್ತೆ ಅದು ಏನು ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಕೆಲವ್ರು ಆಗಾಗ ಹೇಳ್ತಾ ಇರ್ತಾರೆ ಅಷ್ಟೇ ಅವರು ಮಲಗೋದೇ ಹೆಚ್ಚು ತುಂಬ ಸುಸ್ತಾಯಿತು ಮಲ್ಕೊಂಬಿಟ್ಟೆ ಮಲಗಿ ಮಲಗಿ ತುಂಬ ಸುಸ್ತಾಯಿತು ಅದಕ್ಕೆ ತಲೆ ಆ ಕಡೆ ಮಾಡಿ ಮಲ್ಕೊಂಬಿಟ್ಟೆ ಚೂರು ಈ ಕಡೆಯಿಂದ ಆ ಕಡೆ ವ್ಯತ್ಯಾಸ ಆಗತ್ತೆ ನಿದ್ರೆಯ ಕ್ರಿಯತೇ ನಕ್ತಮ್ ಅಲ್ಲ ರಾತ್ರಿ ನಿದ್ರೆಯಿಂದ ಹೋಗಲಿ ಹಗಲು ಉಳಿದಿದೆಯಲ್ಲ ಸಾಧನೆಗೆ ಟೈಮೇ ಇಲ್ಲ ಅನ್ಬೇಡಿ ಹಗಲು ಇದೆಯಲ್ಲ ಹಾಳು ಹೊಟ್ಟೆ ಇದೆಯಲ್ಲ ಅಂದರು ಹೊಟ್ಟೆಯ ಸಲುವಾಗಿ ಏನೇನೋ ಮಾಡಬೇಕಾಗತ್ತೆ ಒಬ್ಬರು ಹೇಳಿದರು ಪುನಾದಲ್ಲಿ ಪ್ರವಚನ ಮಾಡಬೇಕಾದ್ರೆ ಒಂದು ಮರಾಠಿ ಗಾದೆ ಅದು ನನಗೆ ಹೋಗಿದೆ ಬಾಂಬೆಯ ಮಕ್ಕಳಿಗೆ ಅಪ್ಪನ ಪರಿಚಯ ಇರೋದಿಲ್ಲ ಅಂತ ಅದು ಎಲ್ಲ ಸಿಟಿ ಮಕ್ಕಳಿಗೆ ಈಗಾಗಿದೆ ಅದು ಭಾನುವಾರ ಒಂದು ಮಗು ಅಮ್ಮನ ಹತ್ರ ಹಠ ಮಾಡ್ತಾಯಿತ್ತು ಅಮ್ಮ ಭಾನುವಾರ ಅಂಕಲನ್ನು ಬರಬೇಡ ಅಂತ ಹೇಳು ಅವ್ರು ನಂಗೆ ಭಯ ಆಗುತ್ತೆ ಅವ್ರ ಅಂಕಲಲ್ಲೋ ಅಪ್ಪ ಅಂತ ಪರಿಚಯ ಮಾಡಿಕೊಟ್ಲಂತೆ ಅವನ ಅಪ್ಪನನ್ನು ಮಗು ನೋಡಿದ್ದೇ ಭಾನುವಾರ ಒಂದು ದಿವಸ ಯಾಕೆಂದರೆ ಅವನು ಏಳು ಮಗು ಹೇಳೋ ಮುಂಚೆ ಇವನು ಕೆಲಸಕ್ಕೆ ಹೋಗೋನು ಐದು ಗಂಟೆಗೆ ಮಗು ಮಲಗಿದ ಮೇಲೆ ಇವನು ರಾತ್ರಿ ಹತ್ತು ಗಂಟೆಗೆ ಡ್ಯೂಟಿ ಓಟಿ ಈಗೆಲ್ಲ ಪಾಪ ಈ ವೈಟ್ ಫೀಲ್ಡ್ ಹತ್ರ ಹೋಗೋರ್ಗೆ ಅವಸ್ಥೆನೇ ಹಾಗೆ ಎರಡೂವರೆ ಮೂರು ಗಂಟೆ ಟ್ರಾಫಿಕ್ ಜಾಮಲ್ಲೇ ಹಾಳಾಗೋದು ಸುಮ್ಮನೆ ಕೂತೆ ದಿನ ಮೆರವಣಿಗೆ ಅವರಿಗೆ ದಿನಾ ಮೆರವಣಿಗೆ ಮುಂದೆ ಹಿಂದೆ ಹಾರನ್ನು ಅದನ್ನೇ ಏನು ಬೇಕೋ ಬ್ಯಾಂಡು ಭಜಂತ್ರಿ ಅನ್ಕೋಬೋದು ಹೀಗಾಗಿ ತುಂಬ ಕಷ್ಟ ಅದಕ್ಕಂದರೂ ವ್ಯವಹೇನ ನವಮಯ ಹಾಗಲ್ಲ ಹಗಲು ಹೋಯಿತು ವ್ಯರ್ಥ ಉದರಂಬರಣದಲ್ಲಿ ಬೇಡಪ್ಪ ಹಯಾ ಪುಂಸಾಮ್ ಇಲ್ಲ ರಾತ್ರಿ ನಿದ್ದೆಗೆಡಬಹುದಲ್ಲ ಕೆಲವರೆಲ್ಲ ನಿದ್ದೆಗೆಟ್ಟು ಏನೇನೋ ಮಾಡ್ತಾರೆ ತಾರುಣ್ಯದಲ್ಲಿ ನಿದ್ದೆಯನ್ನು ಗಿಡಬಹುದು ತಾರುಣ್ಯದಲ್ಲಿ ರಾತ್ರೆ ಎಲ್ಲ ಡ್ರೈವಿಂಗ್ ಮಾಡ್ತಾರೆ ಡ್ಯೂಟಿ ಕಮ್ ಓಟಿ ಆ ಫುಟ್ಬಾಲ್ ಮ್ಯಾಚ್ ರಾತ್ರಿ ಒಂದಕ್ಕೆ ಬಂದರೆ ಮೂರು ಟೀನ್ನ ಮಾಡಿಸ್ಕೊಂಡು ಜಗ್ಗು ಕುಡಿತಾ ಅದನ್ನು ಸಾಯ್ತಾ ನೋಡೇ ನೋಡ್ತೀವಿ ಹೀಗೆಲ್ಲ ಇದೆ ಗೆಡ್ಲಿಕ್ಕೆ ಆಗೋದಿಲ್ಲ ಅನ್ಬೇಡ್ರಿ ತುಂಬ ಸಂತೋಷ ಯಾತಕ್ಕಾಗಿ ನಿದ್ದೆಗೆಡ್ತೀರಿ ಭಾಗವತ ಕೇಳುತ್ತೆ ತತ್ವಜ್ಞಾನದ ಸಂಪಾದನೆಗಾಗಿ ನಿದ್ದೆಗೆಟ್ಟ ಭೂಪನನ್ನು ತೋರಿಸು ವ್ಯವಹೇನ ನವಮಯ ನಿನ್ನ ತಾರುಣ್ಯ ಎಲ್ಲ ನಿನ್ನ ಹೆಂಡತಿ ಅವಳ ಜೊತೆ ಸರಸ ಸಲ್ಲಾಪ ಇದರಲ್ಲೇ ಬಗೆಹರಿಯತ್ತೆ ಇವೆಲ್ಲ ನಮ್ಮ ಬಯೋಡೇಟವೇ ವ್ಯವಾಯನ ನವಂಬಯ ದಿವಾಚ ಅರ್ಥೇಯ ಯಾ ಪುಂಸಾಮ್ ಕುಟುಂಬ ಭರಣೇನವ ಹಾಗೆಲ್ಲ ಅನ್ಬೇಡಿ ರಾತ್ರಿ ಹೋಗಲಿ ತಾರುಣ್ಯದಲ್ಲಿ ನಾನು ನನ್ನ ಹೆಂಡತಿ ಸರಸ ಸಲ್ಲಾಪ ಅದರಲ್ಲಿ ಹೋಯಿತು ಅಂತ ಇಟ್ಕೊಳ್ಳುವ ಹಗಲು ಸಂಪಾದನೆ ಮಾಡಲೇಬೇಕು ಅನಿ ಅನಿವಾರ್ಯತೆ ಇಲ್ಲ ನಮ್ಮ ಅಪ್ಪನೋ ತಾತನೋ ಬೇಕಾದಷ್ಟು ಆಸ್ತಿ ಮಾಹಿತಿಯಾನೆ ನಾನು ಸುಖವಾಗಿರ್ಬೋದಲ್ಲ ಆಗೋದಿಲ್ಲ ಅನ್ನತ್ತೆ ಭಾಗವತ ಯಾಕೆ ನೀನು ಮನೆಯಲ್ಲೇ ಇದ್ದೆ ಅಂತಾದರೆ ಮನೆ ಕೆಲಸ ನಿನ್ನ ಮೈಮೇಲೆ ಬೀಳುತ್ತೆ ಮನೆಯಲ್ಲೇ ಇರೋದ್ರಕ್ಕಿಂತ ಹೊರಗೆ ಹೋದರೆ ಸ್ವಲ್ಪ ನೆಮ್ಮದಿ ಹೆಚ್ಚು ಮನೇಲೇ ಅವನಿದ್ದ ಅಂದರೆ ಯಾವುದೋ ಒಂದು ಕೆಲಸ ಅವನಿಗೆ ಅಂಟಿಸ್ತಾ ಇರ್ತಾರೆ ಸಹಜವಾಗಿ ಅವರವರ ಲೆವೆಲ್ಲಾಗೆ ಅದು ಈ ಮೀಡಿಯಮ್ ಕ್ಲಾಸ್ ಆದರೆ ಮನೆಯವ್ರನ್ನ ಕರೆದು ಅದು ನೋಡಿರಿ ನೀವು ಹಿಟ್ಟು ಹಾಕಿಸ್ಕೊಂಬಂದ್ರೇ ಫೈನ್ ಪಾಂಡ್ಸ್ ಪೌಡ್ರ್ ಇದ್ದಾಗಿರುತ್ತೆ ನಾವು ಹೋದರೆ ಹೇಗೆಗೋ ಹಾಕ್ಕೊಡ್ತಾನೆ ಅದೇನು ಆ ಮಿಷಿನ್ ಅವನ ಮೇಲೆ ನೀವು ಅಷ್ಟು ಹೋಲ್ಡು ಅವನಂತ ನೋಡಿದೆ ಅವನು ನನ್ನ ಮಾತು ಕೇಳಬೇಕು ಅವನು ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ಗೋಧಿ ತೊಗೊಂಡು ಆ ಪಕ್ಕ ಹೋದ ಕೂಡಲೇ ಯಾರು ಅಂತಾರೆ ಯಾರು ಹೋದರೂ ಹಾಗೆ ಅಲ್ವಾ ಹಾಕ್ಕೊಡೋದು ನಮ್ಮ ಯಜಮಾನರಿಗೆ ಈ ಥರ ಹೊಗಳಿದ್ರೆ ಅವ್ರ ಪಾಡಿಗೆಲ್ಲ ಮಾಡಿಸ್ಕೊಂಬರ್ತಾರೆ ಅದಕ್ಕೆ ಅವ್ರನ್ನ ಕಳಸಕ್ಕೆ ಹೀಗಂದೆ ನೀನು ಮನೆಯಲ್ಲೇ ಇದ್ದೆ ಅಂತಂದರೆ ಮನೆ ಕೆಲಸ ಬೀಳತ್ತೆ ಕುಟುಂಬ ಭರಣೇನವ ಇಷ್ಟಾಗತ್ತಪ್ಪ ಹಾಗಾಗಿ ದೇಹ ಪತ್ತೆ ಕಲತ್ರಾದಿ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಸ್ಟೇಟಸ್ಸು ತನ್ನ ಮನೆ ಬಂಗಲೆ ಇವುಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ಮನುಷ್ಯ ಪೂರ್ಣ ತನ್ಮಯನಾಗಿರ್ತಾನೆ ಒಂದು ಕಾರ್ನರಲ್ಲಿ ನಮಗೆ ಅನಿಸತ್ತೆ ನಾನು ಸರಿ ಇಲ್ಲ ನಮ್ಮ ಹಿರಿಯರಿದ್ದ ಹಾಗೆ ನಾನಿಲ್ಲ ಇದ್ದೀನಿ ಅಂತ ಆದರೂ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯತ್ತಂತೆ ಯಾರೂ ನನ್ನ ನೋಡ್ತಾ ಇಲ್ಲ ಅಂತ ಅದು ಕಣ್ಣು ಮುಚ್ಚಿಬಿಟ್ರೆ ನನ್ನ ಯಾರೂ ನೋಡ್ತಾ ಇಲ್ಲ ಅಂತ ಹಾಗೆ ನಾವು ಹಾಳಾಗ್ತಾ ಇದ್ದೇವೆ ಅಂತ ಗೊತ್ತಿದೆ ಆದರೂ ಸಮಾಧಾನ ಮಾಡ್ಕೊಂಡು ಹೋಗಲಿ ಬಿಡ್ರಿ ನಮ್ಮ ಅಪ್ಪ ಅಮ್ಮನ ಕಾಲಾನೇ ಬೇರೆ ಎಲ್ಲ ಅವ್ರ ಜೊತೆನೇ ಹೋಟೋಯ್ತು ಅಂತೇಳಿ ಕಡೆಗೆ ನಾವು ಹಾಳಾಗ್ತೀವಿ ದಿನ ಈಗ ಸಾಮಾನ್ಯ ಬೆಲ್ಲು ಹೊಡೆದ್ರೆ ಒಂದು ಸಂತೋಷ ಸ್ಕೂಲಲ್ಲಿದ್ದರೆ ಒಂದೊಂದೇ ಪೀರಿಯಡ್ ಆದರೆ ಅದು ಮಧ್ಯಾಹ್ನದ ಮೇಲೆ ಲಾಂಗ್ ಆಗುತ್ತೆ ಅಂತ ಸಂತೋಷ ಯಾಕೆ ನಮ್ಮ ಮನೆ ಹತ್ರ ಹೋಗ್ಬೋದು ಈ ದೇವಸ್ಥಾನಗಳಲ್ಲಿ ಬೆಲ್ ಹೊಡೆದ್ರೆ ಒಂದು ಸಂತೋಷ ಮುಂದೆ ಎಲೆ ಹಾಕ್ತಾರೆ ಅಂತ ಅದು ಲಾಂಗ್ ಅದು ಮಂಗಳಾರತಿ ಮಹಾಮಂಗಳಾರತಿ ಕೆಲವರು ಫಂಕ್ಷನಲ್ಲಿ ಕೇಳೋದು ಹಾಗೆ ನಾಳೆ ಪೌಮಾನ ಹೋಮ ಇದೆ ಬರ್ತೀರಾ ಅದು ಪೌಮಾನ ಹೋಮ ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂತ ಕೇಳೋದೇ ಇಲ್ಲ ಪೂರ್ಣಾಹುತಿ ಎಷ್ಟೊತ್ತಿಗೆ ಅಂತಾರೆ ತೀರ್ಥಪ್ರಸಾದ ಅಂದರೆ ಆಡ್ಕೋತಾರೆ ಇವರು ಏನು ರೀ ನೀವು ಬರೀ ಊಟಕ್ಕೆ ಬರ್ತೀರಿ ಅಂತ ಪೂರ್ಣ ಇದು ಮಹಾಮಂಗಳಾರತಿ ಎಷ್ಟೊತ್ತಿಗೋ ಮಹಾಮಂಗಳಾರತಿಗೂ ಬರಬೇಕು ಅಂತಲ್ಲ ಮಹಾಮಂಗಳಾರತಿಯ ನೆಕ್ಸ್ಟ್ ಪ್ರೋಸೆಸ್ ಇದೆಯಲ್ಲ ಮಹಾಭೋಜನ ಅದಕ್ಕವರು ಅದನ್ನು ಕೇಳದೆ ಈ ಕೇಳ್ತಾರೆ ಹಾಗಾಗಿ ಒಂದು ಬೆಲ್ಲ ಹೊಡೆದ್ರೆ ಮನೆ ಹತ್ತಿರ ಬರ್ತೀವಿ ಯಮಧರ್ಮರಾಜ ದಿನಾ ಒಂದು ಬೆಲ್ಲು ಹೊಡಿತಾನಂತೆ ಆ ಒಂದು ಸಂದೇಶ ಕೊಡತ್ತಂತೆ ನೀವು ಮನೆ ಹತ್ತಿರ ಬರ್ತಾ ಇದ್ದೀರಿ ಆದರೆ ನಿಮ್ಮನೇ ಹತ್ತಿರ ಅಲ್ಲ ನಮ್ಮನೆ ಹತ್ರ ಬನ್ರಿ ಮುಂದೊಂದಿ ಮುಸುಲ್ ಪಂಡಗ ಅಂತ ಆಮೇಲೆ ಬೆಂಡೆತ್ತತೀನಿ ಏನು ಅವನ ಬೆಲ್ಲು ಒಂದು ಸಂದೇಶ ಕೊಡತ್ತಂತೆ ಶ್ರೀಶನ ಭಜನೆಯ ಮಾಡದ ಮನುಜನ ಆಯುಷ್ಯ ಭವ್ರತ ವೃತ ಹೋಯಿತು ಎಂದು ತಾಸು ಬಾರೀ ಸುತ್ತಿದೆ ಕೇಳಿ ಬಾಲ್ಯ ಯೌವನ ವೃದ್ಧ ಕಾಲ ಇರುವುದೇ ನಮಗೆ ಮೂರು ಅವಸ್ಥೆ ಬಾಲ್ಯ ಯೌವನ ವೃದ್ಧಾಪ್ಯ ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಳಾಗಿ ಹೊಯಿತು ವ್ಯರ್ಥ ಕಾಲ ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋನ ಈ ಪರಿಯಿಂದನಿ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರೀಸುತ್ತಿದೆ ಕೇಳಿ ಹಾಸೂ ಮಂಚಾಸು ಪತ್ತಿಗೆಯಲ್ಲಿ ಹಗಲು ಇರಳು ಹೇಸರ ಕತ್ತೆಯಂತೆ ಹೊರಳಿ ಸ್ತ್ರೀಯರ ಕೂಡಿ ಬೇಸರ ಪಡದೆ ನಿತ್ಯ ಉರಳಿ ಈ ಪರಿಯಿಂದಲೇ ಮನುಷ್ಯನ ಆಯುಷ್ಯವು ವೃಥ ಹೋಯಿತು ಎಂದು ತಾಸು ಇದೆಲ್ಲ ಜಿಸ್ಟ್ ಮಾಡಿ ದಾಸರು ನಮಗೆ ಗೊತ್ತಾಗೋ ಭಾಷೆಯಲ್ಲೇ ಬೈತಾರೆ ನಾವು ಹಾಡು ತುಂಬಾ ಚೆನ್ನಾಗಿದೆ ನಮಗಲ್ಲ ಅಂತ ಮುಂದ್ ತುಂಬ ಚೆನ್ನಾಗಿ ಮಾಡ್ಯಾರ ಪುರಂದರದಾಸರು ಇಸ್ ವೆರಿ ಗ್ರೇಟ್ ಅಂತ ಹೇಳಿ ಮುಂದೆ ನಿನ್ನನ್ನೇ ಬೈದದ್ದು ಅಂತನೂ ನಾವು ಅರ್ಥ ಮಾಡಿಕೊಳ್ಳಲ್ಲ ಸರಿ ಏನನ್ನ ಮಾಡಿದರೆ ಜನ್ಮ ಸಾರ್ಥಕ ನೋಡು ರಾಜನ್ ಮನುಷ್ಯನ ಆಯುಷ್ಯ ತುಂಬ ಕಡಿಮೆ ಅದರಲ್ಲಿ ಸಾಧನೆ ತುಂಬ ಕಡಿಮೆ ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕು ಅಂದರೆ ಜನ್ಮಲಾಭ ಪರ ಅಂತೇ ನಾರಾಯಣ ಸ್ಮೃತಿ ಕಡೆಗಾಲದಲ್ಲಿ ದೇವರ ಧ್ಯಾನವನ್ನ ಮಾಡಿಯೋ ದೇವರ ಸ್ಮರಣೆಯನ್ನ ಮಾಡಿಯೋ ಪ್ರಾಣ ಬಿಟ್ಟರೆ ಅವನ ಜನ್ಮ ಸಾರ್ಥಕ ಅಂತೆ ಯಾವತ್ತೂ ಸಾಯೋ ದಿವಸ ಪ್ರ ನಾರಾಯಣ ಕೃಷ್ಣ ಅನ್ನಲಿಕ್ಕೆ ಇವತ್ತಿಂದ ಯಾಕೆ ಪ್ರಿಪರೇಷನ್ನು ಅದಕ್ಕೆ ಭಾಗವತ ಎರಡು ಹೇಳುತ್ತೆ ನೀನು ಯಾವತ್ತು ಸಾಯ್ತಿ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಸಾಯ್ಬೋದು ಇದು ಮೊದಲನೇದು ಎರಡನೇದು ನೀನು ಇಂಥ ದಿವಸವೇ ಸಾಯಿತಿ ಅಂತ ನಿನಗೆ ಗೊತ್ತಿದ್ದರು ಅವತ್ತು ನಿನಗೆ ಹರಿನಾಮ ಸ್ಮರಣೆ ಬರಬೇಕು ಅಂದರೆ ಇವತ್ತಿನಿಂದ ನೀ ಪ್ರಾಕ್ಟೀಸ್ ಮಾಡಿದ್ರೆ ಅವತ್ತು ಬರಬಹುದು ಬರದೇ ಇರಬಹುದು ಸಂತತಂ ಚಿಂತೆಯೇ ಅಂತ್ಯಕಾಲೇ ವಿಶೇಷತಃ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಬರಬೇಕಾದ್ರೆ ಅದು ಹಾಗೆ ಅಂತೀರಿ ನಾವು ಯಾವುದರ ಮಧ್ಯೆ ತುಂಬ ಹಚ್ಚಿಕೊಂಡಿರ್ತೇವೆ ಅದೇ ತಲೆಯಲ್ಲಿ ಪ್ರಾಕ್ಟೀಸ್ ಇರುತ್ತದು ರಿಕಲೆಕ್ಟ್ ಆಗೋದು ಅದೇ ನೀನು ದೇವರ ಬಗ್ಗೆ ಹೆಚ್ಚು ಕೇಳಿದ್ದೆ ಅಂದರೆ ಅದು ನಿನ್ನ ತಲೆಯಲ್ಲಿ ಬರುತ್ತೆ ಇಲ್ಲಾಂದರೆ ಇದೇನಾಗುತ್ತೆ ಕಡೆಗಾಲ ಇದೆಯಲ್ಲ ಆಗ ದೇವರು ನಮಗೆ ತುಂಬ ಅಟ್ಯಾಚ್ಮೆಂಟ್ ವಾಸನೆಯನ್ನು ಹಾಕಿರ್ತಾನಂತೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಯಾರನ್ನ ಕೇಳೋಣ ಅಂದರೆ ಯಾರಿಲ್ಲ ಇನ್ನೇನು ಸಾಯುವ ಐದು ನಿಮಿಷವೋ ಎರಡು ನಿಮಿಷದ ಮುಂಚೆ ನಿಮ್ಮ ಅನುಭವ ಹೇಗಿದೆ ಅಂತ ಯಾರನ್ನು ಕೇಳೋಣ ಇದ್ದೋರನ್ನು ಕೇಳಿದ್ರೆ ಬೈತಾರೆ ಯಾಕೆ ನಾವು ಚೆನ್ನಾಗಿರೋದು ನಿಮಗೇನು ಕಿಚ್ಚ ಅಂತ ಇನ್ನು ಹೋದೋರುನು ಕೇಳೋಣ ಅಂದರೆ ಅವರು ಎದುರಿಗಿಲ್ಲ ಇದನ್ನು ಶಾಸ್ತ್ರವೇ ಹೇಳಬೇಕು ತುಂಬ ಅಟ್ಯಾಚ್ಮೆಂಟನ್ನು ದೇವರು ಹಾಕಿರ್ತಾನೆ ಆಗ ಯಾವುದ್ಯಾವುದೋ ನೆನಪು ಬರುತ್ತೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ದೇವರ ಧ್ಯಾನವನ್ನು ಮಾಡಬೇಕು ಅಂಥೇಳಿ ನಾನು ಈಗ ನಿನಗೆ ಏನು ಹೇಳ್ತೀನಲ್ಲ ಭಾಗವತ ಇದನ್ನು ನಾನು ನನ್ನ ಅಪ್ಪನಾದ ವೇದವ್ಯಾಸರಿಂದ ಕೇಳಿದೆ ಯಾವಾಗ ಕೇಳಿದೆ ಅಂದರೆ ದ್ವಾಪರದ ಆದಿಯಲ್ಲಿ ಕೇಳಿದೆ ಅಂತ ಇದೆ ಭಾಗವತದಲ್ಲಿ ಆದರೆ ಅಲ್ಲಿ ಸ್ವಲ್ಪ ಕ್ಲೇಶ ಇದೆ ದ್ವಾಪರದ ಆದಿಯಲ್ಲಿ ವೇದವ್ಯಾಸ ದೇವರ ಅವತಾರವೇ ಆಗಿಲ್ಲ ದ್ವಾಪರದ ಅಂತ್ಯದಲ್ಲಿ ಆಗಿದ್ದು ಸುಳ್ಳನ್ನು ನೋಡಿ ಮಾಡಿ ಹೇಳಬೇಕು ಸುಮ್ಮ ಸುಮ್ಮನೆ ಏನೋ ಸುಳ್ಳು ಹೇಳಿದ್ರೆ ಚೆನ್ನಾಗಿರೋದಿಲ್ಲ ನಮ್ಮ ಸುಮಧ್ವೀಜಿಯ ಹದಿನಾರು ಸರ್ಗ ಇದೆ ಯಾರೋ ಕೇಳಿದ್ರು ನೀವು ಎಷ್ಟನೇ ಸರ್ ಇದು ಪಾಠ ಏನು ಪಾಠ ಆಗ್ತಾಯಿದೆ ಅದೇ ಹದಿನೆಂಟನೇ ಸರ್ಗ ಸುಮಧ್ವಿಜಯ ಹದಿಮೂರನೇ ಸ್ಕಂದ ಭಾಗವತ ಅಂದರು ಇರೋದೇ ಹನ್ನೆರಡು ಅದೇ ಮುಗಿಯಲ್ಲ ಸಪ್ತಾಹದಲ್ಲಿ ಇನ್ನು ಹೊಸ ಸ್ಕಂದ ಎಲ್ಲಿಂದ ಹಿಡ್ಕೊಂಡು ಬಂದ್ಯಪ್ಪ ಅಂದರು ಹಾಗಾಗಿ ಸುಳ್ಳನ್ನೇ ಹೇಳಬೇಕಾ ನೋಡಿ ಮಾಡಿ ಹೇಳಬೇಕು ಇವರು ತುಂಬ ಸುಳ್ಳು ಹೇಳಿದ್ರಲ್ಲ ಆಚಾರ್ಯರಂತಾರೆ ಇಲ್ಲ ದ್ವಾಪರ ಆದವು ಅನ್ನೋದನ್ನು ಸ್ವಲ್ಪ ಬಿಡಿಸಿ ಅಂತ ದ್ವಾಪರೇ ಆದವು ದ್ವಾಪರ ಯುಗದಲ್ಲಿ ಕೇಳಿದೆ ದ್ವಾಪರ ಯುಗದ ಆದಿ ಅಲ್ಲ ಮೊದಲು ಕೇಳಿದೆ ಈ ಮೊದಲು ಅಂದಕ್ಕೆ ಕೂಡಲೇ ಇವೆಲ್ಲ ಸಾಪೇಕ್ಷಾ ಶಬ್ದಗಳು ಅಂತ ಯಾತಕ್ಕಿನ್ನ ಮೊದಲು ಅಂತ ನಮಗೆ ಒಂದು ಆಕಾಂಕ್ಷೆ ಬರುತ್ತೆ ನೀನು ದ್ವಾಪರದಲ್ಲಿ ಕೇಳಿದೆ ಯಾತಕ್ಕಿನ್ನ ಮೊದಲು ಕೃಷ್ಣನು ಅವತಾರ ಮಾಡುವ ಮುಂಚೆನೆ ನಮ್ಮಪ್ಪ ಈ ಕಥೆಯನ್ನು ಬರೆದಿಟ್ಟಿದ್ದು ನನಗೆ ಹೇಳಿದರು ಸೊ ಶ್ರೀಮದ್ ಭಾಗವತ ಎಷ್ಟು ವ್ಯಾಲಿಡ್ ಅಂದರೆ ಕೃಷ್ಣಾವತಾರ ಆದ ಮೇಲೆ ವೇದವ್ಯಾಸರು ರಿಕಲೆಕ್ಟ್ ಮಾಡಿಕೊಂಡು ಬರೆದದ್ದಲ್ಲ ವೇದವ್ಯಾಸರು ಸರ್ವಜ್ಞರು ಅಂತ ಹೇಳಬೇಕಾಗಿದೆ ವೇದವ್ಯಾಸದೇವರು ಅವತಾರ ಆದದ್ದು ಯಾವಾಗ ಅಂದರೆ ವ್ಯಾಸಃ ಷಟ್ ವರ್ಷೀಯ ಧೃತರಾಷ್ಟ್ರಂ ಅಜೀಜನತೆ ಧೃತರಾಷ್ಟ್ರ ಇದಾನಲ್ಲ ಅವನು ಹುಟ್ಟಿದ್ದು ವೇದವ್ಯಾಸದೇವರು ಅವತಾರ ಮಾಡಿದ ಆರುನೂರನೇ ವರ್ಷಕ್ಕೆ ವೇದವ್ಯಾಸದೇವರಿಗೆ ಆರುನೂರು ವರ್ಷ ಧೃತರಾಷ್ಟ್ರ ಆಗ ಹುಟ್ಟಿದ ಮಹಾಭಾರತದ ಮೈನೇ ಧೃತರಾಷ್ಟ್ರ ಮುಂದೆ ಅವನ ಮೋಹ ಅವನ ಮಕ್ಕಳಿಂದ ಜಗಳಾಗಿದ್ದು ಇವರು ಮಹಾಭಾರತ ಬರದದ್ದು ಯಾವಾಗ ಅಂದರೆ ವೇದವ್ಯಾಸದೇವರು ಮಹಾಭಾರತ ಬರದದ್ದು ಐನೂರ ತೊಂಬತ್ತೇಳು ವರ್ಷದ ಮುಂಚೆ ಮೂರನೇ ವರ್ಷ ಇದ್ದಾಗೆ ಮಹಾಭಾರತ ಬರೆದಿಟ್ಟಿದ್ರಂತೆ ದೇವರು ಅನ್ಯಾಯ ರೀ ಅದು ಕೊಟ್ಟುಬಿಟ್ಟಿದ್ರೆ ಜಗಳಾನೇ ಇರ್ತಿರ್ಲಿಲ್ಲ ಎಲ್ಲರಿಗೂ ಕೊಟ್ಟಿದ್ರಂತೆ ನೀವೇ ಓದ್ರಿ ಅವರೆಲ್ಲ ನೋಡೋರು ಇದೇನಿದು ನಮ್ಮ ಆಟೋಬಯೋಗ್ರಫಿ ಇದ್ದಾಗಿದೆ ಅಲ್ಲ ಗೊತ್ತಿದ್ದು ಯಾಕೆ ಮಾಡಿದ್ರು ನಮಗೆ ಗೊತ್ತಿಲ್ವಾ ಸಾವಿರ ಗೊತ್ತು ನಾವೆಲ್ಲ ಮಾಡ್ತೀವ ಮನುಷ್ಯ ಜನ್ಮ ತುಂಬ ಯೋಗ್ಯವಾದದ್ದು ಅದು ಹಾಳು ಮಾಡಬಾರ್ದು ಯಾರಿಗೆ ಗೊತ್ತಿಲ್ಲ ನಾವು ಅದಕ್ಕೆ ಆ ಪ್ಯಾರಾಮೀಟರ್ಸ್ಗೆಲ್ಲ ಫುಲ್ಫಿಲ್ ಮಾಡ್ತೀವ ಇಲ್ಲ ಆಗೋದಿಲ್ಲ ಗೊತ್ತಿದ್ದು ಮನುಷ್ಯ ಮಾಡೋದೇ ಅನರ್ಥ ಹೆಚ್ಚು ಗೊತ್ತಿಲ್ಲದೆ ಮಾಡೋದಕ್ಕಿಂತ ಗೊತ್ತಿದ್ದು ಮಾಡೋದೇ ಹೆಚ್ಚು ಹೀಗಾಗಿ ಅವರು ಬರದಂಥ ಈ ಭಾಗವತವನ್ನು ನಾನು ಅವರಿಂದ ಕೇಳಿದ್ದೇನೆ ನೀವ್ಯಾಕೆ ಕೇಳಿದ್ರಿ ಇಂಥ ಪ್ರಶ್ನೆ ನಿಮಗೆ ಆಲ್ರೆಡಿ ಟಿಕೆಟ್ ಸಿಕ್ಕಿದೆ ತತ್ಕಾಲ್ ಕ್ಯೂನಲ್ಲೋ ಅಥವಾ ಜನರಲ್ ಕ್ಯೂನಲ್ಲೋ ಯಾವಾಗ ನಿಲ್ತಾನೆ ಟಿಕೆಟ್ ಇಲ್ಲದೇ ಇದ್ದರೆ ಆಲ್ರೆಡಿ ರಿಸರ್ವ್ಡ್ ಟಿಕೆಟ್ ಎರಡು ಕೈಯಲ್ಲಿ ಇಟ್ಕೊಂಡ್ಯಾನೆ ಒಂದು ವೇಳೆ ಒಂದು ಮಿಸ್ ಆದರೆ ಇನ್ನೊಂದು ಅಂತ ನಮ್ಮ ಸ್ನೇಹಿತ ಹಾಗೆ ಮಾಡ್ಸಿರೋನು ಎರಡು ಯಾಕೆ ಅಂದರೆ ಒಂದು ವೇಳೆ ಅದು ಹೋದರೆ ಅಂತ ಅಲ್ಲೋ ಇದು ಕಳೆದು ಹೋದ್ರೆ ಓ ನಾವು ಪಾಸ್ ಹೋಲ್ಡರು ಅಂದ ಮಹಾನುಭಾವ ಅಪ್ಪ ನೀನು ಒಂದು ಕಳೆದ್ರೆ ಇನ್ನೊಂದು ಅದೇ ಟ್ರೈನಿಗೆ ಟಿಕೆಟು ಅದೂ ಕಳೆದು ಹೋದ್ರೆ ಅಂದರೆ ಪಾಸ್ ಹೋಲ್ಡರ್ರು ಅಂತಂದು ನೀನು ಮಹಾನುಭಾವ ಅಂತ ಹಾಗೇ ಇವರಿಗೆ ಗ್ಯಾರಂಟಿ ಅದು ಸಂಸಾರ ಬಂಧನದ ಬಿಡುಗಡೆ ಮೋಕ್ಷ ಗ್ಯಾರಂಟಿ ಆದರೂ ಯಾಕೆ ಕೇಳಿದ್ದು ಅಂದರೆ ಕೃಷ್ಣನ ಕಥೆ ಅಷ್ಟು ಅಟ್ರ್ಯಾಕ್ ಮಾಡಿ ಬಿಡ್ತಂತೆ ಬಿಡಲಿಕ್ಕೆ ಆಗಿಲ್ಲ ಆದ್ದರಿಂದ ಕೇಳಿದೆ ನಾನು ಇದನ್ನು ಏನು ಮಾಡಬೇಕು ಅಂದಾಗ ನೋಡು ರಾಜನ್ ಕಡೆಗಾಲದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕಾದರೆ ಧ್ಯೇಯವಾದ ದೇವರ ಅಡ್ರಸ್ಸೇ ಗೊತ್ತಿಲ್ಲ ದೇವರನ್ನು ಧ್ಯಾನ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು ಮಾಡಬೇಕಾದ ದೇವರು ಹೇಗಿದ್ದಾನೆ ಅಂತ ಪ್ರಶ್ನೆ ಅದಕ್ಕೆ ಸುಂದರವಾದ ಉತ್ತರವನ್ನು ಭಾಗವತ ಕೊಡ್ತು ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಮೊದಲನೇದು ಜಿಸಾಸನ ಆಸನ ಜಯ ಬೇಕಂತೇಳಿ ಕೂಡೋದು ಕಲಿಬೇಕಂತೆ ಜಿತಶ್ವಾಸ ಆಮೇಲೆ ಶ್ವಾಸೋಚ್ಛ್ವಾಸ ಅದು ಪ್ರಾಣಾಯಾಮಾದಿಗಳಿಂದ ಸಿದ್ಧ ಆಗತ್ತೆ ಅದಾದ ಮೇಲೆ ಜಿತ ಸಂಗಹ ವಿಷಯಗಳಲ್ಲಿ ಹೋಗುವ ಆ ಮನಸ್ಸನ್ನು ಇಂದ್ರಿಯವನ್ನು ಹಿಡಿಬೇಕಂತೆ ಇದಾದ ನಂತರದಲ್ಲಿ ಸ್ಥೂಲ ರೂಪ ಭಗವಂತನನ್ನು ಚಿಂತನೆ ಮಾಡು ಏನಾಗಿದೆ ಸೂಕ್ಷ್ಮವಾದ ದೇವರನ್ನು ನಮ್ಮ ಹೃದಯದಲ್ಲಿ ನೋಡಬೇಕು ಆ ಹೃದಯ ಅನ್ನೋ ಕನ್ನಡಿ ಈಗ ಕೊಳಕಾಗಿ ಬಿಟ್ಟಿದೆ ಒಂದು ಜನ್ಮದಲ್ಲ ಅನಾದಿ ಕಾಲದಿಂದ ನಮ್ಮ ಈ ಸಂಸಾರದಲ್ಲೇ ಇದ್ದು 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 ಬೇಡದ್ದೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ತೊಳಿಬೇಕಾಗಿದೆ ಅದು ಅಷ್ಟು ಬೇಗ ಹೋಗಲ್ಲ ತುಂಬ ಜಿಡ್ ಹಿಡಿದು ಹಾಳಾಗಿರುವ ಬಾಂಡಲೆಯನ್ನು ಒಟ್ಟಿಗೆ ತೊಳಿತೀವಿ ಅಂದರೆ ಆಗಲ್ಲ ಗ್ರ್ಯಾಜುಯಲ್ ಆಗಿ ಒಂದು ಐದಾರು ಸಲ ತೊಳೆದ್ರೆ ಹೋಗ್ಬೋದು ತುಂಬ ಮೊದಲನೇ ಒಂದೇ ಸಲ ತೊಳೆದು ಬಿಡ್ತೀನಿ ಅಂದರೆ ಕೈ ಹೊಟ್ಟೋಗತ್ತೆ ಅದು ನಿಧಾನಕ್ಕೆ ಉಜ್ಜಬೇಕು ಮುಸುರೆ ತೊಳೆಯಬೇಕು ಮನಸ್ಸಿನ ಮುಸುರೆ ತೊಳೆಯಬೇಕು ನಮ್ಮದೇನಾಗಿದೆ ಮನಸ್ಸಿನ ಕೊಳಕನ್ನು ತೊಳಿಬೇಕು ಜೊತೆಯಲ್ಲಿ ಹೊರಗಿನಿಂದ ಕೊಳಕು ಬರಬಾರ್ದು ಈಗ ನನ್ನ ಮನೆಗೆ ಏನೋ ಕೊಳಕು ಹೊರಗಿಂದ ಬರ್ತಾ ಇದೆ ಅಂದರೆ ಮೊದಲು ಆ ರಂಧ್ರವನ್ನು ಮುಚ್ಚಬೇಕು ಆಮೇಲೆ ಮನೆ ಶುದ್ಧ ಮಾಡಿದ್ರೆ ಸರಿ ನಾವಿಲ್ಲಿ ಶುದ್ಧ ಮಾಡೋದು ಅಲ್ಲಿಂದ ಕೊಳಕು ಬರ್ತಾನೆ ಇರೋದು ಔಷಧಾನಕ್ಕೆ ಅಪತ್ಯಾನಕ್ಕೆ ಅಪತ್ಯಾನಿಕೆ ಸರಿಪೋಯಿಂದೆ ರೋಗ ಮಿಗಿಲಿಪೋಯಿಂದೆ ಅಂತ ಅಂತಾರಲ್ಲ ಈ ಕಡೆ ಔಷಧ ತಗೋ ಆ ಕಡೆ ಅಪತ್ಯ ಮಾಡು ಮತ್ತೆ ರೋಗ ಹಾಗೆ ಉಲ್ಬಣ ಆದರೆ ಪ್ರಯೋಜನ ಇಲ್ಲ ಹಾಗಾದರೆ ಏನು ಮಾಡಬೇಕು ನೀನು ಮನಸ್ಸನ್ನು ಶುದ್ಧ ಮಾಡು ಮನಸ್ಸಿನ ಶುದ್ಧತೆಗೆ ಏನು ಮಾಡಬೇಕು ನಮ್ಮ ಇಂದ್ರಿಯಗಳಿದೆಯಲ್ಲ ಇದು ಸುಮ್ಮನೆ ಕೊಡೋದೇ ಇಲ್ಲ ಏನೋ ಒಂದು ಮಾಡ್ತಾನೆ ಇರತ್ತೆ ಕಣ್ಣು ಕಿವಿ ಮೂಗು ಬಾಯಿ ಇಟ್ ನೀಡ್ಸ್ ಸಮಥಿಂಗ್ ಇದಕ್ಕೇನೋ ಒಂದು ಬೇಕೇ ಬೇಕು ನಾನು ಏನೂ ನೋಡಲ್ಲ ಏನೂ ಕೇಳೋದಿಲ್ಲ ಏನೂ ಆಡೋದಿಲ್ಲ ಏನೂ ತಿನ್ನೋದಿಲ್ಲ ಇದು ಇಂಪ್ರಾಕ್ಟಿಕಲ್ ಇದು ಸಾಧ್ಯವೇ ಇಲ್ಲ ಮೂರು ವರ್ಷದ ಒಂದು ಮಗುವನ್ನು ಕೂಡಿಸಿ ಎಲೆ ಮೇಲೆಲ್ಲ ಬಡಿಸಿ ಏನೂ ಮುಟ್ಟಬಾರ್ದಮ್ಮ ಗೋವಿಂದ ಅನ್ನೋವರೆಗೂ ಅದು ಐದು ನಿಮಿಷ ಸುಮ್ಮನೆ ಇರುತ್ತೆ ಗೋವಿಂದಾನೇ ಅಂದೇ ಇದ್ದರೆ ಮೆತ್ತಗೆ ಅದು ಬಾಯಲ್ಲಿ ಇಟ್ಕೊಂಡ್ಬಿಡುತ್ತೆ ಏ ಯಾಕೆ ಇಟ್ಕೊಂಡು ದೊಡ್ಡವರಾದರೆ ಅಡುಗೆ ಮನೇಲೆ ಬಾಯಿಗೆ ಹಾಕೊಂಡ್ಬಂದುಬಿಡ್ತಾರೆ ಗೋವಿಂದ ಅಂದಿಲ್ಲ ಇಲ್ಲ ಅದು ಇನ್ನೂ ಅನ್ನಬೇಕಾಗಿದೆ ಅಂತ ತಿಂತಾನೆ ಅಂತಾರೆ ಗೋವಿಂದ ಅಂತ ಪಾಪ ಈ ಮಕ್ಕಳು ಪ್ರಾಮಾಣಿಕರು ತಿಂದೆ ಅಂತ ಹೇಳುತ್ತೆ ಅಷ್ಟೆ ಹಾಗಾಗಿ ವಿಷಯಗಳನ್ನು ನಮ್ಮ ಕಣ್ಣೆದರೆಗೆ ಇಟ್ಟು ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿ ಕೊಟ್ಟು ನೀನೇನೂ ಮಾಡಬೇಡ ಓಕೆ ಕಣ್ಣು ಮುಚ್ಚಿದಾಗಿರ್ಬೋದು ಕಿವಿಯನ್ನು ಕೇಳಿಸ್ದಂತೆ ಹತ್ತಿ ಇಟ್ಕೊಂಡಿರ್ಬೋದು ಹಾಳು ಮನಸ್ಸು ಅಲ್ಲೇ ಇರುತ್ತಲ್ಲ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಎಸ್ತು ಇಂದ್ರಿಯಾಣಿ ಸಂಯಮ್ಯ ಇಂದ್ರಿಯಗಳನ್ನು ನಿಯಮನೆ ಮಾಡಿದಾನೆ ಆದರೆ ಯಾಸ್ತೆ ಮನಸಾ ಸ್ಮರಣ್ ಮನಸ್ಸಿನಲ್ಲಿ ಅದನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದಾನಲ್ಲ ಅವನು ಏನೂ ಪ್ರಯೋಜನ ಇಲ್ಲ ಅಂತ ಮಿಥ್ಯಾಚಾರ ಸೌಚ್ಛತೆ ಅವನು ಕಳ್ಳ ಅಂತ ಹೇಳತ್ತೆ ನಾವೆಲ್ಲ ಹಾಗೆ ಕಣ್ಣು ಮುಚ್ಚಿದ್ದೀವಿ ಕಿವಿಯಲ್ಲಿ ಏನು ಕೇಳಿಲ್ಲ ಮನಸ್ಸು ಮಾತ್ರ ಎಲ್ಲೋ ಇದೆ ಯಾವಾಗ ಬಿಡ್ತಾರೋ ಏನೋ ಪುರಾಣ ಆದಷ್ಟು ಬೇಗ ಬಿಟ್ಟರೆ ಒಳ್ಳೆಯದು ಅಂತಾನು ಇಲ್ಲಿ ನಿಮಗೆ ಅಂತಲ್ಲ ಇನ್ ಜನರಲ್ ಮನುಷ್ಯನ ಸಹಜವಾದ ಸ್ವಭಾವ ಈಗ ನೋಡಿ ತಿರುಪತಿ ತಿಮ್ಮಪ್ಪನ ನಮಗೆ ಒಂದು ನಿಮಿಷ ತೋರಿಸ್ಲಿಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಅದಕ್ಕೆ ಚಂದ ಅಲ್ಲಿ ಹೋದ ಮೇಲೆ ಗರ್ಭಗುಡಿಲೇ ಹಾಕಿ ಹಾಕ್ಬಿಟ್ರೆ ದೇವರನ್ನೇ ಬೇಡ್ಕೋತೀವಿ ಸ್ವಾಮಿ ದಯಮಾಡಿ ನೀನು ನನ್ನ ಹೊರಗೋಗೋ ಬುದ್ಧಿ ಅವ್ರಿಗೆ ಕೊಡಪ್ಪ ಇನ್ನೆಂದೂ ನಾನು ದೇವಸ್ಥಾನದ ಕಡೆ ಬರೋದಿಲ್ಲ ಸಾಕಾಗಿದೆ ನೀನು ನೋಡಿ ನೋಡಿ ಅಂಥೇಳಿ ಮನುಷ್ಯನಿಗೆ ಇನ್ನೂ ಬೇಕು ಅಂದಾಗ ಅದನ್ನು ಕಳಿಸಿದರೆ ಅಲ್ಲಿ ಕ್ಯೂರಿಯಾಸಿಟಿ ಉಳಿಯತ್ತೆ ಅಲ್ಲಿ ಸಾಕಪ್ಪ ಅಂತ ಅಲ್ಲೇ ಕೂಡಿಸ್ಬಿಟ್ರೆ ಸಾಕಪ್ಪ ಸಾಕು ಅಂತಾಗತ್ತೆ ಹೀಗಾಗಿ ನಮ್ಮ ಇಂದ್ರಿಯಗಳು ವಿಷಯಗಳ ಕಡೆ ಹೋಗುತ್ತೆ ಏನು ಮಾಡೋದು ಅದಕ್ಕಂದ್ರು ನೀನು ಏನನ್ನ ನೋಡ್ತೀಯೋ ವಿರಾಟ್ ರೂಪದ ಚಿಂತನೆ ಅಂತ ಕರೀತಾರೆ ವಿರಾಟ್ ಇಡೀ ಬ್ರಹ್ಮಾಂಡ ಇದೆಯಲ್ಲ ಇದೊಂದು ಭಗವಂತನ ಶರೀರ ಇದ್ದಂತೆ ಬ್ರಹ್ಮದೇವರ ಶರೀರ ರೂಪಕವಾದ ಈ ಬ್ರಹ್ಮಾಂಡ ಏನಿದೆ ಅದು ದೇವರ ಕಂಟ್ರೋಲಲ್ಲಿದ್ದದ್ದರಿಂದ ಅವನ ಶರೀರ ಇದರಲ್ಲಿ ಹದಿನಾಲ್ಕು ಲೋಕಗಳು ಇದೆ ಹದಿನಾಲ್ಕು ಲೋಕಗಳಲ್ಲಿ ಕೆಳಗಿನ ಏಳು ಲೋಕಗಳು ಪಾತಾಳ ತಳ ಮಹಾತಳ ತಳ ಸುತಳ ವಿತಳ ಅತಳ ಅಂತ ಅದಾದ ಮೇಲೆ ಮೇಲೆ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅಂತ ಮೇಲಿನ ಏಳು ಲೋಕಗಳು ಇದು ದೇವರ ಚಿಂತನೆಯನ್ನು ಮಾಡುತ್ತಾ ಅಥವಾ ನಮ್ಮ ದೇಹದಲ್ಲೂ ಚಿಂತನೆಯನ್ನು ಮಾಡಬಹುದು ನಮ್ಮ ದೇಹ ಇದೆಯಲ್ಲ ಸೊಂಟಕ್ಕೆ ಸರಿಯಾಗಿ ಅದು ಭೂರ್ಲೋಕ ಅಲ್ಲಿಂದ ಮೇಲೆಲ್ಲ ಭುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅಂತ ಕೆಳಗೆಲ್ಲ ಏಳು ಲೋಕಗಳನ್ನು ನಮ್ಮ ದೇಹದಲ್ಲೂ ಏಳು ಲೋಕ ಇದೆ ನಮ್ಮ ದೇಹದಲ್ಲೂ ಆ ವಿರಾಟ್ ರೂಪಿ ಭಗವಂತ ಇದ್ದಾನೆ ಅವನ ದೇಹವೂ ಹೀಗೆ ಇದೆ ಅವನಿಗೂ ಹತ್ತು ಬೆರಳು ಅವನ ಕಾಲಿಗೆ ಹತ್ತು ಬೆರಳು ನಮ್ಮ ಕಾಲಿನಂತೆ ಅವನ ಕಾಲು ಅವನೇನು ವಿಲಕ್ಷಣವಾಗಿಲ್ಲ ನೋಡಲಿಕ್ಕೆ ಅದ್ಭುತವಾದ ರೂಪ ಸೌಂದರ್ಯ ನಮ್ಮ ದೇಹದಂತೆ ಅವನ ದೇಹ ಇದೆ ಅದರಲ್ಲಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡಿ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಇದೆಯಲ್ಲ ಅದೆಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಚಿಂತನೆ ಮಾಡು ಆಗ ಪಾಪ ಅಂತ ಪ್ರಸಕ್ತಿ ಇಲ್ಲ ತಲೆ ಎತ್ತಿ ನೋಡಿದಾಗ ರಾತ್ರಿ ನಕ್ಷತ್ರಗಳು ಕಾಣುತ್ತೆ ಇದೆಲ್ಲ ದೇವರ ಹಲ್ಲು ಅಂತ ಚಿಂತನೆ ಮಾಡು ಸೂರ್ಯ ಚಂದ್ರರಿದ್ದಾರೆ ಇದು ದೇವರ ಕಣ್ಣು ಅಥವಾ ದವಡೆ ಹಲ್ಲು ಅಂತ ಚಿಂತನೆ ಮಾಡು ಅದಾದ ಮೇಲೆ ನಾವು ತಿನ್ನುವ ಅನ್ನ ಅದು ದೇವರ ವೀರ್ಯ ಅಂತ ಚಿಂತನೆಯನ್ನು ಮಾಡು ಇದಾದ ನಂತರದಲ್ಲಿ ಮಳೆ ಬರಬೇಕು ಅಂತ ಮೋಡಗಟ್ಟಿರತ್ತೆ ಇನ್ನು ಮಳೆ ಸುರಿದಿಲ್ಲ ಅದನ್ನು ದೇವರ ಕೂದಲು ಅಂತ ಚಿಂತನೆ ಮಾಡಬೇಕಂತ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಬೇಕಾದರೆ ಆ ನದಿ ನೀರನ್ನು ಇದು ದೇವರ ನಾಡಿ ಅಂತ ಚಿಂತನೆ ಮಾಡು ದೊಡ್ಡ ದೊಡ್ಡ ಮರಗಿಡಗಳೆಲ್ಲ ದೇವರ ಮೈಮೇಲಿನ ಕೂದಲು ಅಂತ ದೊಡ್ಡ ಬೆಟ್ಟಗಳೆಲ್ಲ ದೇವರ ಅಸ್ತಿಸಂಗ ಈ ಅನುಸಂಧಾನವನ್ನು ಮಾಡಿದರೆ ಪಾಪದ ಪ್ರಸಕ್ತಿ ಇಲ್ಲ ಏನು ನೋಡಿದರೂ ದೇವರಂತ ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ ಉಂಡು ಹುಟ್ಟದೆಲ್ಲ ವಿಷ್ಣು ಪೂಜೆ ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಸಾಧನ ಕೆ ಬಗೆ ಗಾಣೆ ಎನ್ನಬಹುದೇ ಮೈ ಮರೆ ತುಮಲಗುವುದೆ ಧರಣಿಗೆ ನಮಸ್ಕಾರ ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ ವೈ ಮನೋವೃತ್ಗಣೆ ವಿಷಯ ದಿ ವೈರಗ್ಯ ವೈಮಾನ ಹರಿಯ ವಿಹಾರ ಸದನ ಕೇ ಬಗೆ ಎನ್ನ ಬಹುದೆ ನೀೇನು ಮಾಡುತ್ತೋ ಯತ್ಕರೋಷಿ ಯದಶ್ನಾ ಯಜ್ಜುಹೋಸಿ ದಸು ಯತ್ ಯಸಿ ಕೌನ್ಯ ತತ್ಕುರುದರ್ಪಣ ಹೊಸದಾಗಿ ದೇವರ ಪೂಜೆ ಇಲ್ಲ ಮಾಡಿದ್ದೆಲ್ಲವೂ ದೇವರ ಪೂಜೆ ಅಂತ ಅನುಸಂಧಾನವನ್ನು ಮಾಡು ಇದು ನಿಜವಾದ ಪೂಜೆ ರೀ ಈ ಅನುಸಂಧಾನ ಇದ್ದರೆ ಮಾಡಿದ್ದಕ್ಕೆಲ್ಲ ಪ್ಲಸ್ಸೆ ನಾವು ಊಟ ಮಾಡಿದರೆ ಅದೊಂದು ಯಜ್ಞ ನಡೆದಾಡ್ತೇವೆ ದಿನ ನಮ್ಮ ಸಂಸಾರ ಸಲುವಾಗಿ ನಡೀತೀವಲ್ಲ ಇದೆಲ್ಲವೂ ಶ್ರೀಹರಿಗೆ ಪ್ರದಕ್ಷಿಣೆ ಅಂತ ಚಿಂತನೆ ಮಾಡು ಅಲ್ಲ ಅಲ್ಲಿ ದೇವಸ್ಥಾನ ಎಲ್ಲಿತ್ತು ಅವನು ಆಮ್ನಿ ಪ್ರೆಸೆಂಟ್ ಅವನು ಅವನಿಲ್ಲದ ಸ್ಥಳ ಯಾವುದು ಅವನೆಲ್ಲ ಕಡೆ ಇದ್ದಾನೆ ನಾನು ಸುತ್ತಿದ್ದೆಲ್ಲವೂ ದೇವರಿಗೆ ಪ್ರದಕ್ಷಿಣೆ ಅವನಿಗೆ ಮಂತ್ರ ಬೇಕಲ್ಲ ನುಡಿವ ಮಾತುಗಳೆಲ್ಲವೂ ದೇವರ ಸ್ತೋತ್ರನು ಸ್ವಾಮಿತ್ವಂ ರಹರೆ ತವಾನು ಚರಣಾಹ ಪ್ರಾಣಾಹ ಹೇ ನರಸಿಂಹ ನನ್ನ ಈ ಮನೆಗೆ ಬಾ ಅಂತ ನಿನ್ನನ್ನು ಇನ್ವೈಟ್ ಮಾಡಿದೆ ದೇವರು ಬಂದ ಈ ತುಂಬ ದೊಡ್ಡ ಡೆಲಿಗೇಟ್ಸ್ ಬಂದಾಗ ಅವರಿಗೆ ಮರ್ಯಾದೆ ಅದು ಪ್ರೋಟೋಕಾಲ್ ಅದು ಒಂದಿಬ್ಬರನ್ನು ಅವರಿಗೆ ನೋಡಿ ನಿಮಗೇನು ಬೇಕೋ ಅವರು ನಿಮಗೆ ಎಲ್ಲ ಕೊಡ್ತಾರೆ ಬಚ್ಚಲ ಮನೇನೋ ಅಥವಾ ನಿಮಗೇನಾದರೂ ಬೇ ಆಗೋ ಹೋಗುಗಳು ನರಸಿಂಹದೇವರತ್ರ ಸೇವಕರನ್ನ ಯಾರನ್ನು ಬೇಡೋಣ ನರಸಿಂಹದೇವರು ನೋಡಿದ್ರೆ ಅದೇ ಹೊಡ್ಕೋತಾರಲ್ಲ ಅದಕ್ಕಂದ್ರು ನೀನೇ ಕೊಟ್ಟ ಐದು ಜನ ಪ್ರಾಣದೇವರು ನನ್ನ ದೇಹದಲ್ಲಿದ್ದಾರಲ್ಲ ಅವರೇ ನಿನ್ನ ಸರ್ವೆಂಟ್ಸ್ ತವಾನು ಚರಣಾಹ ಪ್ರಾಣಾಹ ದೇವರಂದ ನನಗೊಂದು ರೂಮ್ ಬೇಕಲ್ಲ ಈ ಶರೀರವೇ ನಿನ್ನ ರೂಮ್ ಅದು ಈ ಶರೀರವೇ ನಿನ್ನ ದೇವರ ಮನೆ ಶರೀರಂ ಗ್ರಹಂ ದೇವರಂದ ನನ್ನ ಪೂಜೆ ಬೇಕಲ್ಲ ನಾನು ಬೆಳಗ್ಗೆನಿಂದ ರಾತ್ರಿವರೆಗೂ ಮಲ್ಕೋಮೋವರೆಗೂ ನನ್ನ ಇಂದ್ರಿಯಗಳಿಂದ ಮಾಡುವ ಎಲ್ಲ ವ್ಯಾಪಾರಗಳೂ ನಿನ್ನ ಪೂಜೆನೆ ಕಣ್ಣಿನಿಂದ ನೋಡುವ ರೂಪ ಅದೊಂದು ನರಸಿಂಹದೇವರಿಗೆ ಹಾಕುವ ಆಹುತಿ ಕಿವಿಯಿಂದ ಕೇಳುವ ಮಾತುಗಳೆಲ್ಲವೂ ನರಸಿಂಹದೇವರಿಗೆ ಆಹುತಿ ಪೂಜಾತೆ ವಿಷಯೋಪಭೋಗ ರಚನಾ ದೇವರಂದ ನನ್ನ ಧ್ಯಾನವನ್ನು ಮಾಡಬೇಕಲ್ಲ ಮಲ್ಕೋತೀನಲ್ಲ ಅದೇ ನಿನ್ನ ಧ್ಯಾನ ಸಮಾಧಿ ಅವಸ್ಥೆ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ನುಡಿಮ ಮಾತುಗಳೆಲ್ಲವೂ ನಿನ್ನ ಸ್ತೋತ್ರ ಕರ್ಮ ಕರೋಮಿ ತತ್ತದ ಕಿಲಂ ನಾನು ಏನೇನು ಮಾಡ್ತೀನಿ ಅದೆಲ್ಲವೂ ನಿನ್ನ ಪೂಜೆ ಈ ಅನುಸಂಧಾನ ನಿಜವಾಗಲೂ ಬಂದರೆ ಮಾಡಿದ್ದೆಲ್ಲವೂ ಪೂಜೆ ನಿಜವಾಗಲೂ ದೇವರ ಜೊತೆಗೂ ಈ ಸಂಬಂಧ ಇರಬೇಕಂತ ಅದು ತುಂಬ ಪ್ರಾಕ್ಟೀಸಿನಿಂದ ಸಾಧ್ಯ ನಮ್ಮ ಪೂಜೆ ಎಲ್ಲ ಮೆಕ್ಯಾನಿಕಲ್ ಪೂಜೆ ಅಷ್ಟೇ ಅದು ದೇವ್ರ ಹತ್ರ ಒಂದು ದಿನ ಒಂದು ಸ್ಟ್ಯಾಂಡರ್ಡ್ ಆಗಿ ಟೈಮ್ ಇರುತ್ತೆ ನಾಲ್ಕುವರೆಗೆ ಹೇಳ್ತೀವಿ ಐದಕ್ಕೆ ಸ್ಥಾನ ಆಗಿ ದೇವರ ಮನೆಗೆ ಹೋಗ್ತೀವಿ ಆರೂವರೆಗೆ ಕ್ಯಾಬ್ ಬರೋದಿರುತ್ತೆ ಅಷ್ಟರಲ್ಲಿ ಪೂಜೆ ಮುಗಿಬೇಕು ದಿನ ಕೈ ಆಡತ್ತದು ಪಟ 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 ಅಲ್ಲಿರೋದು ಅಲ್ಲಿ ತೆಗೆದು ಮಾಡಿ ಆ ಐದು ಕಾಲು ಐದೂವರೆ ಪೀಕ್ ಅವರ್ ಅಲ್ಲಿಂದ ಶುರು ಹಾಲೋನ್ ಬರೋದು ಪೇಪರ್ ಅವ್ರು ಬರೋದು ಈ ಮನೆಯವರು ಇನ್ನೆಲ್ಲೋ ಇರೋದು ಇವನು ಕರೆಯೋದು ನೋಡು ಹಾಲೋನ್ ಬಂದ ಬೇಗ ತಗೋ ಹಾಲು ನನಗೂ ಗೊತ್ತು ಬಾಯಿ ಮುಚ್ಚರಿ ಅಂತ ಅವ್ರು ಅಲ್ಲಿಂದಾನೆ ಅನ್ನೋದು ಆ ಹಾಲು ತೊಗೊಂಡ ಮೇಲೆ ಇವನ ಮನೇಲೆ ಕಾಸಕ್ಕೆ ಇಟ್ಟುಬಿಡ್ತಾರೆ ಇವನು ಮುಂದೆ ಹೇಗೂ ಪೂಜೆ ಮಾಡ್ತಾ ಇರ್ತೀರಿ ಉಕ್ಕತ್ತ ನೋಡಿರಿ ಅಂತ ಅವನು ದೇವ್ರಕ್ಕಿನ್ನ ಅಲ್ಲೇ ದೇವ್ರು ಕಾಣಿಸ್ತಾ ಇರ್ತಾನೆ ಅಯ್ಯೋ ನೋಡು ಹಾಲು ಉಕ್ಕೋಯ್ತು ಅನ್ನೋದ್ರಲ್ಲಿ ದೇವರಂತಾನೆ ಏನು ಪೂಜೆನೋ ಮಹಾರಾಯ ಸಾಕಪ್ಪ ಸಾಕು ಅಂಥೇಳಿ ಇಷ್ಟರ ಮಧ್ಯದಲ್ಲಿ ಇಂಥ ತನ್ಮಯನಾಗಿ ಪೂಜೆ ಮಾಡಬೇಕಾದ್ರೆ ಹಾಲು ಪೇಪರು ಇದರ ಬಗ್ಗೆ ಎಲ್ಲ ಒಂದು ಫೋನ್ ಬೇರೆ ಬರತ್ತೆ ಹಾಳಾಗೋಗ ನೋಡು ಫೋನ್ ಬಂತು ಓಡಿ ಬಂದು ಆ ಫೋನ್ ಎತ್ತುತ್ತಾರೆ ನಿಮಗೆ ಸಂಸಾರ ಬೋರ್ ಆಗಿದ್ದರೆ ಈ ಹಾಡನ್ನು ಬೇಕಾದ್ರೆ ಹಾಕಿಸ್ಕೊಳ್ಳಿ ಅಂತ ಯಾರೋ ಅವರು ಕಂಪನಿಯವರು ಒಂದು ಕಾಲ್ ಮಾಡಿರ್ತಾರೆ ಯಾರನ್ನು ಬೈಬೇಕು ಈ ಟೈಮಲ್ಲಿ ಇಷ್ಟರಲ್ಲಿ ಯಾರಾಗಿರತ್ತೆ ನೋಡಿರಿ ಕ್ಯಾಬ್ ಬರೋ ಟೈಮ್ ಆಯಿತು ವಿಟ್ಲಾಚಾರ ಪುರಾಣ ಬಿಟ್ಟಲ್ಲೇ ಮಂಗಳ ಅಂತ ಸ್ವಾಮಿ ಲಕ್ಷ್ಮೀದೇವಿ ಕಂಟಿನ್ಯೂ ಮಾಡ್ತಾಳೆ ಪೂಜೆ ಗೋ ಇಂದ ಅಂಥೇಳಿ ಯಥಾಸ್ಥಿತಿಯಲ್ಲಿ ದೇವರನ್ನು ಬಿಟ್ಟು ಓಡೋದಾಗತ್ತೆ ಇದು ನಮ್ಮ ಮೆಕ್ಯಾನಿಕಲ್ ಪೂಜೆ ಆಯಿತು ಅನುಸಂಧಾನದ ಪೂಜೆ ಅಂದರೆ ಮಾಡಿದ್ದೆಲ್ಲವೂ ಒಂದು ಪೂಜೆ ಅಂತಾಗತ್ತೆ ಅದಷ್ಟು ಆಸೆ ಏನನ್ನ ಮಾಡ್ತೀರೋ ಅದೆಲ್ಲವೂ ಪೂಜೆ ಆಗಬೇಕು ಅಂದರೆ ಎಲ್ಲ ಕಡೆ ವ್ಯಾಪ್ತನಾದ ದೇವರು ಇದ್ದಾನೆ ಅವನ ಚಿಂತನೆಯನ್ನು ಮಾಡೋದು ನುಡಿದದ್ದು ಅವನಿಂದ ನಾಲಿಗೆಯಲ್ಲಿ ಅವನು ನಿಂತು ನುಡಿಸ್ದ ಆ ನುಡದದ್ದು ಇನ್ನೊಬ್ಬನಿಗೆ ಹಿಡಿಸ್ತು ಅಂತಂದರೆ ಅವನಲ್ಲಿ ನಿಂತು ಆ ದೇವರು ಅನುಗ್ರಹವನ್ನು ಮಾಡಿದ ಇದೇ ಶುಕಾಚಾರ್ಯರು ಮನೋಭಿಮಾನಿಗಳು ನಾನು ಆಡೋದು ದೊಡ್ಡದಲ್ಲ ನಾನು ಆಡುವ ಮಾತು ಇನ್ನೊಬ್ಬನಿಗೆ ಹಿಡಿಸಬೇಕಾದರೆ ನನ್ನ ಮಾತಿನಲ್ಲಿ ದೇವರು ಕೂತರೆ ಅವನಿಗೆ ಹಿಡಿಸತ್ತೆ ಇಲ್ಲ ಅಂದರೆ ಇಲ್ಲ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಸೋಲಂ ಕೃಷಿಷ್ಠ ಸಭಗವಾನ್ ವಚಾಂಸಿಮೆ ಈ ನಿಟ್ಟಿನಲ್ಲಿ ದಾಸರುಗಳು ಏನು ಮಾಡಿದರೂ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅವ್ರು ಮಾಡಿದ್ದಕ್ಕೆಲ್ಲ ಪ್ಲಸ್ ಈ ಚಿಂತನೆಯನ್ನು ಮಾಡು ರಾಜನ್ನಂತ ಇದಾದ ಮೇಲೆ ಇನ್ನೊಂದನ್ನು ಹೇಳ್ತಾರೆ ಮನಸ್ಸಿನ ಶುದ್ಧಿಗಾಗಿ ಇನ್ನೊಂದು ಉಪಾಯ ಇದೆ ಅದೇನಂದ್ರೆ ಎಲ್ಲ ಶಬ್ದಗಳು ದೇವರನ್ನೇ ತಿಳಿಸಿಕೊಡೋದು ಆಲ್ ರೋಡ್ಸ್ ಲೀಸ್ಟ್ ರೋಮ್ ಅಂತಾರಲ್ಲ ಎಲ್ಲಾ ವೈದಿಕ ಶಬ್ದಗಳ ಮುಖ್ಯ ಉದ್ದೇಶ ಅಂತೆ ಶಬ್ದ ಬ್ರಹ್ಮಣ ಯೇಶ ಪಂಥಾ ಎನ್ನಾಮರ್ಧಯತಿ ಧೀರಪಾರ್ಥೈಹಿ ಅಂದರೆ ಇಂದ್ರ ಚಂದ್ರ ಈ ಶಬ್ದಗಳೆಲ್ಲ ಇದೆಯಲ್ಲ ಸಾಮಾನ್ಯ ಇಂದ್ರ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಸ್ವರ್ಗದ ಅಧಿಪತಿಯಾದ ಶಚಿಪತಿ ಇಂದ್ರ ಚಂದ್ರ ಅಂದರೆ ಒಬ್ಬ ದೈವ ಕಾಣುವ ಚಂದ್ರ ಅದು ಬಿಂಬ ಒಬ್ಬ ದೈವ ತಂಪನ್ನು ಕೊಡುವ ಒಬ್ಬ ದೈವ ಸೂರ್ಯ ಅಂದರೆ ನಮಗೆ ನಿಮಗೆ ತಾಪವನ್ನು ಕೊಡುವ ಒಬ್ಬ ದೈವ ಆದರೆ ಯಾರೂ ಅಲ್ಲಂತೆ ಚಂದ್ರ ಅಂದರೂ ದೇವರು ಇಂದ್ರ ಅಂದರೂ ದೇವರು ಸೂರ್ಯ ಅಂದರೂ ದೇವರು ಆ ಪದಗಳಿಂದ ಬರುವ ಒಂದು ಕ್ವಾಲಿಟಿ ಏನಿದೆ ಅದು ದೇವರಲ್ಲಿ ಮಾತ್ರ ಇರೋದು ಇಂದ್ರ ಅಂದರೆ ಐಶ್ವರ್ಯವಂತ ಈ ಇಂದ್ರನನ್ನು ಐಶ್ವರ್ಯವಂತ ಅಂತ ಕರೆದ್ರೆ ತುಂಬ ಸಂಕೋಚ ಆಗತ್ತಂತೆ ಕ್ಯಾಶಿಯರ್ನ ಹೋಗಿ ಬರಬೇಕು ಕೋಟ್ಯಾಧಿಪತಿಗಳು ಅಂದರೆ ನಾನೇ ಆವಾಗ ಕೋಟ್ಯಾಧಿಪತಿ ಅದೇ ಅದು ಅಲ್ಲಿ ಕೌಂಟರಲ್ಲೆಲ್ಲ ಕೋಟಿ ಇತ್ತಲ್ಲ ಅಪ್ಪ ನೂರು ರೂಪಾಯಿ ಕಮ್ಮಿ ಆದರೂ ನನ್ನ ಜೋಬಿಂದ ಹಾಕಬೇಕು ನಂದಲ್ಲ ಅದು ಈ ಶಚಿಪತಿನೂ ಅಂತಾನಂತೆ ಇಂದ್ರ ದೇವರು ಬರಬೇಕು ಅಂದರೆ ಅನ್ಬೇಡ್ರಿ ನಾನು ಇಂದ್ರ ಅಲ್ಲ ಸುಮ್ಮನೆ ನಾನು ಕ್ಯಾಶಿಯರ್ ಅಷ್ಟೇ ಅವನಿದಾನಲ್ಲ ಭಗವಂತ ಅವನು ಇಂದ್ರ ಅಂತ ಚಂದ್ರ ಅಂದರೆ ತಂಪನ್ನ ಕೊಡುವವನು ಅಂತ ಚಂದ್ರ ನನ್ನ ಬಂದು ಬರಬೇಕು ತಂಪನ್ನ ಕೊಡೋರೆ ಚಂದ್ರ ಅಂತ ನನಗೆ ತಲೆ ಬಿಸಿಯಾಗಿದೆ ದಯಮಾಡಿ ನಾನು ಕೊಡೋದಲ್ಲ ನಮ್ಮ ತಾತ ನನಗೆ ಆ ಗುಣವನ್ನು ಕೊಟ್ಟೋನು ಅಂತ ಸೊ ಯಾರಲ್ಲೇ ಒಂದು ಗುಣವಿದೆ ಅಲ್ಲ ಅದು ದೇವರ ಅನುಗ್ರಹದಿಂದ ಬಂದದ್ದು ಹಾಗಾಗಿ ಇಂದ್ರ ಚಂದ್ರ ಅಂದರೆ ದೇವರ ಮಾತ್ರ ಹಾಗಾದರೆ ಎಲ್ಲರಿಗೂ ಪುಣ್ಯ ಬರಬೇಕಲ್ಲ ಬರೋದಿಲ್ಲಂತೆ ಯಾಕೆ ಅಂದರೆ ನಾವು ಹೋಮವೋ ಹವನವೋ ಆರಾಧನೆಯನ್ನು ಮಾಡಿದಾಗ ಓಂ ಇಂದ್ರ ಎಸ್ವಾಹ ಇಂದ್ರ ಇದನ್ನ ಮಮ ಚಂದ್ರ ಎಸ್ವಾಹ ಚಂದ್ರ ಇದನ್ನ ಮಮ ಅಂದ್ವಿ ಆ ಇಂದ್ರ ಚಂದ್ರ ಬರೋದಿಲ್ಲಂತೆ ಅಂದರೆ ಅವ್ರಿಗೆ ಸಂಕೋಚ ದೇವರೇ ಬರ್ಬೋದಲ್ಲ ಅವನನ್ನು ನೀವು ಕರೆದಿಲ್ಲ ಕರೆದವನು ಬರೋದಿಲ್ಲ ಬರೋದು ನೀವು ಕರೆದಿಲ್ಲ ಅಂತೂ ಇಂತೂ ನಿಮಗೆ ಫಲ ಇಲ್ಲ ಒಬ್ಬನ ಹೆಸರು ರಾಮರಾವ್ ನಾ ಕನ್ಫ್ಯೂಸ್ ಮಾಡ್ಕೊಂಡು ಕರಿತಾನೆ ಇದ್ದೀನಿ ಭೀಮರಾವ್ ಭೀಮರಾವ್ ಅವರು ಹುಡುಕ್ತಾ ಇದ್ದಾರೆ ಇಲ್ಲಿ ಭೀಮರಾವ್ ಅಂತ ಕಡೆಗೆ ಹತ್ರ ಬಂದ ಮೇಲೆ ಬೈದ್ವಿ ಏನ್ರಿ ಇಷ್ಟು ದುರಹಂಕಾರ ಆಗಲಿಂದ ನಾವು ನಿಮ್ಮನ್ನ ಭೀಮರಾವ್ ಅಂತ ಕರಿತಾ ಇದ್ದೀವಿ ನೀವು ನೋಡಲೇ ಇಲ್ಲ ನನ್ನ ಹೆಸರು ಯಾವಾಗ ಆಯಿತು ನಾನು ರಾಮರಾವ್ ಅಲ್ವಾ ಹ್ಞೂ ಸಾರಿ ನಾನು ಕನ್ಫ್ಯೂಸ್ ಮಾಡಿಕೊಂಡಿದ್ದೆ ಅದಕ್ಕೆ ನೀವು ತಿರುಗಲಿಲ್ವಾ ಅಂತ ನಮ್ಮ ಅವಸ್ಥೆ ಹೀಗೆ ಆಗಿದೆ ಅಂತ ದೇವರು ಎಲ್ಲ ಶಬ್ದಗಳಿಂದ ವಾಚ್ಯ ಪ್ರೈಮರಿ ಮೀನಿಂಗ್ ಅಂತ ಆ ಶಬ್ದಗಳಿಂದ ಬರುವ ಅರ್ಥ ಅವನಲ್ಲಿ ಮಾತ್ರ ಇದೆ ಬರೀ ಶಬ್ದಗಳಲ್ಲಂತ್ರಿ ಈ ಧ್ವನಿಯಿಂದ ಬರುವ ಶಬ್ದಗಳೂ ದೇವರಲ್ಲಿ ಇದೆಯಂತೆ ಧ್ವನಿವರಣ ಉಭಯ ಶಬ್ದದ ವಾಚನು ನೀನೆ ಗುಣದೇಶ ಕಾಲ ಕರ್ಮದನು ನೀನೆ ತನು ಕಾರಣ ವಿಷಯ ಮಾನ ಜೀವಸ್ವಾಮಿಯು ನೀನೆ ಅಣುಮ ಜಗದಿ ಬಹಿರಂತ ವ್ಯಾಪ್ತ ಮುಖ್ಯ ಕಾರಣ ವೇಷ್ಣು ಸ್ವತಂತ್ರ ಸರ್ವೇಶ ಕೆಲವು ಶಬ್ದಗಳನ್ನ ಹೇಳಿ ತೋರಿಸ್ತಾರೆ ಅಲ್ಲಿ ಒಚ್ಚುಗುಟ್ಟತ್ ನೋಡಿ ಅದು ದೇವರ ಮಹಿಮೆಯನ್ನ ಹೇಳತ್ತಂತೆ ಅದೇನು ದೇವರ ಮಹಿಮೆ ಹೇಳೋದು ಸಾಮಾನ್ಯ ತುಂಬಾ ವಿಚಿತ್ರವಾದದ್ದನ್ನ ನೋಡಿದ್ರೆ ಅದ್ಭುತವಾದದ್ದನ್ನು ಹ ನಾವಂತೇವಲ್ಲ ಅಲ್ಲಿ ದೇವರ ಅದ್ಭುತವಾದ ಪ್ರಪಂಚವನ್ನು ನೋಡಿ ಬಾ ಏನು ಪ್ರಪಂಚ ಅನ್ನತಂತೆ ಕೆಲವನ್ನ ತೋರಿಸ್ತಾರೆ ಉಪನಿಷತ್ತುಗಳಲ್ಲಿ ಶಬ್ದಗಳು ದೇವರನ್ನು ಹೇಗೆ ಹೇಳಿಕೊಡತ್ತೆ ಚಿಂತನೆಯನ್ನು ಅಷ್ಟು ತಿಳ್ಕೊಂಡ್ರೆ ಸಾಕು ಎಲ್ಲ ಶಬ್ದಗಳನ್ನು ನಾವು ಅಬ್ಸ್ಯೂಮ್ ಮಾಡೋದು ಬೇಕಾಗಿಲ್ಲ ಯಾಕಂದರೆ ನಾರಾಯಣ ಕೃಷ್ಣ ಅಂದರೆ ನಮ್ಮ ತಲೆಯಲ್ಲಿ ದೇವರು ಬಂದರೆ ಸಾಕಾಗಿದೆ ಇನ್ನು ಶಬ್ದಗಳು ಇದೆಲ್ಲ ಒಂದೆರಡನ್ನು ಮಾತ್ರ ಸ್ಯಾಂಪಲ್ ಆಗಿ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡೋದು ಅನ್ನೋ ಅನುಸಂಧಾನವನ್ನು ಮಾಡೋದು ಕೂಡ ಇದು ಒಂದು ಮನಸ್ಸನ್ನು ಶುದ್ಧ ಮಾಡಲಿಕ್ಕಿರುವ ಒಂದು ಉಪಾಯ ಅಂದರು ಇದಾದ ಮೇಲೆ ಭಗವಂತನನ್ನು ಚಿಂತನೆ ಮಾಡಬೇಕಾದರೆ ಹೃದಯದಲ್ಲಿ ಮಧ್ಯಮಾಧಿಕಾರಿಗಳು ನಮ್ಮ ಹೃದಯದಲ್ಲೇ ಇದ್ದಾನೆ ದೇವರು ಅವನನ್ನು ಎಲ್ಲೋ ಹುಡುಕಬೇಕಾಗಿಲ್ಲ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶ ಒಂದು ಪ್ರದೇಶ ಆಕಾಶ ಆಕಾಶ ಅಂದರೆ ಸ್ಪೇಸ್ ಅಲ್ಲಿದ್ದಾನೆ ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕಾದ್ರೆ ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮ ಕರ್ಣ ಕುಂಡಲ ಕಿರೀಟ ಪೀತಾಂಬರ ಎಲ್ಲ ಹುಟ್ಟುಕೊಂಡ ಭಗವಂತನ ಒಂದೊಂದೇ ಅವಯವವನ್ನು ಪಾದ ಪಾದ ಆದಮೇಲೆ ಮೀನುಖಂಡ ಆದಮೇಲೆ ತೊಡೆ ಅವನ ಸೊಂಟ ಅವನ ಹೊಟ್ಟೆ ಅವನ ಹೃದಯ ಅವನ ಕೈಗಳು ಅವನ ಕುತ್ತಿಗೆ ಅವನ ಮುಖ ಮುಂದೆ ತೃತೀಯ ಸ್ಕಂಧದಲ್ಲಿ ಅದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಇಲ್ಲಿ ಸಿಂಪಲ್ಲಾಗಿ ಹೇಳ್ತಾರೆ ಹೇಗಿದಾನೆ ದೇವರು ಪ್ರಸನ್ನ ವಕ್ತಂ ನಲಿನಾಯತೆ ಕ್ಷಣಂ ಒಳ್ಳೆ ನಗುಮುಖದ ಭಗವಂತನನ್ನು ಚಿಂತನೆ ಮಾಡಬೇಕಂತ ಇಲ್ಲ ರೀ ನಮ್ಮ ಮನೆ ದೇವರು ಉಗ್ರ ನರಸಿಂಹ ನಾನು ಯಾವಾಗಲೂ ಕೋಪಿಷ್ಠ ದೇವರನ್ನೇ ಮಾಡ್ತೀನಿ ಹಾಗೆ ಮಾಡಬೇಡ ಪಾಪಿಷ್ಟ ಅನ್ನತ್ತೆ ಭಾಗವತ ದೇವರಿಗೆ ಯಾವಾಗಲೂ ನಗೋಮುಖ ಇದೆ ಪ್ರಸನ್ನ ವಕ್ತಂ ನಲಿನಾಯ ತೇಕ್ಷಣಂ ಅರಳಿದ ಕಣ್ಣುಗಳಂತೆ ದೇವರನ್ನು ಹೀಗೆ ಚಿಂತನೆ ಮಾಡಿದರೆ ಹಾಗೆಯೇ ನಮಗೆ ಅವನು ತೋರ್ತಾನಂತೆ ಕದಂಬ ಕಿಂಜಲ್ಗ ಪಿಶಂಗ ವಾಸ ಸಂ ಪೀತಾಂಬರವನ್ನು ಧಾರಣೆ ಮಾಡಿಯಾನೆ ಒಳ್ಳೆ ಹಾರವನ್ನು ಧಾರಣೆ ಮಾಡಿಯಾನೆ ಅವನು ನಮ್ಮನ್ನು ಏನಾದರೂ ಅವನ ಕಣ್ಣುಗಳಿಂದ ನೋಡಿದರೆ ನಮ್ಮ ಸಂಸಾರ ಬಂಧನದ ಬಿಡುಗಡೆ ಅಂತ ಚಿಂತನೆಯನ್ನು ಮಾಡು ಅಂತ ಹೇಳಿ ಪರಮಾತ್ಮನ ಚಿಂತನೆಯ ಬಗ್ಗೆ ಹೇಳಿ ಆದಮೇಲೆ ಈ ರೀತಿಯಾಗಿ ದೇವರ ದರ್ಶನ ಆದ ಮೇಲೆ ಅವರು ಪರಮಾತ್ಮನ ಮನೆ ಕಡೆಗೆ ಹೋಗ್ತಾರೆ ಅದರಲ್ಲಿ ಮತ್ತೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆಯಂತೆ ಅದು ಮೆಡಿಕಲ್ ಸೈನ್ಸಲ್ಲಿ ತೋರೋದಿಲ್ಲ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಶಾಸ್ತ್ರ ಹೇಳುತ್ತೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪ್ರಧಾನವಾಗಿ ನೂರ ಒಂದು ನಾಡಿ ಆ ನೂರ ಒಂದು ನಾಡಿಯಲ್ಲಿ ಐವತ್ತು ನಾಡಿಗೆ ಇಡಾನಾಡಿ ಅಂತ ಐವತ್ತು ನಾಡಿಗೆ ಪಿಂಗಲಾ ನಾಡಿ ಅಂತ ಹೆಸರು ಇಡಾನಾಡಿಗಳೆಲ್ಲ ಎಡಭಾಗದಲ್ಲಿದೆ ಬಲಭಾಗದಲ್ಲಿ ಪಿಂಗಲ ಅನ್ನೋ ನಾಡಿ ಮಧ್ಯದಲ್ಲಿರುವ ಒಂದು ನಾಡಿಗೆ ಬ್ರಹ್ಮನಾಡಿ ಅಥವಾ ಸುಷುಮ್ನಾ ನಾಡಿ ಅಂತ ಕರೀತಾರೆ ಸುಷುಮ್ನಾ ನಾಡಿ ಆ ನಾಡಿಗಳಲ್ಲಿ ಕೂಡುವ ಸ್ಥಳದಲ್ಲಿ ಆರಂಭ ಮಾಡಿಕೊಂಡು ಆರು ಚಕ್ರಗಳಿದೆಯಂತೆ ಅದು ಎನರ್ಜಿ ಪಾಯಿಂಟ್ಸ್ ಅಂತ ಈ ಡಾಕ್ಟರ್ ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಹೀಗೆ 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 ಬಂದಿರುತ್ತೆ ಅದು ಒಂದೊಂದು ಕಡೆ ಮೀಟ್ ಆಗೋ ಪಾಯಿಂಟ್ ಅದು ಎನರ್ಜಿ ಪಾಯಿಂಟ್ಸ್ ಅಂತ ಷಟ್ಚಕ್ರಗಳ ಚಿಂತನೆ ಈ ವಿರಾಟ್ ರೂಪದ ಚಿಂತನೆ ಈಗೊಂದು ಇವರೊಂದು ಇದನ್ನು ತಂದಿದ್ದಾರೆ ಅದನ್ನು ನೋಡಿ ಇಲ್ಲಿ ಹೇಳಿ ಆದಮೇಲೆ ಅಲ್ಲಿ ಪ್ರಾಣಶಕ್ತಿಯನ್ನು ಮೇಲೆ ಎಬ್ಬಿಸ್ಬೇಕಂತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಅಂತ ಚಕ್ರಗಳು ನಾಲ್ಕು ಚಕ್ರ ನಾಭಿಯಲ್ಲಿ ಅದಾದ ಮೇಲೆ ನಾಭಿಯಲ್ಲಿ ಆರು ಆರು ದಳದ ಅಂತ ಹೃದಯದಲ್ಲಿ ಹತ್ತು ದಳ ಉರಸ್ ಎದೆಯ ಮೇಲೆ ಹನ್ನೆರಡು ಕಿರುನಾಲಿಗೆ ಹತ್ತಿರ ಹದಿನಾರು ಇಲ್ಲಿಗೆ ತಂದಾಗ ಎರಡು ದಳದ ಕಮಲ ಅಲ್ಲಿಗೆ ತಂದು ಪ್ರಾಣಶಕ್ತಿಯನ್ನು ಕಣ್ಣಿನಿಂದ ನಮ್ಮ ಮೂಗನ್ನೇ ನೋಡ್ತಾ ಇಪ್ಪತ್ನಾಲ್ಕು ನಿಮಿಷ ದೇವರ ಚಿಂತನೆಯನ್ನು ಮಾಡಬೇಕಂತೆ ಈಗ ಹೇಳಿದಂತೆ ಪಾದ ಪಾದ ಆದಮೇಲೆ ಅವನ ತೊಡೆ ಅದು ಒಂದೊಂದೇ ಅವಯವ ಗಟ್ಟಿಯಾಗಿ ನಿಂತ ಮೇಲೆ ಮೇಲೆ ಹೋಗಬೇಕು ಚಿಂತನೆಯನ್ನು ಮಾಡಿ ಇನ್ನೂ ಉಳಿಬೇಕು ಸಾಧನೆ ಇದೆ ಅಂದರೆ ಪ್ರಾಣಶಕ್ತಿಯನ್ನು ಮತ್ತೆ ಇಳಿಸೋದಂತೆ ಇಲ್ಲ ಎಲ್ಲ ಮುಗಿದಿದೆ ಅಂದರೆ ಬ್ರಹ್ಮರಂಧ್ರವನ್ನು ಒಡೆದುಕೊಂಡು ಪ್ರಾಣ ಹೋಗೋದು ಬ್ರಹ್ಮರಂಧ್ರ ಒಡೆದು ಯಾರು ಇಲ್ಲ ಈಗ ಈ ಒಂದು ನೂರು ವರ್ಷದ ಕೆಳಗೆ ಯಾರೋ ಒಬ್ಬರು ಇಬ್ಬರು ಹೋಗಿದ್ದಾರೆ ಅಂತ ಈ ರೀತಿಯಾಗಿ ಪ್ರಾಣೋತ್ಕ್ರಮಣ ಏನಾದರೂ ಆದರೆ ಅವರು ಸೀದಾ ಅಮುಕ್ತ ಸ್ಥಾನ ವೈಕುಂಠಕ್ಕೆ ಹೋಗ್ತಾರಂತೆ ಇನ್ನು ನಾಡಿ ಹಾಗೂ ನಾಡಿ ಪಿಂಗಲ ನಾಡಿ ಅಂದರೆ ಮಲಭಾಗದಿಂದ ಪ್ರಾಣ ಹೋಯಿತು ಅಂತಾದರೆ ಅವರು ಹೋಗೋದು ದೇವಯಾನ ಅಂತ ಕರೀತಾರೆ ಇನ್ನು ಇಡಾನಾಡಿಯಿಂದ ಹೋಗೋರು ಪಿತ್ರಯಾನ ಅಂತ ಇವರಿಬ್ಬರು ಆಗೋ ಒಂದು ಜಂಕ್ಷನ್ ಪಾಯಿಂಟ್ ಇದೆ ಅದು ವೈಶ್ವಾನರ ಲೋಕ ಅಂತ ವೈಶ್ವಾನರ ಅಂತ ನಮ್ಮ ನಿಮ್ಮ ಹೃದಯದಲ್ಲಿ ಒಂದು ಭಗವಂತನ ರೂಪ ಇದೆ ಆ ರೂಪವೇ ಅಲ್ಲೂ ಇದೆ ನಾವು ತಿಂದ ಅನ್ನವನ್ನು ಅರಗಿಸುವ ರೂಪ ಅದು ವೈಶ್ವಾನರ ಅಂತ ಅಲ್ಲಿ ಹೋದ ಮೇಲೆ ನಾಲ್ಕು ಕಡೆ ವೈಶ್ವಾನರೇ ಧನದ್ಯಾಂಬ ದೇಹ ದೇಹಯೇವ ಇರುವ ಚೂರು ಪಾರು ಪಾಪವನ್ನು ವೈಶ್ವಾನರ ಲೋಕದಲ್ಲೋ ಗಂಗಾ ನದಿಯಲ್ಲೋ ದೇವಗಂಗೆಯಲ್ಲೋ ಸೂರ್ಯ ಲೋಕದಲ್ಲೋ ಅಥವಾ ದೇಹದಲ್ಲೋ ಅದನ್ನೆಲ್ಲ ಬಿಟ್ಟು ಮುಂದೆ ಶಿಂಶುಮಾರ ರೂಪಿ ಭಗವಂತನ ಲೋಕಕ್ಕೆ ಹೋಗಿ ಧ್ರುವರಾಜರ ಲೋಕ ಅಂತಲೂ ಕರೀತಾರೆ ಅಲ್ಲಿಂದ ಅವರು ಮುಂದೆ ಹೋಗ್ತಾರೆ ಇಷ್ಟೆಲ್ಲ ಆದ ಮೇಲೆ ಯಾರ್ಯಾರು ಎಷ್ಟೊತ್ತು ದೇವರ ದರ್ಶನ ಮಾಡ್ತಾರೆ ಅನ್ನೋದನ್ನು ಸ್ಥೂಲವಾಗಿ ಇಲ್ಲಿ ಹೇಳ್ತಾರೆ ಏಕಾದಶಗಂಧದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಸಾಧಕರಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದಂತಹ ಮಹಾನುಭಾವರು ಹೃದಯದಲ್ಲಿ ಒಮ್ಮೆ ದೇವರ ದರ್ಶನ ಆದಾಗ ನಲವತ್ತೆಂಟು ನಿಮಿಷಕ್ಕಿನ್ನ ಹೆಚ್ಚು ಹೊತ್ತು ದೇವರನ್ನು ಯಾರು ನೋಡ್ತಾರೋ ಅವರು ಹೋಗುವ ಲೋಕ ಸ ಅವರು ಡೈರೆಕ್ಟ್ ವೈಕುಂಠ ಅದೆಲ್ಲ ನಮಗೆ ನಿಮಗೆ ಸಂಬಂಧವೇ ಇಲ್ಲ ಅದು ಶತಾಬ್ದಿ ಅದು ಅದು ನಮಗೆ ಸಂಬಂಧವೇ ಇಲ್ಲ ಹೀಗೊಂದು ಉಂಟು ಅಂತ ತಿಳ್ಕೊಬೋದು ಅದು ಅದು ಬ್ರಹ್ಮದೇವರಿಗೆ ನಲವತ್ತೆಂಟು ನಿಮಿಷಕ್ಕಿಂತ ಜಾಸ್ತಿ ಒಮ್ಮೆ ದೇಹದಲ್ಲಿ ದೇವರ ದರ್ಶನ ಆದರೆ ಅಪರೋಕ್ಷ ಜ್ಞಾನ ನಲವತ್ತೆಂಟು ನಿಮಿಷ ಕಾಣುತ್ತೆ ಕಟ್ ಆಫ್ ಮತ್ತೆ ಅವನು ಆಸನ ಧ್ಯಾನ ದರ್ಶನ ಹೀಗೆ ಮತ್ತೆ ಪ್ರಯತ್ನವನ್ನು ಮಾಡಬೇಕು ಇವರು ಹೋಗುವ ಲೋಕ ಸತ್ಯಲೋಕ ಅಂತ ಇದಾದ ನಂತರದಲ್ಲಿ ಸಡನ್ ಡೌನ್ ಆರು ಅಕ್ಷರ ಉಚ್ಚಾರಣೆ ಮಾಡುವಷ್ಟು ಮಾತ್ರ ಅ ಆ ಮುಗಿದೋಯ್ತು ಆರೇ ಆರು ವರ್ಣ ಉಚ್ಚಾರಣೆ ಮಾಡುವಷ್ಟು ಕಾಲ ಮಾತ್ರ ದೇವರ ದರ್ಶನ ಹೃದಯದಲ್ಲಿ ಆಗತ್ತೆ ಅವರು ಹೋಗುವ ಲೋಕ ಯಾವುದಂದರೆ ತಪೋಲೋಕ ಅಂತ ಅದಾದ ನಂತರದಲ್ಲಿ ಇನ್ನೂ ಕಡಿಮೆ ಒಂದೇ ಒಂದು ಅಕ್ಷರ ಉಚ್ಚಾರಣೆ ಮಾಡುವಷ್ಟು ಮಾತ್ರ ಹೃದಯದಲ್ಲಿ ದೇವರ ದರ್ಶನ ಆ ಅನ್ನೋದ್ರಲ್ಲಿ ಆ ಅಷ್ಟೇ ಅದು ಫ್ಲ್ಯಾಶ್ಟರ ಕಾಣುತ್ತೆ ಅವರು ಹೋಗುವ ಲೋಕ ಯಾವುದು ಅಂದರೆ ಜನ ಲೋಕ ಇನ್ನು ಆ ಒಂದಕ್ಷರದ ಒನ್ ಫೋರ್ತ್ ದೇವರೇ ದಿಕ್ಕು ಅದನ್ನು ಹೇಳಲಿಕ್ಕೆ ಆಗಲ್ಲ ಒನ್ ಫೋರ್ತ್ ಅಷ್ಟು ಮಾತ್ರ ದೇವರ ದರ್ಶನ ಆಗೋರು ಅವರು ಮಹರ್ಲೋಕ ಇವರಿಗೆಲ್ಲ ಜನ್ಮ ಇಲ್ಲ ಇವರೆಲ್ಲರೂ ಮುಂದೆ ಚರಮದೇಹ ಇದ್ದಾಗ ಪರಮಾತ್ಮನ ಮನೆಗೆ ಹೋಗೋವರೆಗೂ ಬ್ರಹ್ಮದೇವರಿಗೆ ನೂರು ವರ್ಷ ಆಗೋವರೆಗೂ ಅಲ್ಲಿ ಇರ್ತಾರೆ ಅಂತ ಹೇಳಿ ಇದಾದ ಮೇಲೆ ಮುಂದೆ ಯಾವುದನ್ನು ಮಾಡಬಾರದು ಅಂದಿದ್ರಲ್ಲ ಅದನ್ನು ಕೆಲವೊಂದು ಹೇಳ್ತಾರೆ ಬ್ರಹ್ಮವರ್ಚಸ ಕಾಮಸ್ತು ಇವೆಲ್ಲ ಕಾಮ್ಯ ಕರ್ಮಗಳು ನಿನಗೊಳ್ಳೆ ಮುಖದಲ್ಲಿ ಕಳೆ ಇರಬೇಕು ಯಾರು ನೋಡಿದ್ರೂ ನಿನ್ನನ್ನು ಕೈ ಎತ್ತಿ ನನ್ನ ನನ್ನೆಲ್ಲರನ್ನೂ ಆಧಾರ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ವಾಯುದೇವರ ಆರಾಧನೆ ಮಾಡು ನೀನು ಎಲ್ಲರಿಗೂ ಬೇಕಾದ ಆಗ್ತಿ ಆದರೆ ಇದಕ್ಕಾಗಿ ಮಾಡಬೇಡ ಅಂತಾನೆ ಅವ್ರು ಹೇಳೋದು ನಿನ್ನ ದೇವರ ಪ್ರೀತಿಗಾಗಿ ಮಾಡು ಇದಾದ ಮೇಲೆ ಬ್ರಹ್ಮ ವರ್ಚಸ ಕಾಮಸ್ಥು ಯಜೇತ ಬ್ರಹ್ಮಣಸ್ಪತಿ ನನಗೆ ಒಳ್ಳೆಯ ಇಂದ್ರಿಯಗಳು ರಿಫ್ಲೆಕ್ಸ್ ಚೆನ್ನಾಗಿರಬೇಕು ಆಗಿರಬೇಕು ನನ್ನ ಇಂದ್ರಿಯಗಳು ಅಪೇಕ್ಷೆ ಇದ್ದರೆ ಇಂದ್ರದೇವರನ್ನು ಆರಾಧನೆ ಮಾಡು ಒಳ್ಳೆ ಸಂಪತ್ತು ಬೇಕು ನನಗೆ ಅಂದರೆ ರುದ್ರದೇವರನ್ನು ಆರಾಧನೆ ಮಾಡಬೇಕಂತ ಒಳ್ಳೆ ವೀರ್ಯ ನನಗೆ ಬೇಕು ಅಂದರೆ ವೀರ್ಯಕಾಮ ಅಥವಾ ವೀರ್ಯವನ್ನೇ ವಸೂನ್ ರುದ್ರಾನ್ ವಸು ಬೇಕು ಸಂಪತ್ತು ಬೇಕು ಅಂದರೆ ಅಷ್ಟವಸುಗಳು ವೀರ್ಯ ಬೇಕು ಅಂದರೆ ರುದ್ರದೇವರಂತೆ ಅನ್ನ ಬೇಕು ಅಂದರೆ ಅದಿತಿ ಅನ್ನ ಹೀಗೆಲ್ಲ ಆಯುಷ್ ಅಶ್ವಿನೋ ದೇವು ಒಳ್ಳೆ ಆಯುಷ್ಯ ಬೇಕು ಅಶ್ವಿನಿ ದೇವತೆಗಳ ಆರಾಧನೆ ಮಾಡು ಇಲ್ಲ ರೀ ನಮಗೆ ಎಲ್ಲಾನೂ ಬೇಕು ಅಂದರೆ ಯಾವುದಾದ್ರೂ ಒಂದಿದೆಯಾ ಇದೆಲ್ಲ ಸಪ್ರೇಟಾಗಿ ಮಾಡಲಿಕ್ಕಾಗಲ್ಲ ಸರ್ವ ಸೇವೆ ಮಾಡಿಸ್ಬಿಡ್ತೀವಿ ಎಲ್ಲನೂ ಅದರಲ್ಲೇ ಅಂತರ್ಗತ ಆಗುತ್ತೆ ಪಂಚಾಮೃತ ಬರುತ್ತೆ ತುಳಸಿ ಅರ್ಚನೆ ಬರುತ್ತೆ ಸರ್ವ ಸೇವೆಗೆ ಎಷ್ಟು ಅಂತೀವಲ್ಲ ನಾವು ಹಾಗೆ ಸರ್ವವೂ ಬೇಕು ಅಕಾಮ ಸರ್ವಕಾಮೋವ ನಿಂಗೀಲ್ ಏನೂ ಬೇಡ ಅಥವಾ ಎಲ್ಲನೂ ಬೇಕು ಅಂದರೆ ದೇವರ ಒಬ್ಬ ದೇವರ ಆರಾಧನೆ ಮಾಡು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೆಡ್ಡು ಒಬ್ಬನೇ ಅವನು ಎಲ್ಲವನ್ನ ಅವನು ಕೊಡ್ತಾನೆ ಅಂಥೇಳಿ ಇದಾದ ಮೇಲೆ ಪುನಃ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಶೌನಕರು ಸೂತರನ್ನು ಸೂತರೆ ಇಲ್ಲಿಗೆ ನಿಲ್ಲಿಸಬೇಡಿ ಆ ರಾಜ ಮತ್ತು ಪರೀಕ್ಷಿತ ಹಾಗೂ ಶುಕಾಚಾರ್ಯರು ಏನು ಮಾತಾಡಿದ್ರು ದಯಮಾಡಿ ಹೇಳ್ರಿ ಅವರಿಬ್ಬರ ಮಾತು ಕಟ್ಕೊಂಡು ಏನು ಮಾಡ್ತೀರಿ ಹಾ ಹಾಗಲ್ಲ ದೊಡ್ಡವರಿಬ್ಬರು ಮಾತಾಡಿದ್ದಾರೆ ಅಂತಾದರೆ ಅದು ಲೋಕನಾಥನ ವಾರ್ತೆ ಆಗಿರುತ್ತೆ ಲೋಕಲ್ ಹರಟೆ ಆಗಿರೋದಿಲ್ಲ ಇಬ್ಬರೂ ಮಹಾನುಭಾವರು ಅವನು ಐದನೇ ವರ್ಷದಿಂದ ದೇವರ ಆಟ ಆಡದವನು ಪರೀಕ್ಷಿತ ಗರ್ಭದಲ್ಲೇ ದೇವರನ್ನು ನೋಡಿದವನು ಇವರಂತೂ ಪುಣ್ಯಾತ್ಮರು ಸನ್ಯಾಸಿಗಳು ಆದ್ದರಿಂದ ನಮಗೆ ದಯಮಾಡಿ ಅವರಿಬ್ಬರ ಮಾತನ್ನು ಹೇಳ್ರಿ ಇಲ್ಲಾಂದರೆ ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದರೆ ದಿನ ಸೂರ್ಯೋದಯ ಸೂರ್ಯಾಸ್ತ ಆಯಿತು ಆಗಲೇ ಹೇಳಿದಂತೆ ಒಂದಿನ ಆದರೆ ಸೂರ್ಯೋದಯ ಸೂರ್ಯಾಸ್ತ ನಮ್ಮ ಒಂದಿನದ ಜರ್ನಿ ಮುಗಿತಂತೆ ರೀ ಇನ್ನೇನಿದ್ರೂ ಉಳಿದ ಆಯುಷ್ಯದಲ್ಲಿ ಸಾಧನೆ ಅಷ್ಟೆ ಆಯುರ್ಹರತಿ ವೈಪುಂಸಾಮ್ ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂತಾದರೆ ಸೂರ್ಯ ಹೋಗಬೇಕಾದರೆ ಆಯುಷ್ಯವನ್ನು ತೆಗೆದುಕೊಂಡು ಹೋಗ್ತಾನಂತೆ ಉದಯಸ್ತಮನವೆಂಬ ಎರಡೂ ಕೊಳಗಾದಲ್ಲಿ ಆಯುಷ್ಯ ರಾಶಿಯು ಅಳೆಯೂತಿರೆ ಸ್ವಾಮಿ ಶ್ರೀ ಪುರಂದರ ವಿಠನರಾಯನ ಧ್ಯಾನವ ಮಾಡಲು ಪಾಪ ಪರಿಹರಿಸುವ ನಾರಾಯಣನೆಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ ಉದಯಾಸ್ತಮಾನವೆಂಬ ಎರಡು ಕೊಳಗ ಹುಟ್ಟಿದ ದಿವಸ ನೂರು ವರ್ಷ ನೀರು ತುಂಬಿದ ಒಂದು ಕೊಳಗ ಇನ್ನೊಂದು ಖಾಲಿ ಒಂದು ದಿವಸ ಆದರೆ ಒಂದು ತಂಬಿಗೆ ಇದಕ್ಕೆ ಹಾಕ್ತಾರೆ ಎರಡನೇ ದಿವಸ ಎರಡನೇ ತಂಬಿಗೆ ಮೊದಲು ಅದನ್ನು ನೋಡಿದಾಗ ಇನ್ನೂ ಸಣ್ಣ ವಯಸ್ಸು ಇನ್ನೂ ಪುಟ್ಟದು ಇನ್ನೂ ಪುಟ್ಟದು ಅಂತ ಇರುತ್ತೆ ಒಂದು ದಿವಸ ಇದು ಕಮ್ಮಿ ಆಗ್ತಾ ಬರುತ್ತೆ ಅದು ತುಂಬ್ತಾ ಬರುತ್ತೆ ನಾವು ಮೆತ್ತಗೆ ಆಮರ್ ಈ ಕಡೆ ಹಾಕ್ತೀನಿ ಯಮಧರ್ಮರಾಜ ಅಂತ ಕೈ ಮುರಿದು ಬಿಡ್ತೀನಿ ಅದು ನಮ್ಮ ಡಿಪಾರ್ಟ್ಮೆಂಟ್ ಅದು ಇದೇ ಅದು ನಾನ್ ರಿಟರ್ನ್ ವ್ಯಾಲ್ಯೂ ಅದು ನಿಂಗೆ ಅದು ಕಾಣೋದೇ ಇಲ್ಲ ಅದು ಉಳಿದಿದ್ರಲ್ಲಿ ನೀನು ಮಾಡ್ಕೋ ಹಾಗಾದರೆ ನಮ್ಮ ಆಯುಷ್ಯ ಹಾಳಾಗದೆ ಹೋಗಬೇಕು ಅಂದರೆ ಏನು ಮಾಡಬೇಕು ಯಾವ ಹೊತ್ತು ವೇಳೆಯನ್ನು ದೇವರ ಸಲುವಾಗಿ ಮೀಸಲಿಟ್ಟಿದೆ ನಾವು ಒಂದು ರೀತಿ ಯಾವುದನ್ನು ವೇಸ್ಟ್ ಅಂತೀವಿ ಅದು ಬೆಸ್ಟ್ ಅಂತದು ಕೆಲವೆಲ್ಲ ಅಂತೀವಲ್ಲ ಮಠಕ್ಕೆ ಹೋಗಿದ್ವಿ ರೀ ಅಯ್ಯೋ ಅಲ್ಲಿ ಯಾರೋ ಹನ್ನೊಂದುವರೆಗೆ ಎಲೆ ಹಾಕ್ತಾರೆ ಅಂದರೆ ಆಚಾರ ಹಿಡ್ಕೊಂಡ್ಬಿಟ್ರು ಒಂದೂವರೆವರೆಗೂ ಬಿಡಲೇ ಇಲ್ಲ ಸಾಕಾಗೋಯಿತು ಪುರಾಣ ವೇಸ್ಟ್ ಆಗೋಯ್ತು ಯಾಕೆ ಏನಾರು ಟ್ರೈನ್ ಮಿಸ್ ಆಯಿತಾ ಇಲ್ಲ ಎರಡು ಸೀರಿಯಲ್ ಮಿಸ್ ಆಯಿತು ಅಂತ ಮಾರನೇ ದಿನ ಸೀರಿಯಲ್ ಅಲ್ಲೇ ಇರುತ್ತದು ಅದ್ಯ ಕಥಾ ಪ್ರಾರಂಭಿಸತಿ ಕಿಂಚಿತ್ ಪೂರ್ವಕಥಾನುವಾದ ಹಿಂದಿಂದೇ ಅಲ್ಲೇ ಇರುತ್ತದು ಏನು ಕಾಳಜಿ ಮಾಡೋದು ಬೇಡ ಹೀಗಾಗಿ ಮನುಷ್ಯನ ಆಯುಷ್ಯ ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದರೆ ಹೋಗಿಬಿಡತ್ತೆ ಯಾವ ಹೊತ್ತು ವೇಳೆಯನ್ನು ನಾವು ಭಗವಂತನಿಗಾಗಿ ಮೀಸಲಿಟ್ಟಿದ್ದೀವಿ ಅದಕ್ಕೂ ಸೇವೆ ಆಗ್ಬೋದು ತಂದೆ ತಾಯಿಯ ಸೇವೆ ಆಗ್ಬೋದು ಹಿರಿಯರ ಸೇವೆ ಆಗ್ಬೋದು ಸದಾ ದೇವ್ರ ಮನೆಯಲ್ಲೇ ಕೂತಿರೋದು ಅಂತಲ್ಲ ಒಳ್ಳೆ ಕೆಲಸವನ್ನು ಮಾಡಿದರೆ ಅದು ನಮ್ಮ ಅಕೌಂಟಿಗೆ ಬೀಳತಂತೆ ಆದ್ದರಿಂದ ನೀವು ಹೇಳಿರಿ ಇಷ್ಟೇ ಅಲ್ಲ ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದರೆ ಏನೇನೋ ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಒಬ್ಬೊಬ್ಬರು ಒಂದೊಂದು ಕೆಲವರು ಒಂದು ಮೂರು ಮನೆ ಕಟ್ಬಿಡ್ಬೇಕು ರೀ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಕೆಲವರು ಇನ್ನು ಕೆಲವರು ಯಾವುದು ಸುದ್ದಿ ಬೇಡ ರೀ ಹೊಟ್ಟು ತುಂಬ ಟೈಮ್ ಟು ಟೈಮ್ ತೊಗೋಬೇಕು ಅದೊಂದು ಟೈಮ್ ಟೇಬಲ್ಲೇ ಇರುತ್ತದು ಉದಯಾಸ್ತಮಾನ ಸೇವೆ ಹೇಳಿ ಬೆಳಗ್ಗೆ ಆರು ಗಂಟೆಯಿಂದ ಶುರು ಆರು ಗಂಟೆಗೆ ಬೆಡ್ ಕಾಫಿ ಹತ್ತು ಗ ಆಮೇಲೆ ಎಂಟು ಗಂಟೆಗೆ ಲೈಟ್ ಟಿಫನ್ನು ಹತ್ತು ಗಂಟೆಗೆ ಹೆವಿ ಟಿಫನ್ನು ಒಂದು ಗಂಟೆಗೆ ಮೀಲ್ಸು ಮತ್ತು ಮೂರು ಗಂಟೆಗೆ ಚೌಚೌವು ಆರು ಗಂಟೆಗೆ ಎರಡು ಬಿಸ್ಕತ್ತು ಎಂಟು ಗಂಟೆಗೆ ಊಟ ಹತ್ತು ಗಂಟೆಗೆ ಎರಡು ತಂಬಗೆ ಹಾಲು ನಾಲ್ಕು ಬಾಳೆಹಣ್ಣು ಅದು ಏನೇ ಇದ್ದರೂ ಅದನ್ನು ಬಿಡೋದಿಲ್ಲ ಅವ್ರಿಗೊಂದು ಹೆಮ್ಮೆ ಇಪ್ಪತ್ತು ವರ್ಷದಿಂದ ಶುರು ಮಾಡಿದ್ದು ನೈಂಟಿ ಇಯರ್ಸ್ ಮಹಾನುಭಾವರು ಒಂದಿನೂ ಟೈಮ್ ಟೇಬಲ್ ಬಿಟ್ಟಿಲ್ಲ ಅವರು ತುಂಬ ದೊಡ್ಡವರು ನಿಜ ಬೇರೆ ಅಂಥದ್ದು ಹಾಗಾಗಿ ಅದನ್ನು ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಭಾಗವತ ಭಯತ್ ಅಲ್ಲ ನಿನ್ನನ್ನು ನೀನು ದೊಡ್ಡವನು ಅಂತ ಯಾಕೆ ಅನ್ಕೊಳ್ತಿ ಸಾಮಾನ್ಯ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇವರು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ತುಂಬ ವರ್ಷ ಆಗಿದ್ದಕ್ಕೆ ದೊಡ್ಡವನ ಹಾಗೆಲ್ಲ ಅನ್ಬೇಡ ತರವಕ್ಕಿನ್ನ ಜೀವಂತಿ ತಾತನೋ ಮುತ್ತಾತನೋ ಹಾಕಿದ ಮರ ಇನ್ನೂರು ಮುನ್ನೂರು ವರ್ಷ ಇರತ್ತೋ ಬದುಕಿದ್ದಕ್ಕೆ ದೊಡ್ಡವನು ಅನ್ಕೋಬೇಡ ವಾಟ್ ಯು ಹ್ಯಾವ್ ಅಚೀವ್ಡ್ ನಿನ್ನ ಅಚೀವ್ಮೆಂಟ್ ಏನು ಅನ್ನೋದು ತುಂಬ ಮುಖ್ಯ ಹೇಗೆ ಬದುಕಿದೆ ಅನ್ನೋದು ಮುಖ್ಯ ಸುಮ್ಮನೆ ಬದುಕಿದೆ ಅನ್ಬೇಡ ಇಲ್ಲ ರೀ ಅವನು ಇನ್ನೂ ಬದುಕಿದ್ದಾನೆ ಅನ್ನೋದಕ್ಕೆ ಸ್ಟಿಲ್ ಹಿ ಇಸ್ ಬ್ರೀತಿಂಗ್ ಸೊ ಹಿ ಈಸ್ ಅಲೈವ್ ಇನ್ನೂ ಬದುಕಿಯಾನೆ ಅವನು ಉಸಿರಾಡ್ತಾಯಾನೆ ಉಸಿರಾಡಿದ್ದಕ್ಕೆ ನೀನು ಬದುಕಿದ್ದೀನಿ ಅನ್ಕೊಂಬೋದಾದ್ರೆ ಅಗಸಾಲಿ ಮನೆ ಹ್ಯಾಂಡ್ ಬ್ಲೋಯರ್ಸು ಗಾಳಿ ತಗೊಮತ್ತೆ ಬಿಡತ್ತೆ ಬುಸ್ ಬುಸ್ ಅಂತೇಳಿ ನೀನು ಮೊಬೈಲ್ ಬ್ಲೋಯರು ಅದು ಸ್ಟ್ಯಾಟಿಕ್ ಬ್ಲೋಯರು ಇದು ಭಾಗವತ ಬಯ್ಯೋ ರೀತಿ ರೀ ಪ್ರಸ್ತಾ ಕಿಂನ ಶಸಂತ್ಯುತ ಇಲ್ಲ ನಾನು ಆಗಲೇ ಹೇಳೋದನ್ನಲ್ಲ ಹೊತ್ತೊತ್ತಿಗೆ ತಿಂತೇನೆ ಮಾಡ್ತೇನೆ ವ್ಯವಸ್ಥಿತವಾಗಿದ್ದೀನಿ ನಾಯಿ ನರಿ ತಿನ್ನೋದಿಲ್ವ ಅನ್ನತ್ತೆ ನಖಾದಂತಿ ನಮೇ ಹಂತಿ ಕಿಂ ಗ್ರಾಮ ಪಶುವು ಆದ್ದರಿಂದ ಇದನ್ನೇ ದೊಡ್ಡದು ಅನ್ಕೋಬೇಡ ಸಾಧನೆ ಏನು ಮಾಡಿದೆ ಅಂತ ಸರಿ ಹಾಗಾದರೆ ಏನು ಮಾಡಬೇಕು ನಿನ್ನ ಇಂದ್ರಿಯಗಳನ್ನು ಇಂದ್ರಿಯ ಅಂತ ಕರಿಬೇಕಾದ್ರೆ ಅದಕ್ಕೆ ಆದ ಕೆಲಸ ಇದೆ ಕಣ್ಣು ಕಿವಿ ಮೂಗು ದೇವರು ಕೊಟ್ಟಿದ್ದು ಬುಕ್ಕಟ್ಟೆ ಅಲ್ಲಪ್ಪ ಅದರ ಕೆಲಸ ಅದನ್ನು ಮಾಡಿದರೆ ಮಾತ್ರ ಇಲ್ಲಾಂದರೆ ಕಣ್ಣನ್ನು ನವಿಲುಗರಿ ಕಣ್ಣು ಅನ್ಬೇಕಂತ ದೇವರನ್ನು ನೋಡದೆ ಇದ್ರೆ ಕಿವಿಯಲ್ಲಿ ದೇವರ ವಾರ್ತೆ ಬೀಳಲಿಲ್ಲ ಅಂದರೆ ಅದು ಓವರ್ ಫ್ಲೋ ಪೈಪ್ ಅನ್ಬೇಕಂತ ಇಲ್ಲಿ ಕೇಳಿದ್ವಿ ಇಲ್ಲಿ ಬಿಟ್ಟುಬಿಟ್ವಿ ಏನೋ ಹೇಳ್ತಾರಪ್ಪ ಅಯ್ಯೋ ಅಯ್ಯೋ ನಾವು ಯಾವುದು ತಲೆಯಲ್ಲಿ ಇಟ್ಕೊಂಬಕ್ಕೆ ಹೋಗಲ್ಲ ಅವ್ರಿಗೆ ಬಿಟ್ಟು ಬಂದುಬಿಡ್ತೀವಿ ಮೀರೆ ಪೆಟ್ಕೊಂಡು ಸ್ವಾಮಿ ಅಂತ ಹೇಳಿ ಅದಕ್ಕೆ ಪುರೇಂದ್ರ ಬೈತಾರೆ ಬೈತಾರೆ ಭಾಗವತದ ಮಾತುಗಳೇ ಅವರು ಕನ್ನಡದಲ್ಲಿ ಅಷ್ಟೇ ಗೊತ್ತಿಲ್ಲ ಅನ್ಬೇಡ್ರಿ ಅಂತ ಬಿಲೇಬತೂರು ಕ್ರಮ ವಿಕ್ರಮನ್ನೇ ನಟುಣ್ವ ತಕ್ಕರಮ ಪುರೇ ಪುಟೇ ನರಶ್ಯ ಜಿಕ್ವಾಸತಿ ಸತಿ ದರ್ದು ರೇಖೆ ವನಸಾತ್ ಭಾರಿ ಮಾತಾಡ್ತಾನ ಒಳ್ಳೆ ಆರೈಟರ್ ಏನು ಹತ್ರ ಕೂತ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ

ಉರಗ ಶಯನನ ನೆನೆಯದ ನಾಲಿಗೆ ಉಡುವಿನ ನಾಲಿಗೆಯೋ ನಾರಾಯಣನ ಕಥೆ ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು ಸರಸಿ ಜನಾಭನ ಎತ್ತದ ಹೆಗಲು ಸತ್ತ ಕುರಿಯ ಹೆಗಲೋ ಮನ್ಮಥ ಜನಕನ ಮರೆತ ಮನುಜರು ಮರ 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 ಮರಭೂ ಯಾರ ಕೈ ದೊಡ್ಡವರ ದೇವರ ಗ್ರಂಥಗಳ ಸ್ಪರ್ಶ ಮಾಡಿಲ್ಲ ಅದು ಅಲ್ಲಂತೆ ಮತ್ತೇನದು ಶವದ ಕೈ ಅಂದರು ಅಥವಾ ಹ್ಯಾಂಡ್ ಸಿಗ್ನಲ್ ಅಂತದು ಅಲ್ಲಿ ಹಾಕಿರ್ತಾರಲ್ಲ ದೇವಸ್ಥಾನಕ್ಕೆ ದಾರಿ ಅದು ಅಲ್ಲೇ ನಿಂತಿರುತ್ತೆ ಸಾವಿರಾರು ಜನನ ಕಳಿಸಿರುತ್ತೆ ಹಾಗೆ ನಮ್ಮ ಕೈ ಅಂದರು ಕರೋನೋ ಕೊರತೆ ಸಬರಿಯಾಮ್ ಬೇಕಾದಷ್ಟು ಅದಕ್ಕೆ ಬಳೆಯನ್ನೋ ಬ್ರೇಸ್ಲೆಟ್ಟೋ ಏನೇ ಮಾಡಿ ಹಾಕ್ಕೊಂಡಿದ್ರು ದೇವರನ್ನು ಸ್ಪರ್ಶ ಮಾಡಿಲ್ಲ ದೇವರಿಗೆ ಸಂಬಂಧಪಟ್ಟ ಯಾವ ಕೆಲಸ ಮಾಡಿಲ್ಲ ಅಂದರೆ ಅದು ಶವದ ಕೈ ಅಂದರು ಕೆಲವೊಮ್ಮೆ ಇದನ್ನೆಲ್ಲ ಹಾಕೊಂಡಾಗ ಯಾರೂ ಕೇಳೋದೇ ಇಲ್ಲ ನಾವು ಅದಕ್ಕೆ ನಾವೇ ಕೈ ಎತ್ತು ಮಾತಾಡ್ತೀವಿ ಒಂದು ನಿಮಿಷ ಎಲ್ಲ ಇಲ್ಲಿ ನೋಡಬೇಕು ಆ ಉಂಗರವನ್ನು ಆ ಬ್ರೇಸ್ಲೆಟ್ಟು ಅದು ಕೈ ಅಲ್ಲ ಅಂತಾರೆ ದೇವರಿಗೆ ಅರ್ಪಿತವಾಗದ ಕೈ ಅಂತ ಇಷ್ಟು ಸೀರಿಯಸ್ ಆಗಿ ಬೈ ಆದಮೇಲೆ ಅದಕ್ಕೆ ನಮಗೆ ದೇವರ ವಾರ್ತೆಯನ್ನೇ ಹೇಳ್ರಿ ರಾಜನು ಅದೇ ಪ್ರಶ್ನೆ ಮಾಡ್ದ ಸ್ವಾಮಿ ಇಲ್ಲಿಗೆ ನೀವು ನಿಲ್ಲಿಸ್ಬೇಡ್ರಿ ನನಗೆ ದಯಮಾಡಿ ದೇವರ ಬಗ್ಗೆ ಹೇಳಿರಿ ನನಗೆ ಏಳೇ ದಿವಸ ಆಯುಷ್ಯ ಇದೆಯಲ್ಲ ನನ್ನ ಗತಿ ಏನು ನಿನಗೆ ಪುಣ್ಯನೋ ಏಳು ದಿವಸ ಗ್ಯಾರಂಟಿ ಇದೆ ಯಾರಿಗೂ ಗ್ಯಾರಂಟಿ ಇಲ್ಲ ಮತ್ತು ಯಾರಿಗೂ ಗ್ಯಾರಂಟಿ ಏಳು ದಿವಸವೇ ಇರೋದೇ ಏಳು ದಿವಸ ಅಲ್ಲ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಮತ್ತು ಸಂಡೆಗೆ ಬರಬೇಕು ಎಂಟನೇ ದಿನ ತರೋದೆಲ್ಲಿ ಎಲ್ಲರಿಗೂ ಇರೋದು ಏಳೇ ದಿವಸ ಒಂದು ಇನ್ನೊಂದು ಕಟ್ವಾಂಗ ಅನ್ನೋ ಒಬ್ಬ ರಾಜ ಅವನಿಗೆ ಬ್ರಹ್ಮದೇವ ಲೋಕಕ್ಕೆ ಹೋಗಿದ್ದ ಬ್ರಹ್ಮದೇವರು ಬೇಕಾದ ಸಂಪತ್ತು ಕೊಡ್ತೀವಿ ಅಂದರು ಬ್ರಹ್ಮದೇವರನ್ನು ಕೇಳ್ದ ಸ್ವಾಮಿ ನನ್ನ ಜಾತಕ ನೋಡಿ ಆಯುಷ್ಯ ಎಷ್ಟಿದೆ ಹೇಳ್ರಿ ಸಂಪತ್ತೇನೋ ತುಂಬ ಇದೆ ಅವರಂದ್ರೆ ಎರಡೇ ಘಳಗೆ ಅಂತ ಫಾರ್ಟಿ ಏಯ್ಟ್ ಮಿನಿಟ್ಸ್ ಅವನನ್ನು ನೀವೇ ಇಟ್ಕೊಳ್ರಿ ಆ ಸಂಪತ್ತಲ್ಲಿ ಯಾಕೆ ಆ ಪೇಪರ್ ನೋಡೋದಲ್ಲೇ ನಾನು ಹೊಟ್ಟೋಗಿರ್ತೀನಿ ಆದ್ದರಿಂದ ಬೇಡ ನನಗೆ ದೇವರ ಸ್ಮರಣೆಯನ್ನು ಮಾಡುವ ಬುದ್ಧಿ ಕೊಡ್ರಿ ಎರಡೇ ಗಳಿಗೆ ದೇವರ ಸ್ಮರಣೆಯನ್ನು ಮಾಡಿ ದೇವರ ಹತ್ತಿರ ಹೋಗಿದ್ದಾನೆ ನಿನಗೆ ಏಳು ದಿವಸ ಇದೆ ನೀನು ಪುಣ್ಯ ನೀನು ಯೋಚನೆ ಮಾಡಬೇಡ ಅಂತ ಮಂಗಲಾಚರಣೆಯನ್ನು ಮಾಡ್ಯಾರ ಇಲ್ಲಿಂದ ಭಾಗವತ ಪ್ರಾರಂಭ ಮಾಡ್ತಾರೆ ನಮಃ ಪರಸ್ಮೈ ಪುರುಷ ಅಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಿತಯಾಯ ಅಂತರ್ಧವಾಯ ಅಂತರ್ಧ್ರವಾಯ ಅನುಪಲಭ್ಯವರ್ತ್ಮನೆ ದೇವರಿಗೆ ನಮಸ್ಕಾರ ಮಾಡಿದರು ನಮ ಪರಸ್ಮೈ ಪುರುಷಾಯ ಭೂಯಸೆ ಎಲ್ಲಿದ್ದಾನೆ ನಿನ್ನ ಒಳಗೆ ಇದ್ದಾನೆ ಯಾಕೆ ಕಾಣಿಸ್ತಾ ಇಲ್ಲ ನೀನು ಎಷ್ಟು ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದರೆ ಕಾಣ್ತಾನೆ ಇಲ್ಲ ಅವನು ಒಳಗೇ ಇರ್ತಾನೆ ನೀನು ಪ್ರಯತ್ನ ಮಾಡು ಅವನು ಕಾಣ್ತಾನೆ ನಮ್ಮ ಧ್ವಾಚಾರ್ಯರು ಅಂತಾರೆ ಅದಕ್ಕೆ

ಪ್ರೀಣಯಾಮೋ ವಾಸುದೇವಂ ಅವನಿಗಾಗಿ ಬದುಕಿದವರಿಗೆ ಅವನ ದರ್ಶನ ಬಿಂಬರೂಪ ಕಂಡ ಜನರ ದುಃಖ ಮೂಲ ತರಿವನು ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ಒಮ್ಮೆ ಬಿಂಬಾಪರೋಕ್ಷ ಆಗಿದೆ ಅಂತಾದರೆ ಅವನ ದುಃಖದ ಬೇರನ್ನೇ ಕತ್ತರಿಸ್ತಾನಂತೇವರು ಎಷ್ಟು ನೋಡಿದ್ರು ಮತ್ತೆ ನೋಡಬೇಕು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತ ದೃಶ್ಯತಾಂ ದೃಶ್ಯತಾಂ ಇತ್ಯಾದೇಶಾರ್ಚಿತಂ ನಿನ್ನೊಳಗೆ ಇದ್ರು ಬಹಳ ದೂರ ಆದರೆ ನೀನು ಒಲಿಸಿಕೊಂಡೆ ಅಂದರೆ ನಿನ್ನ ಜೊತೆಯಲ್ಲೇ ಅವನು ಓಡಾಡೋದಲ್ಲ ನಿನ್ನ ಸರ್ವೆಂಟ್ ಥರ ಕೆಲಸ ಮಾಡ್ತಾನಂತ ಅವರ ವಶನಾಗಿ ಅವರು ಹೇಳಿದ್ದೆಲ್ಲ ಮಾಡ್ತಾನೆ ಅನೇಕ ಜನಕ್ಕೆ ಅದು ಅನುಭವ ಅನುಭವ ನಮ್ಮ ಪುರಂದರದಾಸರಿಗೆ ಅವರ ಮಗ ಅಪ್ಪಣ್ಣ ಅಂತ ಪುರಂದರದಾಸರು ಅಪ್ಪಣ್ಣಂಗೆ ಹೇಳೋರಂತೆ ಏನಾದರೂ ಕೆಲಸ ಅಪ್ಪಣ್ಣ ಹತ್ತೊಂಬ ಇತ್ತೊಂಬ ತಿರುಪತಿ ಬ್ರಹ್ಮೋತ್ಸವದಲ್ಲಿ ಅವರು ದಾಸರು ಮೊದಲಿಂದ ದಾಸಕೂಟ ಯಾಯಿವಾರ ಮಾಡಿ ಬಂದ ಅಡಿಗೆ ಊಟ ತಿಂಡಿ ಎಲ್ಲರಿಗೂ ಬಡಿಸೋದು ತುಪ್ಪವನ್ನು ಹಿಂದೆ ತುಂಬ ಬಡಿಸೋರಂತೆ ಈಗೆಲ್ಲ ಸಾರಿನ ಸೌಟಿದ್ದಾಗ ಆಗ ತುಪ್ಪ ಇರೋದು ಈಗೆಲ್ಲ ಒಳ್ಳೆ ತುಪ್ಪ ಬರಲ್ಲ ನಮಗೂ ಆಗೋಲ್ಲ ಆ ತುಪ್ಪಾಗಿಪ್ಪ ತೊಗೊಂಡ್ರೆ ಏನು ಆ ಥರ ಬಡಿಸೋದು ಸರಿ ಸರಿ ನಮ್ಮ ಸ್ವಾಮಿಗಳು ಯಾವಾಗನ ಹಾಕ್ತಾರಪ್ಪ ಕಷ್ಟ ಹಾಂ ಹಾಗಾಗಿ ಈಗ ಅಷ್ಟು ಇದಿಲ್ಲ ಯೋಗ್ಯತೆಯೂ ನಮ್ಗೆ ಯಾರಿಗಿಲ್ಲ ಹೇಳಿ ಕೇಳಿ ಯಾವಾಗಲೂ ಬ್ಲಾಕ್ ಈಗ ಅರವತ್ತು ವರ್ಷ ಆದಮೇಲೆ ಮೂರು ಬ್ಲಾಕ್ ಅಂತಾನೆ ಅನ್ನೋದವರು ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಮೂರೂ ಬ್ಲಾಕ್ ಆಗಿದೆ ನಿಮಗೆ ಅಂತಾನೆ ಹಾಗಾಗಿ ಬ್ಲಾಕ್ ಆಗೇ ಇರುತ್ತದು ಸರಿ ತುಪ್ಪ ತೊಗೊಂಬ ಅಂದ್ಯಾರ ಅಪ್ಪಣ್ಣನಿಗೆ ಅಪ್ಪಣ್ಣ ಅವತ್ತು ತುಪ್ಪವನ್ನು ತಂದ ಮೇಲೆ ಎಲ್ಲರೂ ಸಾರಕ್ಕಿನ್ನ ತುಪ್ಪನೇ ತಿಂದರಂತೆ ಬ್ರಹ್ಮೋತ್ಸವದಲ್ಲಿ ಆಮೇಲೆ ಅವರು ಹೇಳಿದರು ಅಪ್ಪಣ್ಣ ತುಂಬ ಚೆನ್ನಾಗಿತ್ತು ತುಪ್ಪ ಅಪ್ಪಣ್ಣ ಅಂತ ನಾನು ಎದ್ದು ಬಂದೇ ಇಲ್ಲ ಬಿದ್ಕೊಂಡೇ ಇದ್ದೆ ಅಂತ ಇವ್ರಿಗೆ ಆಶ್ಚರ್ಯ ಏನೋ ಪೆದ್ದ ನೀನು ಗೊತ್ತಿಲ್ಲ ಸುಮ್ಮನೆ ಅಂದರು ರಾತ್ರಿ ಏನಾಯಿತು ಸ್ವಲ್ಪ ಕಾಲು ತೊಳ್ಕೋಬೇಕು ನೀರು ತೊಗೊಂಬ ಅಂತಂದ್ಯಾರೆ ಅಪ್ಪಣ್ಣನಿಗೆ ಕತ್ತಲು ಆಗಿನ ಕಾಲದಲ್ಲಿ ದೀಪ ದೀಪ ಏನಿಲ್ಲಲ್ಲ ಒಂದು ತಂಬಿಗೆಯಲ್ಲಿ ನೀರು ತಂದು ಪುರಂದರದಾಸರು ಕೊಟ್ಟರು ಪುರಂದರದಾಸರು ಕಾಲು ತೊಳ್ಕೊಂಡಾದಮೇಲೆ ಬಾಯಿ ಮುಕ್ಕಳಿಸ್ಬೇಕು ಅಂತ ಹಾಕೋತಾರೆ ಅದರ ತುಂಬ ಕೇಸರಿ ಪಚ್ಕರ್ಪುರ ಯಾಲಕ್ಕಿ ಆ ತಂಬಿಗೆ ತೊಗೊಂಡು ತಲೆ ಕೊಟ್ಟಿದ್ರು ಪಾಪಿ ನೀರು ತೊಗೊಂಬ ಅಂದರೆ ತೀರ್ಥ ತೊಗೊಂಬಂದ್ಬಿಟ್ಟು ಅನ್ಯಾಯ ಕಾಲಿಗೆಲ್ಲ ಹಾಕೊಂಡೆ ದೇವರ ತೀರ್ಥ ಇಲ್ಲ ನಾನು ತೀರ್ಥ ಅಲ್ಲ ತಂದಿದ್ದು ನೀರೇ ಅಂತ ಗೊತ್ತಿಲ್ಲ ಕತ್ತಲೇನೋ ತಂದಿದೆ ಅಂತ ಎರಡು ಕೊಟ್ಟಿದ್ರು ಅದು ಪಾಪ ಬಂದಿದ್ದು ಈ ಅಪ್ಪಣ್ಣ ಅಲ್ಲ ಆ ತಿಮ್ಮಣ್ಣ ಶ್ರೀನಿವಾಸನೇ ಬಂದುಬಿಟ್ಟಿಯಾನೆ ಅವನಂದ ನಮ್ಮದೊಂದು ಸ್ವಭಾವ ಇಸ್ತಾರೋ ಮಳ್ಳಿ ಇಸ್ತಾ ನೀವೇನು ಕೊಡ್ತೀರೋ ಅದು ನಿಮಗೆ ಕೊಡೋದು ನೀವು ನಂಗೆ ಏಟ್ ಹೊಡೆದೇ ಇರಿ ನಿಮಗೆ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿ ಕೊಡ್ತೀನಿ ಬನ್ರಿ ನಮ್ಮ ಜ್ಯೂರಿಸ್ಟಿಕ್ಷನ್ಸ್ಗೆ ಪಂಡರಪುರಕ್ಕೆ ಬನ್ರಿ ಇಂದ ಪುರಂದರದಾಸರು ಪಂಡ್ರಪುರಕ್ಕೆ ಬಂದ್ಯಾರ ಪಂಡರಪುರದಲ್ಲಿ ಬಂದಾಗ ಅವ್ರಿಗೆ ತುಂಬ ದೊಡ್ಡ ರೆಸ್ಪೆಕ್ಟ್ ಕೊಡೋರು ಪುರಂದರದಾಸರಿಗೆ ಇವತ್ತಿಗೂ ಪುರಂದರದಾಸರ ಕಂಬ ಅಂತಿದೆ ಏನಾಯಿತು ದೇವರು ಇದ್ದ ನಮ್ಗೆ ಹೊಡೆದೇ ಇರಲ್ಲ ಮಾಡಿಸ್ತೀನಿ ನಿಮಗೆ ಅಂತ ಪುರಂದರನ ಪುರಂದರ ವಿಠನ ಕೈಯಲ್ಲಿ ಬಂಗಾರದ ಕಂಕಣ ಇತ್ತು ಅದು ಕಳವಾಗಿ ಹೋಯಿತು ಯಾರನ್ನು ಕೇಳೋದು ದಾಸರೊಬ್ಬರೇ ಅಲ್ಲಿ ಇದ್ದಿದ್ದು ರಾತ್ರಿ ಕಳವಾಗಿದೆ ನೀವು ನೋಡಿದ್ರ ನೀವು ನೋಡಿದ್ರ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಕದ್ದಿರ್ಬೋದು ದಾಸರ ಮೇಲೆ ಅವರಿಗೆ ಗುಮಾನಿನೇ ಇಲ್ಲ ಇವರು ಮಹಾಸಜ್ಜನರು ಇವರೇನು ಮತ್ತು ದಾಸರ ಹತ್ರ ಪೆಟ್ಟಿಗೆ ಆಸ್ತಿ ಗಿಸ್ತಿ ಏನೂ ಇಲ್ಲ ಒಂದು ಜೋಳಗೆ ಇತ್ತು ಅದನ್ನು ನೋಡಿಕೊಂಡ್ರೆ ಅದು ಇಲ್ಲ ಯಾರು ಕದ್ದಿರ್ಬೋದು ಗಮನಿಸ್ರಿ ದೇವಸ್ಥಾನದಲ್ಲಿ ಯಾರಾದರೂ ಹಾಕ್ಕೊಂಡ್ಬರ್ತಾರ ಸಾಯಂಕಾಲ ಒಬ್ಬಳು ಹೀಗೆ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಬರ್ತೀಯ ಅವಳೆ ಹಿಡ್ಕೊಂಬಿಟ್ರೆ ತೆಗೀ ಕಂಕಣ ಅಯ್ಯೋ ಪಾಪಿ ಪಾಂಡುರಂಗ ಬಿಟ್ಟಲ್ಲ ಕಂಕಣ ಕಳತನ ಮಾಡ್ತೀಯಾ ಇಲ್ಲ ನಾ ಮಾಡಿದ್ದಲ್ಲ ಮತ್ತು ನಿನ್ನ ಕೈಗೆ ಹೇಗೆ ಬಂತು ಅವಳು ದಾಸರನ್ನು ತೋರಿಸ್ಬಿಟ್ಲು ಅವರೇ ತಂದು ಕೊಟ್ರು ಅಂತ ಅವಳೊಬ್ಬಳು ವೇಷ್ಯಾಸ್ರೀ ಇವ್ರಿಗೆಲ್ಲ ಆಶ್ಚರ್ಯ ನಿಜ ಹೇಳೋ ಯಾರೋ ಕಾಣಿಸ್ತಾ ಅಂತ ತೋರಿಸ್ಬೇಡ ಇಲ್ಲ ಪಿಠಲನ ಮೇಲೆ ಆಣೆ ಇವರೇ ಬಂದಿದ್ದರು ದಾಸರನ ಕಂಬಕ್ಕೆ ಕಟ್ಟಿ ಕೇಳಿದ್ರು ದಾಸರೇ ಇದು ಬೇರೆ ಶುರು ಮಾಡಿದ್ದಾರೆ ನೀವು ದಾಸರು ನನಗೇನು ಗೊತ್ತಿಲ್ಲ ಅಂದರು ಮರ್ಯಾದೆಯಿಂದ ಹೇಳ್ತಿರೋ ಅಂತ ಚಾವಟಿ ತೊಗೊಂಡು ಹೊಡಿತಾ ಇದ್ದಾರೆ ದಾಸರಿಗೆ ದಾಸರು ಇವ್ರನ್ನೇನು ಅಲ್ಲಿಲ್ಲಂತೆ ಸ್ವಾಮಿ ಯಾವುದೋ ಕರ್ಮಕ್ಕಾಗಿ ನಾನು ಹೊಡೆಸ್ತಾ ಇದ್ದೆ ಧ್ಯಾನಮಗ್ನರಾಗಿ ನಮ್ಮಪ್ಪ ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕೆ ಏಟು ಕೊಡ್ತಾ ಇದೆಯೋ ಅಥವಾ ಈ ಜನ್ಮದಲ್ಲಿ ಮಾಡೋಣ ಅದಕ್ಕೆ ಪುಟ್ಟ ವೇಷದಿಂದ ಕೃಷ್ಣ ಬಂದಂದಂತೆ ನಮಗೆ ನೀವು ಹೊಡೆದಿದ್ದು ತಿರುಪತಿಯಲ್ಲಿ ತಮಗೆ ತೊಗೊಂಡು ಎಷ್ಟು ನೋವಾಯಿತು ಗೊತ್ತಾ ಅದಕ್ಕೆ ಹೊಡೆಸ್ತಾ ಇದ್ದೀನಿ ನೀನು ಆಮೇಲೆ ಏನು ಅಂದರೆ ಎಲ್ಲ ನಡೆದ ಘಟನೆಯನ್ನು ಅವ್ರಿಗೆ ನೀಟಾಗಿ ವಿಡಿಯೋದಲ್ಲಿ ತೋರಿಸ್ದಾಗೆ ಅಯ್ಯೋ ನಮ್ಮಪ್ಪ ಅಪ್ಪಣ್ಣನೇ ವೇಷದಲ್ಲಿ ನೀ ಬಂದಿದ್ದೇನೋ ನಿನ್ನ ಕೈಯಿಂದ ಬಂದ ನೀರು ತೀರ್ತಾನೆ ಅದಕ್ಕೆ ನಾನು ಗೊತ್ತಿಲ್ಲದೆ ಹೊಡೆದೆ ನಮ್ಮಪ್ಪ ಒಳ್ಳೇದಾಯಿತು ನಿನಗೆ ಹೊಡೆದಕ್ಕೆ ನನಗೆ ಇಲ್ಲೇ ಶಿಕ್ಷೆಯನ್ನು ಕೊಟ್ಟಿದೆ ತಕ್ಷಣ ಯಾರದೋ ಮೇಲೆ ಪ್ರವೇಶ ಮಾಡಿ ಇಲ್ಲ ಇಲ್ಲ ದಾಸರಂಥವರಲ್ಲ ದಾಸರ ವೇಷ ಹಾಕಿಕೊಂಡು ಪಾಂಡುರಂಗ ವಿಠಲನೇ ನಾನೇ ಹೋಗಿದ್ದೆ ಅಂತ ಅವನೇ ನೋಡಿದು ಬಿಟ್ಟ ಏನು ದಾಸರ ಮೇಲೆ ಭಕ್ತಿ ಎಲ್ಲರಿಗೂ ದಾಸರೇ ನಮ್ಮ ವಿಠಲ ನಿಮ್ಮ ಥರ ಇದ್ದಾನಂತೆ ನೀವೇ ನಮಗೆ ವಿಠಲ ಆ ಪುರಂದರ ಜಗದಯ್ಯ ವಿಜಯ್ಯ ಸಹಯ್ಯ ಪಂಡರಿ ರಾಯ ಮುಯ್ಯಕ್ಕೆ ಮುಯ್ಯ ತೀರಿತು സണ്ണവനെന്തുനീര താരണെ കെട്ട്ണ തന്നരവുമാടി ചിന്ന കിണ്ടി നീര തന്നിട്ടേ കണ്ണു കണദൊണേ പണ്ടരി ര മുയക്കൊയ്യാത്തീരിത്തു നോഡിന് ഏനോ ഓടപ്പ ഭക്തത്സലന ಬಿರಿದು ಬೇಕಾದರೆ ದೀನನಾಗಿ ಇರಬೇಡವೇ ಯುಕ್ತಿಯಲ್ಲಿ ನಿನ್ನಂತ ದೇವರೊಬ್ಬರ ಕಾಣೆ ಸೃಷ್ಟಿಶ ಪುರಂದರ ವಿಠನರಾಯ ಮುಯ್ಯಕ್ಕೆ ಮುಯ್ಯ ತೀರಿತು ದೊಡ್ಡವರ ಜೊತೆಯಲ್ಲಿ ದೇವರು ಓಡಾಡ್ತಾನಂತೆ ಅಣುಗ ಸಂಚರಿಸುತ್ತಿಪ್ಪ ಮನ ಮನೆಗಳಲ್ಲಿ ಅವರ ಪುಟ್ಟ ಕೂಸಿನಂತೆ ಓಡಾಡ್ತಾ ಅಮ್ಮ ಅಮ್ಮ ಅಂತದು ಹೇಗೆ ಅದು ಅಡ್ಡಡ್ಡ ಬರುತ್ತೆ ದೇವರು ಹಾಗಲ್ಲ ಇವರಿಗೆ ಬರುವ ಅಡ್ಡಿಯನ್ನೆಲ್ಲ ಆತಂಕಗಳನ್ನು ದೂರ ಮಾಡಿ ತಾನು ಇವರಿಗೆ ಬರುವ ಏಟನ್ನು ತಗೊಳ್ತಾನಂತೆ ಇದು ದೇವರು ಮಾಡುವ ಅನುಗ್ರಹ ಅಂತ ಹೀಗಾಗಿ ದೇವರ ಅವನು ಒಳಗೆ ಇದ್ದಾನೆ ಅವನ ಬ ಬಿಂಬರೂಪವನ್ನು ನೋಡಿದಾಗ ಅವ್ರಿಗಿಷ್ಟು ಆನಂದ ಆಗತ್ತೆ ಅಂಥೇಳಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸುಮಂಗಲಾ ಕ್ಷೇಮ್ ನವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಏನನ್ನ ಮಾಡಿದರು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಸಾರ್ಥಕ ಅಂತ ಅಂತ ಭಗವಂತ ನಿನಗೆ ನಮಸ್ಕಾರ ಅಂತ ಮಾಡಿ ನೋಡು ರಾಜ ನನ್ನ ನಿನ್ನ ಉದ್ಧಾರ ಆಗಬೇಕು ಅಂತ ಕೇಳಿದೆ ನಾನು ಹೊಸದಾಗಿ ಏನೋ ಕಲ್ಪನೆ ಮಾಡಿ ಹೇಳೋದಿಲ್ಲ ಬ್ರಹ್ಮನಾರದರಿಗೆ ಆದ ಸಂವಾದವನ್ನೇ ನಿನ್ನ ಮುಂದೆ ಹೇಳ್ತೀನಿ ಹೇಳಿ ಸ್ವಾಮಿಯಿಂದ ಬ್ರಹ್ಮದೇವರ ಬಳಿಯಲ್ಲಿ ನಾರದರು ಬಂದು ಕೇಳದರಂತೆ ನಮಸ್ಕಾರ ಬ್ರಹ್ಮದೇವರೇ ನೀವೇ ಸರ್ವೋತ್ತಮ ಅವರಂದರು ಏನು ಬ್ರಹ್ಮ ನಾನು ಆರದ ಯಾರ್ಯಾರೋ ನನ್ನನ್ನು ಸರ್ವೋತ್ತಮ ಅಂತಾರೆ ಅದೇನೋ ದಡ್ಡರು ಅಲ್ಲಿ ನಿನಗೇನು ಬಂತು ನೀನು ಇಷ್ಟು ಆಗ ನನ್ನನ್ನು ಸರ್ವೋತ್ತಮ ಅಂತೆ ಅದು ತಪ್ಪು ನಾನಲ್ಲ ಅದು ದೇವತೆಗಳಿಗೆ ಯಾರನ್ನೋ ಯಾರೋ ಅಂದ್ರೆ ಬೇಜಾರಂತ ನಮ್ಗೆ ಆಗಲ್ಲ ಯಾರೋ ಬಂದಂತಾರ ನಿಮ್ಮ ಅಪ್ಪನಕ್ಕಿಂತ ನೀವೇ ವಾಸಿರಿ ತುಂಬ ಸಂತೋಷ ಹೋಗಲಿ ಬಿಡ್ರಿ ನಿಮ್ಗಾದರೂ ಗೊತ್ತಾಯ್ತು ನಮ್ಮ ಅಪ್ಪಂಗೆ ಇನ್ನು ಗೊತ್ತೇ ಆಗಿಲ್ಲ ಅಂತ ನಾವು ಒಳಗೆ ಆನಂದ ಪಟ್ಕೊತೀವಿ ಇದು ಮನುಷ್ಯನ ದೌರ್ಬಲ್ಯ ಇದು ಆದರೆ ದೇವತೆಗಳಿಗೆ ಹಾಗಲ್ಲ ನಾನು ರಥಂಬತ್ತ ಚಾಪಿ ತಪ್ಪಲ್ಲ ಅದು ನಾನು ದೊಡ್ಡವನಲ್ಲ ತುಂಬ ದೊಡ್ಡವನಾದ ದೇವರು ನನ್ನಲ್ಲಿ ಬಂದು ನಿಂತಿದ್ದಾನೆ ಅನ್ನೋದಕ್ಕೆ ನನ್ನ ಅವಸ್ಥೆ ಹೀಗಿದೆ ತುಂಬ ದೊಡ್ಡವನು ನಮ್ಮ ದೇವರು ಅಂಥೇಳಿ ಭಗವಂತನ ಕೆಲವು ಮಹಿಮೆಗಳನ್ನು ಅವನ ದೇಹದಿಂದ ದೇವತೆಗಳ ಅವತಾರ ಕರ್ಣೋ ದಿಶಾಂಶ ತೀರ್ಥಾನಂ ಕಿವಿಯಿಂದ ದಿಗ್ ದೇವತೆಗಳು ಅಲ್ಲಿ ಅನೇಕ ತೀರ್ಥಗಳ ಸನ್ನಿಧಾನ ಬಾಹಬೋ ಲೋಕಪಾಲಾನಂ ಕೈಯಿಂದ ಎಲ್ಲ ಲೋಕಪಾಲಕರು ಮುಖದಿಂದ ಬ್ರಾಹ್ಮಣರು ಮುಖ ಆದ್ರ ಪ್ರಾಣ ದ್ವಾಯುರಜಾಯತ ಆ ಪುರುಷಸೂಕ್ತದ ಮಹಿಮೆಯನ್ನೆಲ್ಲ ಹೇಳಿ ನೋಡು ನನ್ನ ಮೇಲೆ ದೇವರು ಮಾಡಿದ ಅನುಗ್ರಹ ಎಷ್ಟು ಅಂದರೆ ಮೇಂಗ ಮೃಷೋಪಲಕ್ಷತೆ ನನ್ನ ಮಾತು ಎಂದೂ ಸುಳ್ಳಾಗಲ್ಲ ನನ್ನ ಮನಸ್ಸು ಎಂದೂ ವ್ಯರ್ಥವಾದ ಚಿಂತನೆಯನ್ನು ಮಾಡೋದಿಲ್ಲ ನಾನು ಏನು ಆಲೋಚನೆ ಮಾಡ್ತೀನಿ ಅದು ಸತ್ಯ ಆಗತ್ತೆ ಏನು ಆಡ್ತೀನಿ ಅದು ಸತ್ಯ ಆಗತ್ತೆ ಇದಕ್ಕೆಲ್ಲ ಕಾರಣ ನಾನು ದೊಡ್ಡವನಲ್ಲ ತುಂಬ ದೊಡ್ಡವನಾದ ದೇವರು ನನ್ನಲ್ಲಿ ಬಂದು ನಿಂತದ್ದರಿಂದ ನನಗೆ ಈ ಅವಸ್ಥೆ ಬಂದಿದೆಯಪ್ಪ ಅಂಥೇಳಿ ಭಗವಂತನ ಮತ್ತೆ ಕೆಲವು ಅವತಾರಗಳನ್ನು ಹೇಳಿ ದೇವರ ಮಹಿಮೆಯನ್ನು ಸ್ವಲ್ಪ ಹೇಳಿ ನಾನು ನೀನು ಯಾರೂ ತಿಳಿದಿಲ್ಲ ಆದರೂ ಅವನ ಅನುಗ್ರಹ ಇದೆ ಅಂದರೆ ಸ್ವಲ್ಪ ಅವರವರ ಯೋಗ್ಯತೆ ಎಷ್ಟೋ ಅಷ್ಟು ತಿಳಿಸ್ತಾನಂತೆ ದೇವರನ್ನು ಪೂರ್ಣ ತಿಳಿಲಿಕ್ಕೆ ಆಗಲ್ಲ ತಿಳಿಲಿಕ್ಕೆ ಆಗಲ್ಲ ಅಂದರೆ ಯಾಕೆ ಪ್ರಯತ್ನ ಇಲ್ಲ ಅವನ ಅನುಗ್ರಹ ಯಾರ ಮೇಲೆ ಅವರವ್ರ ಅವರವರ ಯೋಗ್ಯತೆ ಎಲ್ಲವೂ ಈಗ ಒಂದು ಸಣ್ಣ ತಂಬಿಗೆ ಇದೆ ಫಿಫ್ಟಿ ಎಮ್ ಎಲ್ ಹಿಡಿಯತ್ತೆ ಅದು ನೀರು ತುಂಬಿದರೆ ಓ ಅದು ಫುಲ್ಲಾಗಿದೆ ಅದೇ ಒಂದು ದೊಡ್ಡ ತಂಬಿಗೆ ಇದೆ ಐನೂರು ಎಮ್ ಎಲ್ ಹಿಡಿಯತ್ತೆ ಅದು ಫುಲ್ಲೆ ಐವತ್ತು ಲೀಟ್ರ್ ಹಿಡಿಯೋದು ಅದು ಫುಲ್ಲೆ ನಮ್ಮ ನಮ್ಮ ತಂಬಿಗೆ ಎಷ್ಟೋ ಅದನ್ನು ತುಂಬಿಕೊಳ್ಳುವ ಯೋಗ್ಯತೆ ಯಾರಿಗೆ ಇದೆಯೋ ಅಷ್ಟು ದೇವರ ಅನುಗ್ರಹದಿಂದ ತಿಳ್ಕೊಬೋದು ಅಂಥೇಳಿ ನೋಡು ನಾನು ದೇವರ ನಾಭಿಯಲ್ಲಿ ಹುಟ್ಟಿದೆ ಕಮಲ ಬಂತು ಅದರಲ್ಲಿ ಹುಟ್ಟಿದೆ ನಾಲ್ಕು ದಿಕ್ಕನ್ನು ನೋಡಿದ ಮೇಲೆ ನಾಲ್ಕು ಮುಖ ಆಯಿತು ನನಗೆ ಎಲ್ಲಿ ನೋಡಿದ್ರೂ ನೀರೇ ಇತ್ತು ನಾನು ತಪಸ್ಸನ್ನು ಮಾಡು ತಪಸ್ಸು ಮಾಡು ಅಂತ ನನಗೆ ಶಬ್ದ ಕೇಳಿಸ್ತು ತಪಸ್ಸನ್ನು ಮಾಡಿದ ಮೇಲೆ ನನಗೆ ದೇವರು ಅವ್ರ ಮನೆ ತೋರಿಸ್ದ ದೇವರ ಮನೆ ವರ್ಣನೆ ಮಾಡ್ತಾರೆ ವೈಕುಂಠ ಏಕೆಂದರೆ ಮಾತಾತ್ರೆ ವೈಕುಂಠಕ್ಕೆ ಹೋಗೋಣ ಅಂತೀವಿ ವೈಕುಂಠದ ಪರಿಚಯವೇ ಇಲ್ಲ ಅಂದರೆ ವೈಟುಕ ವೈಕುಂಠಕ್ಕೆ ಹೋಗೋಣ ಅಂದರೆ ಹೇಗಿದೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಇಲ್ಲಿದ್ದವರು ಅಲ್ಲಿಗೆ ಹೋಗಿಲ್ಲ ಅಲ್ಲಿ ಹೋದವರು ಇಲ್ಲಿಗೆ ಬರೋಲ್ಲ ವೈಕುಂಠ ಹೇಗಿದೆ ಅಯ್ಯೋ ತುಂಬ ಚೆನ್ನಾಗಿತ್ತು ರೀ ಮೊನ್ನೆ ಹೋಗಿದ್ದೆ ಸಮಾರಾಧನೆಗಳಿಗೆ ಹೋಗ್ಬೋದು ಅಷ್ಟೇ ವಿನಃ ವೈಕುಂಠಕ್ಕೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಹೋಗಿದ್ದಾರೆ ಅಂದರೆ ನಜ ಪುನರಾವರ್ತತೆ ಆದರೆ ಬ್ರಹ್ಮದೇವರು ಮಾತ್ರ ಅಲ್ಲಿ ಹೋಗಿ ಬಂದು ವರ್ಣನೆ ಮಾಡಿಯಾರು ಹೇಗಿರ್ತಾರೆ ಶ್ಯಾಮದಾತ ಶತಪತ್ರ ದೇವರ ಮನೆಯಲ್ಲಿ ಇರೋರೆಲ್ಲರೂ ಅರಳಿದ ಕಣ್ಣು ಶ್ಯಾಮಾವದಾತ ಸ್ವಲ್ಪ ಕಪ್ಪು ಬಣ್ಣ ಆದರೆ ಒಳ್ಳೆ ಕಳೆ ಅಂತೆ ಶತಪತ್ರ ಲೋಚನಾ ಕಣ್ಣು ಅರಳಿರತ್ ಕಣ್ಣೇ ಎಲ್ಲ ನಮ್ಮ ಸಮಸ್ಯೆ ಹೇಳೋದಂತೆ ಹಿಂದೆಲ್ಲ ಕಣ್ಣು ನೋಡೇ ಡಾಕ್ಟ್ರ್ ಹೇಳೋರು ಚಷ್ಟೇ ಇತಿ ಚಕ್ಷು ಫೇಸ್ ಇಸ್ ದ ಇಂಟಲೆಕ್ಚುಯಲ್ ಆಫ್ ಮೈಂಡ್ ಅಂತಾರಲ್ಲ ಕಣ್ಣು ಮುಚ್ಚಿಬಿಟ್ರೆ ಗೊತ್ತೇ ಆಗೋಲ್ಲ ಕಣ್ಣು ತೆಗೆದು ಕೂಡಲೇ ಹೇಳ್ಬೋದು ನಿಮ್ಗೆ ಯಾಕೋ ದುಃಖ ಅದಾಗಿದೆ ನಿಮಗೆ ಗೊತ್ತಾಯಿತು ನಿಮ್ಮ ಕಣ್ಣೇ ಹೇಳ್ತಾ ಇದೆ ಇಲ್ಲ ದುಃಖ ಅಲ್ಲ ತುಂಬ ನಿದ್ದೆ ಆಗಿತ್ತು ಯಾರೋ ಎಬ್ಬಸ್ಬಿಟ್ರೋ ಅದೇ ದುಃಖ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗತ್ತೆ ತುಂಬ ನಿದ್ದೆ ಆಗಿತ್ತು ಆದ್ದರಿಂದ ದುಃಖ ಅಂತೂ ಕಣ್ಣಿದೆಯಲ್ಲ ಅದು ಎಲ್ಲ ಹೇಳುತ್ತೆ ಅದೇನೋ ಕನ್ನಡಕ ಹಾಕೊಳ್ಳದೇ ಇದ್ದರೆ ಈ ಕನ್ನಡಕ ಇದೊಂದು ಕರುಣಾನಿಧಿ ಕನ್ನಡಕ್ಕೆ ಹಾಕೊಂಡ್ಬಿಟ್ರೆ ಅವರು ಕಣ್ಣು ಬಿಟ್ಟಿ ಯಾರೋ ಮುಚ್ಚಿಯಾರೋ ಗೊತ್ತಾಗೋದಿಲ್ಲ ಅಂತೂ ಅಲ್ಲೆಲ್ಲರ ಕಣ್ಣು ಹೊಳಪಿಂದ ಕೂಡಿರುತ್ತೆ ಆಮೇಲೆ ಸರ್ವೇ ಚತುರ್ಬಾಉ ಉಣ್ಣಿ ಚನ್ಮಣಿ ನಾಲ್ಕು ಕೈಗಳು ಮುಖ್ಯವಾಗಿ ವೈಕುಂಠದಲ್ಲಿ ಏನಂತ ಅಂದರೆ ತುಂಬ ಸುಂದರವಾದ ಲೋಕ ಅಲ್ಲಿ ಯಾರಿಗೂ ವಯಸ್ಸಾಗಲ್ಲ ರೀ ಇಪ್ಪತ್ತೈದು ವರ್ಷ ಆಗಿರುತ್ತೆ ಇಲ್ಲೆಲ್ಲ ನಮ್ಗೆ ಅಪೇಕ್ಷೆ ಇದೆ ಇಪ್ಪತ್ತೈದು ವರ್ಷ ಆಗಿರಬೇಕು ಕಾಲು ನೋವು ಬರಬಾರ್ದು ಕೈ ನೋವು ಬರಬಾರ್ದು ಅದು ಗೊತ್ತಿಲ್ಲದೆ ಮೊದಲನೇ ಸಮನ್ಸು ದೇವರು ಕೊಡೋದು ನಲವತ್ತು ವರ್ಷಕ್ಕೆ ಚಾಲೀಸ್ ಐವತ್ತನೇ ವರ್ಷಕ್ಕೆ ಆರ್ಥ್ರೈಟಿಸ್ ಅರವತ್ತನೇ ವರ್ಷಕ್ಕೆ ಮೂರು ಬ್ಲಾಕ್ ಒಂದಾದಮೇಲೆ ಒಂದು ಏನೇನೋ ಆಗ್ತಾ ಇರುತ್ತೆ ನಾವು ಸಣ್ಣವರು ಒಂದು ನಾವೇ ಅನ್ಕೋತಾ ಇರ್ತೀವಿ ಅಷ್ಟೇ ವಯಸ್ಸು ವಯಸ್ಸನ್ನೋದು ಓಡಾಟೋಗ್ತಾ ಇರುತ್ತೆ ದೇವರ ಮನೆಯಲ್ಲಿ ವಯಸ್ಸಾದವರು ನೋಡೋ ಹಾಗೆ ಇಲ್ಲಂತೆ ಇಪ್ಪತ್ತೈದು ವರ್ಷ ಎಲ್ಲರಿಗೂ ನವತಾರುಣ್ಯ ದಂಪತಿಗಳಿಗೆ ಪರಸ್ಪರ ವಿರಹ ವೇದನೆ ಇಲ್ಲ ಯಾರಿಗೂ ಅಲ್ಲಿ ಬೇಜಾರೇ ಇಲ್ಲ ಮುಖ್ಯವಾಗಿ ವೈಕುಂಠದಲ್ಲಿ ಅಡುಗೆನೇ ಇಲ್ಲಂತ್ರಿ ಅದೊಂದು ತುಂಬ ದೊಡ್ಡ ಭಾಗ್ಯ ಅಪ್ಪ ಈ ಅಡುಗೆ ಮಾಡೋದು ಬಡಿಸೋದು ಇದೆಯಲ್ಲ ಅದರಲ್ಲೂ ದಿನ ಮನೇಲಿ ಊಟ ಅದೇ ಅಡುಗೆ ಅದೇ ಊಟ ತಿಂಡಿ ಇವತ್ತು ಸ್ವಲ್ಪ ವಾಸಿ ಅಂದ್ಕೊಳ್ಳಿ ಹಳೇ ಜನ ಪಾಪ ಎಷ್ಟೋ ಜನ ಅಡುಗೆ ಮನೆಯಲ್ಲೇ ಪ್ರಾಣ ಬಿಟ್ಟ್ಯಾರ ಹಳೇ ಹೆಣ್ಣುಮಕ್ಕಳು ಅಡುಗೆ ಮನೆಯಿಂದ ಆಚೆ ಬಂದಿದ್ದೇ ಇಲ್ಲ ದಿನಾ ಐವತ್ತು ಜನಕ್ಕೆ ಬೆಳಗ್ಗೆ ಅಡುಗೆ ಸಾಯಂಕಾಲ ಅಡುಗೆ ಅದಕ್ಕೆ ಈಗೇನು ಮಾಡ್ಯಾರ ಓಪನ್ ಕಿಚನ್ ಅಂತ ಕಿಚನ್ ಅಂತಿದ್ದರೆ ಒಳಗೆ ಅಂತೀರಿ ಡೋರನ್ನೇ ತೆಗೆದು ನಿಮ್ಮ ಮನೆ ಅಂತಲ್ಲ ಎಲ್ಲರ ಮನೆಯೂ ಈಗ ಓಪನ್ ಕಿಚನ್ನೇ ಪ್ರಕೃತದಲ್ಲಿ ಅಲ್ಲ ಆ ಕಾಲದಲ್ಲಿ ಪಾಪ ಎಷ್ಟದು ಅಡುಗೆ ಮನೆಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಅಜ್ಜಿಯವರೆಲ್ಲ ಮಡಿಲೇ ಇರೋರು ಅವರು ಪಾಪ ಆಚೆನೇ ಬಂದಿಲ್ಲ ಯಾವುದೋ ಒಂದು ಧಾವಳಿನ ತಲೆ ಮೇಲೆ ಇಟ್ಕೊ ತಲೆ ಬಿಡೋಕೆ ಇಟ್ಕೊ ಅದು ಸಿಗಲಿಲ್ಲ ಅಂದರೆ ಈ ಕಾಯಿ ತುರಿಯೋ ಮನೆ ಇರೋದು ಅದನ್ನ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡಿರೋರು ಸ್ವಲ್ಪ ರೆಸ್ಟು ಮತ್ತೆ ರುಬ್ಬೋದು ಕುಟ್ಟೋದು ಮಾಡೋದು ಅವ್ರಿಗೆಲ್ಲ ಅಡುಗೆ ಮನೆಯೇ ಜೀವನ ಏನೋ ಒಂದು ಸಂತೋಷ ಹಾಕೋದು ಮಾಡೋದು ತೋಡೋದು ಈ ಕಾಸಿ ಒಂದಿನ ಸ್ವಲ್ಪ ರೆಸ್ಟು ಮತ್ತು ದ್ವಾದಶಿ ಬೆಳಗ್ಗೆನೇ ಆಗಬೇಕು ದ್ವಾದಶಿ ಮತ್ತೆ ಡ್ಯೂಟಿ ಕಮ್ಮ ಓಟಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಹಿಂದಿನ ದಿನದ್ದು ಸೇರಿ ಸರಿಯರ್ಸ್ ತೊಗೋಬೇಕಲ್ಲ ಈಗೆಲ್ಲ ಸಮಸ್ಯೆಗಳಿರೋದು ಆ ವೈಕುಂಠದಲ್ಲೇ ಅದೇ ಇಲ್ಲಂತ್ರಿ ಯಾವ ದುಃಖ ಇಲ್ಲ ಮಾಡೋದಿಲ್ಲ ಅಂದರೆ ಏನು ಸಂತೋಷನೋ ದಿನ ಬೆಳಗ್ಗೆ ಹೇಳ್ತಾ ಇವತ್ತು ಮನೇಲಿ ಅಡುಗೆ ಇಲ್ಲ ಅಂದ್ಬಿಟ್ರೆ ಇವತ್ತು ಇಲ್ಲವಾ ಹೇಳ್ದವರು ಪುಣ್ಯಾತ್ಮರು ಸುಖವಾಗಿರಲಿ ಅಂಥೇಳಿ ಏನು ಸಂತೋಷೋ ದಿನ ಮನೇಲಿ ಅಡುಗೆ ಇಲ್ಲ ಅಂದ್ಬಿಟ್ರೆ ಅದಕ್ಕಿನ್ನೂ ದೊಡ್ಡ ಭಾಗ್ಯ ಈಗೇನೋ ಒಂದು ಬರ್ತಾ ಇದೆ ಅಂತೆ ಹೊಸ ಟೆಕ್ನಾಲಜಿ ಕಿಚನ್ ಲೆಸ್ ಹೌಸ್ ಅಂತ ಅದು ಕಿಚನ್ ಲೆಸ್ ಆದರೆ ಹೌಸ್ ಹೇಗಾಗುತ್ತೋ ಗೊತ್ತಿಲ್ಲ ಅದು ಹೌಸ್ ಅನ್ನೋದೇ ಕಿಚನ್ ಇದ್ದರೆ ಅದು ಹೀಗಾಗಿ ಅಲ್ಲಿ ಯಾವ ತಂದ್ರೆ ಅಲ್ಲರಿ ಮತ್ತೆ ಉಣ್ಣೋದು ತಿನ್ನೋದಿಲ್ಲ ಅಂದರೆ ಗತಿ ಏನು ಉಣ್ಣೋದು ತಿನ್ನೋದಿಲ್ಲ ಅಂತಲ್ಲ ನೀವು ಮಾಡೋ ಅಷ್ಟಿಲ್ಲ ಅಂದರು ಮತ್ತು ಯಾರು ಸಪ್ಲೈ ಮಾಡೋರು ನೀವು ಅಂದ್ಕೊಂಡ್ರೆ ಒಂದು ತೇಗ ಬರುತ್ತಂತೆ ಅಲ್ಲಿ ಏನು ಅನ್ಕೋತೀವೋ ಎಮ್ ಎಮ್ ಸುಖಿ ಕಾಮಯತೆ ಮಾತ್ರ ಸಂಕಲ್ಪ ಮಾತ್ರ ಸಂಕಲ್ಪ ಮಾಡಿದರೆ ಅದು ತಿಂದ ಅನುಭವ ಅಂತ ವೈಕುಂಠದಲ್ಲಿ ಮುಖ್ಯವಾಗಿ ಈ ಜನನ ಮರಣಗಳಿಲ್ಲ ಇದೇ ದುಃಖಕ್ಕೆ ಕಾರಣ ಜನನ ಮರಣವಿಲ್ಲ ಅಲ್ಲಿ ಉಣುವ ದುಃಖವಿಲ್ಲ ಈ ಉಣ್ಣೋದು ದುಃಖವು ಕೆಲವೊಮ್ಮೆ ಈ ರೋಗ ರುಜಿನ ಬಂದಾಗ ತಿನ್ನೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಟೆಂಪ್ಟ್ ಆಗ್ತಾ ಇರ್ತೀವಿ ಬೇಕಾದಷ್ಟು ಹಾಕಿರ್ತಾರೆ ಭಕ್ಷ್ಯ ಅಲ್ಲಿ ಮನೆಯವರು ಎದುರು ಕಾಣಿಸ್ತಾ ಇರ್ತಾರೆ ಇನ್ಸುಲಿನ್ ಇಲ್ಲ ಯಾವುದು ಬೇಡ ಇದು ದುಃಖವೇ ಜನನ ಮರಣವಿಲ್ಲ ಅಲ್ಲಿ ಉಣುವ ದುಃಖವಿಲ್ಲ ತನುಜರು ಅಲ್ಲಿಲ್ಲ ಅನುಮಾನದ ಸೊಲ್ಲೇ ಇಲ್ಲ ಬ್ರಹ್ಮಾಂಡದೊಳಗೆ ಹರಿಸಿ ನೋಡಲು ನಮ್ಮೂರೇ ವಾಸಿ ನಿದ್ರೆಯೂ ಅಲ್ಲಿಲ್ಲ ನಿದ್ರೆ ಇಲ್ಲ ಅಂದರೆ ಅಜ್ಞಾನ ಇಲ್ಲ ಅಂತ ಹೋಗ್ಯಪ್ಪ ತಿನ್ನೋದು ಉಣ್ಣೋದು ಹೋಗಲಿ ಈಗ ಈ ಮೆಡಿಸನ್ದೇ ಒಂದು ಭಯ ಈಗ ಉಣ್ಣೋದು ತಿನ್ನೋದ್ರಕ್ಕಿನ್ನ ಮೆಡಿಸನ್ ಪುಟಾಣಿ ಸಕ್ರೆ ಥರ ಹತ್ತು ಮಾತ್ರೆ ಬೆಳಗ್ಗೆ ಹತ್ತು ಮಾತ್ರೆ ಮಧ್ಯಾಹ್ನ ಹತ್ತು ಮಾತ್ರೆ ಸಂಜೆ ಈ ಊರಿಗೆ ಗೀರ್ಗೆ ಹೋಗಬೇಕಾದ್ರೆ ಮೊದಲು ದೇವರ ಪೆಟ್ಟಿಗೆ ಅವ್ರು ಏನಾರು ಬೇಕಾದ ಕಿಟ್ ಇಟ್ಕೊಂಬರು ಈ ಮೊದಲು ಇಟ್ಕೊಂಬೋದು ಮಾತ್ರೆ ಕಿಟ್ಟು ಮೊದಲು ಅದನ್ನ ಇಟ್ಕೋ ಪ್ರಿಸ್ಕ್ರಿಪ್ಷನ್ ತಗೋ ಮಾತ್ರ ಬಲಂ ಅಂತ ಉಪನಿಷತ್ತು ಹೇಳಿದೆ ಮಾತ್ರೇನೇ ಬಲ ನಮಗೆ ಅಂತ ನಾನಾ ತರಹದ ರೋಗಗಳೆಲ್ಲ ಇರತ್ತಲ್ಲ ಅಲ್ಲೇನಾದರೂ ಇದೆಯಾ ಅದಿಲ್ಲ ಇಲ್ಲ ಅಂದರು ನಿದ್ರೆಯು ಅಲ್ಲಿಲ್ಲ ರೋಗೋಪದ್ರವಗಳು ಇಲ್ಲ ಕ್ಷುದ್ರ ಜನಗಳು ಅಲ್ಲಿಲ್ಲ ಸಮುದ್ರ ಶಯನ ಬಲ ಎಲ್ಲ ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ ಮೋಕ್ಷದ ಬಗ್ಗೆ ಅನ್ನೋದು ಹೌದು ನಿಮ್ಮೂರಿಗೆ ಬರಬೇಕೇನು ಮಾಡಬೇಕು ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿ ಮಾಧವ ಪುರಂದರ ವಿಠರಾಯನು ಆಧರಿಸುವನಲ್ಲಿ ಬಲ ಎಲ್ಲ ಬ್ರಹ್ಮಾಂಡದೊಳಗೆ ಹರಿಸಿ ನೋಡಲು ನಮ್ಮೂ ವಾಸಿ ಹೀಗಿದೆ ಅಂತ ವೈಕುಂಠದ ವರ್ಣನೆ ಇನ್ನೂ ಒಂದು ಸಬಗು ಏನಂದರೆ ಲಕ್ಷ್ಮೀದೇವಿ ವೈಕುಂಠದಲ್ಲಿ ಅವ್ರ ಮನೆ ಕೆಲಸ ಅವಳೇ ಮಾಡ್ತಾಳಂತೆ ಯಾರೋ ಅಂದ್ರು ಅಲ್ಲೂ ಕೆಲಸದವ್ರ ಪ್ರಾಬ್ಲಮ್ಮ ಅಂತ ಅಲ್ಲಮ್ಮ ಅಲ್ಲಿ ಕೆಲಸದವ್ರಿಗೆ ಪ್ರಾಬ್ಲಮ್ಮು ಅಂತ ಲಕ್ಷ್ಮೀದೇವಿ ತಾನು ಪತಿವ್ರತೆಯಾಗಿ ಎಲ್ಲರಿಗೂ ಮಾಡಲಿಂಗ್ ಅಂತದು ಅವರವ್ರ ಮನೆ ಕೆಲಸ ಅವರೇ ಮನೆ ಕೆಲಸವನ್ನು ಬೇಜಾರು ಮಾಡ್ಕೊಳ್ದೆ ಮಾಡಬೇಕಂತ ಕೆಲವ್ರು ಮಾಡ್ತಾರೆ ಆದರೆ ಬೈಕೊಂಡು ಮಾಡ್ಕೋತಾರಪ್ಪ ಏನು ಕರ್ಮಾನೋ ಏನೋ ಒಳ್ಳೆ ಮನೆ ನಾನೇ ಒಳಸ್ಬೇಕು ಸಾರಿಸ್ಬೇಕು ಗುಡಿಸ್ಬೇಕು ಯಾವಾಗಲೂ ಗುಡಿಸೋದು ಸಾರಿಸೋದು ಯಾರು ಬಂದರೂ ಇರೋದು ಹ್ಞೂ ಹಾಕಿರಿ ಧೂಳು ನಾ ಇದೇನಲ್ಲ ಅಂತ ಪಾಪ ಗಂಡ ಕೆಲಸದಿಂದ ಬಂದ ಇಲ್ಲ ನಾ ಪಾರ್ಕಲ್ಲೇ ಕೂತ್ಕೊಂಡು ರಾತ್ರಿ ಬರಲ್ಲ ಅಂತ ಬಾಯಿ ಮುಚ್ಚಿರಿ ನೋಡ್ದವ್ರು ಏನೇನು ಬೇಕೋ ನೀವು ಧೂಳು ಹಾಕಬೇಕು ನಾ ತೆಗಿಬೇಕು ಅದನ್ನು ಮಾಡಬಾರ್ದಂತೆ ಲಕ್ಷ್ಮೀದೇವಿ ತನ್ನ ಮನೆಯ ಕೆಲಸವನ್ನು ನಗತಾ ಒಳ್ಳೆ ಮಾಡ್ತಾಳಂತೆ ಅಲ್ಲಿ ಯಾರು ಕೆಲಸದವ್ರು ಇಲ್ವಾ ಬೇಕಾದಷ್ಟು ಜನ ಇದ್ದಾರೆ ಬ್ರಹ್ಮದೇವರು ಕೋಟಿ ಕೋಟಿ ಮುಕ್ತರು ಕಾಯ್ತಾ ಇರ್ತಾರಂತ ಅದನ್ನೇ ಅಂತಾರೆ ಕೋಟಿ ಕೋಟಿ ಭೃತ್ಯರಿರಲು ಹಾಟ ಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸು ತಿಳು ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳು ಛತ್ರ ಚಾಮರ ವ್ಯಜನ ಪರಿಯಂಕ ಪಾತ್ರ ರೂಪದಲ್ಲಿ ನಿಂದು ಚಿತ್ರ ಚರಿತಾನಾದ ಹರಿಯ ಸೇವೆಯನ್ನು ಮಾಡುತ್ತಿಹಳು ತಾನೇ ಛತ್ರ ಚಾಮರ ಎಲ್ಲ ಆಗಿ ಜೋಕಾಲಿಯಲ್ಲಿ ದೇವರು ಮಲಗಿದರೆ ಜಾಯಿಂಟ್ಸಲ್ಲೆಲ್ಲ ಲಕ್ಷ್ಮೀದೇವಿ ಕೂತಿರ್ತಾಳೆ ಸ್ವಾಮಿ ಏನಾದರೂ ಹೇಳು ನಾನು ಮಾಡ್ತೀನಿ ಕಾಯ್ತಾ ಇರ್ತಾಳಂತ ಪಾದವನ್ನು ಒತ್ತುತ್ತಾಳೆ ಪರಮಾತ್ಮನ ನೋಡ್ತಾನೆ ಇರ್ತಾಳೆ ಅನೇಕ ರೂಪಗಳನ್ನು ತೆಗೆದುಕೊಂಡು ಇಂಥ ವೈಕುಂಠ ಯಾವ ತೊಂದರೆ ಇಲ್ಲ ರೋಗ ಇಲ್ಲ ರುಜನ ಇಲ್ಲ ಎಲ್ಲರೂ ನಗನಗ್ತಾ ಇರ್ತಾರೆ ಯಾರಿಗೂ ದ್ವೇಷ ಇಲ್ಲ ಅಸೂಯೆ ಇಲ್ಲ ಈರ್ಷ್ಯ ಜಲ ಸಿಲೆ ಇಲ್ಲಂತ ಮತ್ತು ಆಯುಷ್ಯ ಆಯಿತು ಟೈಮ್ ಆಯಿತು ಅನ್ನೋ ಪ್ರಶ್ನೆನೇ ಇಲ್ಲ ನಚ ಪುನರಾವರ್ತತೆ ಅಲ್ಲಿ ಹೋಗೋದಷ್ಟೇ ಹಾ ಎಂತ ಕೂತಿರೋದಂದರು ಅಲ್ಲಿ ಪರಮಾತ್ಮನ ದರ್ಶನ ಆಯಿತು ದೇವರನ್ನು ಸ್ತೋತ್ರ ಮಾಡಿ ದೇವರಂದ ಬ್ರಹ್ಮ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ ನೀಗೊಂದು ದೊಡ್ಡ ಪೋಸ್ಟ್ ಕೊಡ್ತೀನಿ ಇಂದ ಯಾವುದದು ಇಡೀ ಜೀವರಾಶಿಯನ್ನು ನೋಡಿಕೊಳ್ಳುವ ದೊಡ್ಡ ಪೋಸ್ಟ್ ಮಹತ್ವದ ಮೇಲೆ ಅಧಿಕಾರ ತುಂಬ ದೊಡ್ಡದು ಅನಂತ ಜೀವರಾಶಿಗಳು ಅವರ ಕೈ ಕೆಳಗೆ ಅದು ನೀವು ಮಾತು ಕೇಳಿ ಅಲ್ಲ ಒಳಗೆ ನಿಂತು ಪ್ರೇರಣೆ ಮಾಡೋದು ಈಗ ನಾವು ನಮ್ಮ ಮಾತು ಕೇಳಿ ಅಂದರೆ ಯಾರೂ ಕೇಳೋದಿಲ್ಲ ಇದೇನು ದೊಡ್ಡ ಪೋಸ್ಟು ಅನಿಸುತ್ತೆ ಒಳಗೆ ನಿಂತು ಅವರನ್ನು ನಾವು ಆಡಿಸೋದಾದರೆ ಅದು ನಮ್ಮ ಮಾತು ಕೇಳಲೇಬೇಕು ಹೀಗಾಗಿ ಬ್ರಹ್ಮದೇವರಂದರು ಸ್ವಾಮಿ ಇದೇನೋ ಕೊಟ್ಟು ಇನ್ನೊಂದು ಕೊಟ್ಬಿಡು ಏನು ಬೇಕು ನೋಡು ಸಾಮಾನ್ಯವಾಗಿ ರಾಜನಿಗೆ ತುಂಬಾ ಬೇಕಾದ ವೃತ್ಯ ಅಂದರೆ ಅವನಿಗೆ ಬರೋದು ಅಹಂಕಾರ ಸಹಜವಾಗಿ ದಯಮಾಡಿ ಅಹಂಕಾರ ಬಾರದಂತೆ ಅನುಗ್ರಹ ಮಾಡು ಹಾಗಾದರೆ ನಿನಗೆ ನಾಲ್ಕು ಶ್ಲೋಕವನ್ನು ಹೇಳ್ತೇನೆ ಅಂತ ಚತುಶ್ಲೋಕೀ ಭಾಗವತ ಅಂತ ಅಹಮೇವ ಸಮಸಮ್ರೆ ಚ್ಯಧ್ಯ ಸತ್ಪರಂ ಪಶ್ಚಾತ್ ಅಹಂಮದೇತ ಯೋ ವಶಿಷ್ಯೇತಸೋಸ್ಮ್ಯಹಂ ರಥೇರ್ಥಂ ಯತ್ ಪ್ರತೀತ ನ ಪ್ರತೀತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಂ ಯಥಾ ಭಾಸೋ ತಮಃ

ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡೋ ಮುಂಚೆ ನಾನೊಬ್ಬನೇ ಇದ್ದೆ ಕಾಲದಲ್ಲಿ ನಾನೊಬ್ಬನೇ ಇರ್ತೇನೆ ಈ ಮಧ್ಯದಲ್ಲಿ ನೀವು ಇ ಇದಿರಲ್ಲ ನಿಮಗೊಂದು ಭ್ರಮೆ ಇದೆ ನಾವು ಸ್ವತಂತ್ರರು ಅಂತ ನಿಮ್ಗೆ ಯಾವಾಗಲೂ ನಾನು ಸ್ವಾತಂತ್ರ್ಯ ಕೊಟ್ಟಿಲ್ಲ ನಾನೊಬ್ಬನೇ ಸ್ವತಂತ್ರ ಆಮೇಲೆ ಇದರಿಂದ ನನಗೆ ಯಾವ ಪ್ರಯೋಜನ ಇಲ್ಲ ಸೃಷ್ಟಿಯಾದಿಗಳಿಂದ ಆದರೆ ಕೆಲವರು ನನಗೆ ಪ್ರಯೋಜನ ಇದೆ ಅಂತ ತಪ್ಪಾಗಿ ತಿಳಿದಾರೆ ಅದು ಅವರ ದಡ್ಡತನ ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೀನಿ ಜೀವ ಇದಾನಲ್ಲ ಅವನು ನನ್ನ ಪ್ರತಿಬಿಂಬ ನಾನು ಅವನ ಬಿಂಬ ನಾನಿಲ್ಲದೇ ಅವನೇನೂ ಆಗೋದಿಲ್ಲ ಇದರ ಮೇಲೆ ಕೆಲವೆಲ್ಲ ಕ್ವಶನ್ ಮಾಡಿಕೊಂಡ್ಯಾರೆ ನಿತ್ಯ ಪದಾರ್ಥಗಳು ಪ್ಯಾರಲಲ್ಲಾಗಿ ದೇವರ ಜೊತೆಗೆ ಇರುತ್ತೆ ದೇವರು ಇಲ್ಲ ಅಂತ ಹೇಗಂದ ಜೀವ ಆಕಾಶ ಕಾಲ ಪ್ರಕೃತಿ ಕರ್ಮ ಇವುಗಳೆಲ್ಲವೂ ದೇವರಂತೆ ಯಾವಾಗಲೂ ಇರುವ ಪದಾರ್ಥಗಳು ನಾಶವೇ ಇಲ್ಲ ಭಗವದ್ಗೀತೆಯಲ್ಲಿ ದೇವರಂತಾನಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತಿ ಆಪೋ ನ ಶೋಷಯತಿ ಮಾರುತಃ ಜೀವನನ್ನ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹಾಗಾದರೆ ಇವೆಲ್ಲ ಇದ್ದು ದೇವರು ಇಲ್ಲ ಅಂದದ್ದು ಯಾಕೆ ಅದಕ್ಕೆ ಆಚಾರ್ಯರಂದರು ಅದು ಏನು ಮಾಡಬೇಕು ಅದನ್ನು ಮಾಡದೇ ಇದ್ದಾಗ ಅದನ್ನು ಇಲ್ಲ ಅಂತಾನೆ ವ್ಯವಹಾರ ಮಾಡೋ ಸಂಪ್ರದಾಯ ಲೋಕದಲ್ಲೂ ಇದೆಯಪ್ಪ ಲೋಕದಲ್ಲಿ ನಾವು ನೀವು ಆ ವ್ಯವಹಾರವನ್ನು ಮಾಡ್ತೀವಿ ಮನೆಯಲ್ಲೇ ಅತ್ತೆ ಸೊಸೆ ಇಬ್ಬರು ಜೊತೆಯಲ್ಲಿ ಇದ್ದರು ಪಾಪ ಇಬ್ಬರು ಪುರಾಣಕ್ಕೆ ಬರೋರು ಆದಮೇಲೆ ಒಂದು ವಾರ ಅತ್ತೆ ಒಂದು ವಾರ ಸೊಸೆ ಹೀಗೆ ಅವರು ಶಿಫ್ಟ್ ಹಾಕ್ಕೊಂಡ್ರು ಒಂದು ವಾರ ನೀವು ರಾತ್ರಿ ಅಡುಗೆ ಮಾಡಿರಿ ಒಂದು ವಾರ ನಾನು ಮಾಡ್ತೇನೆ ಅಂತ ಇತ್ತೀಚೆಗೆ ಪಾಪ ಅತ್ತೆ ಸೊಸೆ ಇಬ್ಬರು ಕಾಣಲಿಲ್ಲ ಪುರಾಣಕ್ಕೆ ಎಲ್ಲೋ ಸೊಸೆ ಕಂಡಾಗ ಕೇಳಿದ್ರು ಏನಮ್ಮ ನೀವು ಪುರಾಣ ಕಾಣಿಸ್ತಾನೇ ಇಲ್ಲ ಅಯ್ಯೋ ಏನು ಮಾಡೋದಮ್ಮ ನಮ್ಮತ್ತೆ ಅದಕ್ಕೆ ಅಂದರು ಅಯ್ಯೋ ಏನು ರೀ ಹೋಗಿದ್ದು ಗೊತ್ತೇ ಹೋಗಿಲ್ಲ ಅವ್ರು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ ಅವ್ರ ಡ್ಯೂಟಿನೂ ನನ್ನ ಮೇಲೆ ಬಿದ್ದಿರೋದ್ರಿಂದ ಅವರು ಇದ್ದು ಇಲ್ಲದಂತೆ ಅವ್ರೇನು ಮಾಡಬೇಕೋ ಅದನ್ನು ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಪರಾಧೀನತೆಯನ್ನು ಪಡೆದಿದ್ದಾರೆ ಆದ್ದರಿಂದ ಅವರಿದ್ದು ಇಲ್ಲದೇ ಇದ್ದ ಹಾಗೆ ಅಂತ ಶ್ರೀಮದ್ ಇನ್ನೂ ಒಂದು ಸುಂದರವಾದ ದೃಷ್ಟಾಂತ ಕೊಟ್ರು ಯಥಾ ಛತ್ರಧರಾ ದ್ಯಾಸ್ತು ರಥಸ್ಥಾ ಅಪಿ ಸರವಶಃ ರಥಿನೋ ನ ಭಣ್ಣ್ಯಂತೆ ಏಮ್ ಹರಿಗತಾ ಅಪಿ ಅಂತಾರೆ ಒಂದು ರಥೋತ್ಸವ ನಡೆದಿತ್ತು ಈಗ ತಿರುಪತಿ ಬ್ರಹ್ಮೋತ್ಸವವು ಉಡುಪಿ ರಥೋತ್ಸವ ನೋಡಿದಾಗ ರಥ ಚೆನ್ನಾಗಿ ಕಾಣಲಿ ಅಂತ ಎಲ್ಲ ನಿಂತಿರ್ತಾರೆ ಅದರ ಮೇಲೆ ಛತ್ರ ಚಾಮರ ಎಲ್ಲ ಹಿಡ್ಕೊಂಡು ಒಳ್ಳೆ ಪೂಜಾರು ಮಡಿ ಗಿಡಿ ಉಟ್ಕೊಂಡು ಚೆನ್ನಾಗಿರ್ತಾರೆ ಒಂದು ಮಗು ಕೇಳ್ತು ಅಮ್ಮನ್ನ ಅಮ್ಮ ನಾನು ಪೂಜಾರ ಆಗ್ಬಿಡ್ತೀನಿ ಅಮ್ಮ ಕೇಳೋದು ಯಾಕೋ ಪೂಜಾರಾಗ್ತೀನಿ ಅಂತ ಇದು ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟ್ರೋ ಹಾಗು ಅಂದರೆ ಯಾಕೆ ಪೂಜಾರ ಆಗ್ತಿ ಅಮ್ಮ ದಿನಾ ಪೂಜಾರನ್ನು ಕೂಡಿಸಿ ರಥ ಎಳಿತಾರಲ್ಲ ಅದಕ್ಕೆ ಅಂತ ಅದು ಪೂಜಾರ ರಥೋತ್ಸವ ಅದು ಯಾಕೆಂದ್ರೆ ಅವರೇ ಜೋರಾಗಿದ್ದರು ಪ್ರತಿಮೆ ಇಷ್ಟಿರತ್ತೆ ಪೂಜಾರ ಒಳ್ಳೆ ಮಡಿ ಗಿಡಿ ಉಟ್ಕೊಂಡು ನಾಮ ಹಾಕ್ಕೊಂಡು ರಥದಲ್ಲಿ ಕೂತ್ಬಿಟ್ಟಿದ್ರೆ ಮಗುಗೆ ಕಾಣುತ್ತೆ ನಮಗೂ ಕಾಣಲ್ಲ ಒಳಗಿದಾನೆ ನಮಸ್ಕಾರ ಮಾಡ್ತೀವಿ ನಾವು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಬೈನಾಕೆಲ್ಲರು ಇಟ್ಕೊಂಡ್ರೆ ಕಾಣ್ಬೋದು ಅಲ್ಲಿ ಪ್ರತಿಮೆ ಇದೆ ಪೂಜಾರಿಗಲ್ಲ ಅಂತ ನಮಗೆ ಗೊತ್ತಿದೆ ಮಗು ಗೊತ್ತಾಗಿದೆ ಏನು ಕಾಣ್ತೋ ಅದನ್ನೇ ಕೇಳ್ತು ನೋಡಿ ಎಷ್ಟು ಚೆನ್ನಾಗಿ ಪೂಜಾರು ಕಾಣ್ತಾ ಇರೋ ಅಯ್ಯೋ ಪೆದ್ದು ಮುಂಡೆ ಇದೆ ಪೂಜಾರಿಗಲ್ಲ ರಥೋತ್ಸವ ಅದು ಅವರು ಒಂದೇ ಸಲಿ ರಥೋತ್ಸವ ಅದು ಅವರು ಇದ್ದಾಗಲ್ಲ ಇಲ್ಲಿ ಒಳಗಿರುವಂತಹ ಮುಖ್ಯಪ್ರಾಣನಿಗೋ ಕೃಷ್ಣನಿಗೋ ರಥೋತ್ಸವ ಅಲ್ಲರಿ ಚಾಮರವನ್ನು ಹಿಡಿದವರ ಜೊತೆಯಲ್ಲೇ ರಥವನ್ನು ಎಳೆದರು ಅವ್ರಿಗೆ ಯಾಕಲ್ಲ ಅಂತ ಅನ್ನೋದು ಅನ್ಯಥಾ ಸಿದ್ಧ ಅಂತ ಈ ಟರ್ಮನ್ನು ಕರೀತಾರೆ ಅಂದರೆ ಯಾರಿಲ್ಲದೆ ರಥೋತ್ಸವ ಆಗಲ್ಲ ಅವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ ಯಾವುದೋ ಒಬ್ಬ ವ್ಯಕ್ತಿ ರಾಮಾಚಾರೋ ಭೀಮಾಚಾರೋ ಛತ್ರಿಯ ಚಾಮರವನ್ನು ಹಾಕೋರು ರಥೋತ್ಸವಕ್ಕೆ ಟೈಮ್ ಆಗಿದೆ ಚಾಮರ ಹಾಕೋರು ಬಂದಿಲ್ಲ ಅಯ್ಯೋ ರಥ ಹೇಳಿರಿ ಬಿಡ್ರಿ ದೇವರು ಬಂದಾಯ್ತಾ ರಥ ಹೇಳಿರಿ ರಾಮಾಚಾರ ಬರಲಿ ಬಿಡ್ರಿ ಹಾಕೊಂಡ್ ಕೂತಿರ್ಲಿ ನಾಳೆ ಚಾಮರ ಅಂತಾರೆ ಹಾಗಾದರೆ ಯಾರಿದ್ದರೆ ರಥ ಹೋಗತ್ತೆ ಯಾರಿಲ್ಲ ಅಂದರೆ ರಥ ಹೋಗಲ್ಲ ಅವರು ಪ್ರಧಾನರು ಹಾಗಾದರೆ ಛತ್ರಜಾಮರ ಹಿಡ್ಕೊಂಡವ್ರ ಸಮೇತ ಎಳೆದರೂ ಆದದ್ದಾರಿಗೆ ಒಳಗಿರುವ ಕೃಷ್ಣನಿಗೋ ಶ್ರೀನಿವಾಸನಿಗೋ ರಥೋತ್ಸವ ಅಂದಂತೆ ಜೀವ ಕಾಲ ಆಕಾಶ ಇದ್ದರೂ ತಾವೇನು ಮಾಡಬೇಕೋ ಅದನ್ನು ಮಾಡಿಲ್ಲ ಜೀವ ಜೀವನ ಮಾಡಿಲ್ಲ ಕಾಲ ಪರಿಣಾಮ ಮಾಡಿಲ್ಲ ಕರ್ಮ ನಮ್ಮಿಂದ ಪಾಪಪುಣ್ಯಗಳನ್ನು ಮಾಡಿಸಿಲ್ಲ ಆಕ್ಟಿವೇಟ್ ಆಗದೆ ಸುಮ್ಮನೆ ಕೂತಿತ್ತು ಆದ್ದರಿಂದ ಅದು ಇದ್ದರೂ ಇಲ್ಲದೇ ಇದ್ದಂತೆ ಅಂತ ಅಂದದ್ದೇವನ ದೇವರು ಇಲ್ಲೇ ಇಲ್ಲ ಅಂತಲ್ಲ ಹೇಳಿ ಅನುಗ್ರಹವನ್ನು ಮಾಡಿ ಕಳಿಸೋದು ಅದಾದ ಮೇಲೆ ಹತ್ತು ಅಂಶಗಳನ್ನು ಸರ್ಗ ಅಂದರೆ ಸೃಷ್ಟಿ ವಿಸರ್ಗ ಬ್ರಹ್ಮದೇವರನ್ನು ಮಧ್ಯ ಮಾಡಿಕೊಂಡು ಮಾಡುವಂತಹ ಸೃಷ್ಟಿ ಸ್ಥಾನ ಅವರವರು ಮಾಡಿದ ಸಾಧನೆಗೆ ತಕ್ಕಾಗಿ ಸ್ಥಾನವನ್ನು ಕೊಡೋದು ಅವರವರ ಭಕ್ತಿಗೆ ತಕ್ಕಂತೆ ಪೋಷಣ ಊತಯ ಅನಾದಿ ಕರ್ಮಗಳನ್ನು ಅನುಸರಿಸಿ ಅವರಿಂದ ಕೆಲಸ ಮಾಡಿಸೋದು ಮನ್ವಂತರಗಳು ಈಶಾನುಕಥ ದೇವರ ಅವತಾರಗಳ ಮಹಿಮೆಯನ್ನು ಹೇಳೋದು ಆಮೇಲೆ ಈಶಾನುಕಥ ಭಗವಂತನ ಕಥೆ ನಂತರದಲ್ಲಿ ಮುಕ್ತಿ ಮುಕ್ತಿ ಅಂದರೆ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ನಾವು ನಾವಾಗೋದೇ ಮುಕ್ತಿ ಅಂತ ಈಗ ನಮ್ಮ ನಿಜವಾದ ನೈಜತೆ ಗೊತ್ತಿಲ್ಲ ಅದರ ಮೇಲೆ ಎರಡು ಕರ್ಟನ್ಸ್ ಇದೆ ಅದನ್ನು ದೂರ ಸರಿಸಿದರೆ ನಾವೇನು ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ಸಾಧನೆಯನ್ನು ಮಾಡಬೇಕು ಇಷ್ಟಕ್ಕೆಲ್ಲ ಆಶ್ರಯ ದೇವರು ಈ ಹತ್ತನೆಯದನ್ನು ತಿಳಿಯುವ ಸಲುವಾಗಿ ಒಂಬತ್ತನ್ನು ತಿಳಿರಿ ಅಂತೂ ಪುರಾಣದಲ್ಲಿ ಇಷ್ಟನ್ನು ಹೇಳ್ತೇವೆ ಅಂತ ಸಿಲೆಬಸ್ಸನ್ನು ಹೇಳಿ ಮುಂದೆ ರಾಜರು ಕೇಳ್ತಾರೆ ವಿಧುರ ಹಾಗೂ ಮೈತ್ರೇಯರಿಗೆ ಎಲ್ಲೋ ಸಂವಾದ ಆಯಿತಂತೆ ದಯಮಾಡಿ ಹೇಳಿ ವಿಧುರ ಮನೆ ಬಿಟ್ಟು ಯಾಕೆ ಬಂದ ಅವನು ಪಾಂಡವರ ಕಾಲದಲ್ಲಿ ಕೌರವರ ಕಾಲದಲ್ಲಿ ಪ್ರಧಾನಮಂತ್ರಿ ಅವನು ಪ್ರಧಾನಮಂತ್ರಿಗೆಲ್ಲ ಹಾಗೆಲ್ಲ ವೈರಾಗ್ಯ ಬರಬಾರ್ದು ಯಾಕೆ ಮನೆ ಬಿಟ್ಟಿದ್ದು ನೋಡಿರಿ ವೈರಾಗ್ಯ ಸುಮ್ಮ ಸುಮ್ಮನೆ ಈಗ ಬಾರ್ಡರ್ ಸೆಕ್ಯುರಿಟಿ ಫೋರ್ಸವರು ಅವರು ವೈರಾಗ್ಯ ಬಂತು ಅದಕ್ಕೆ ಭಾಗವತ ಕೇಳಲಿಕ್ಕೆ ಬಂದಿದ್ದಾರೆ ಅಂದರೆ ಗತಿ ಏನು ನಮ್ಮದು ಅವ್ರಿಗೆ ವೈರಾಗ್ಯ ಬರಬಾರ್ದು ಅವರಲ್ಲಿದ್ದರೇ ಪುಣ್ಯ ಭಾಗವತ ಬೇಕಾದ್ರೆ ಅಲ್ಲೇ ಬಂದು ಹೇಳ್ತೀವಿ ನೀವು ಒಳಗೆ ಬಂದುಬಿಟ್ರೆ ಗರುಡ ಪುರಾಣ ಆಗ್ಬಿಡುತ್ತಪ್ಪ ಬೇಡ ಅಂತೀವಿ ಯಾರು ಯಾರು ಡ್ಯೂಟಿ ಮಾಡಬೇಕೋ ಅವ್ರು ಡ್ಯೂಟಿ ಮಾಡಿದ್ರೇನೆ ಚಂದ ಅವರಿಗೆಲ್ಲ ವೈರಾಕ್ಯ ಬರಬಾರ್ದು ಅದು ಅದೊಂದು ಸೇವೆ ಅದೊಂದು ದೇವರ ಪೂಜೆ ಬ್ರಹ್ಮದೇವರೇ ಅಂತಾರೆ ಪ್ರಿಯವ್ರತ ರಾಜನಿಗೆ ರಾಜರು ಪ್ರಜಾ ಸಂರಕ್ಷಣೆ ಮಾಡೋದೇ ದೊಡ್ಡ ದೇವರ ಪೂಜೆ ಅಂತೆ ಅವರು ಮೂಗಿಡ್ಕೊಂಡು ಗಿರಣ್ಯಕ್ಕೆ ಹೋಗೋದೇ ಬೇಕಾಗಿಲ್ಲ ಸಾವಿರ ಜನ ಸುಖವಾಗಿ ನೋಡಿ ಒಬ್ಬ ಅಡಿಗೆ ಅವನು ಕಷ್ಟಪಡೋದರಿಂದ ನೂರು ಜನ ಸುಖವಾಗಿ ಊಟ ಮಾಡ್ಬೋದು ಇಲ್ಲ ಅಡುಗೆ ಅವನಿಗೂ ತುಂಬ ಭಕ್ತಿ ನಿಮ್ಮ ಪುರಾಣ ಕೇಳ್ತಾನೆ ಅಂತ ಎದುರು ಕೂತ್ಬಿಟ್ರೆ ಆಚಾರ ಪುರಾಣ ಮುಂದೆ ಬರಿಯೋಲ್ಲ ಅಲ್ಲಪ್ಪ ಅಡುಗೆ ನೀವು ಹೇಳಿ ಆಮೇಲೆ ಇಟ್ಟರಾಯ್ತು ಹೌದು ನಂದು ಪುರಾಣ ಆದಮೇಲೆ ನೀನು ಹೆಸರಿಟ್ರೆ ನಾವು ಅನ್ನ ಕಾಣೋದು ಯಾವಾಗ ನೀ ಅಲ್ಲಿ ಮಾಡ್ತಾಯಿರು ಅಲ್ಲಿ ಬಂದು ಇನ್ನೊಂದ್ಸಲಿ ಪುರಾಣ ಹೇಳ್ತೇನೆ ಅಂತ ಸೊ ಮನುಷ್ಯನಿಗೆ ಅವರವರ ಡ್ಯೂಟಿಯನ್ನು ಅವರು ಮಾಡೋದೇ ಭಗವಂತನ ಪೂಜೆ ನೀನು ಏನೋ ಮಾಡ್ತೇನೆ ಅಂದರೆ ಸ್ವಕರ್ಮಣ ತಮಭ್ಯರ್ಚ ಅಭ್ಯರ್ಚ ಮಿಂದತಿ ಮಾನವ ತನಗೆ ಹೇಳಿದ ನಿನಗೆ ಹೇಳಿದ ಡ್ಯೂಟಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಮೈನಸ್ ಆದರೆ ದೇವರು ಶ್ರೇಯಾನ್ ಸ್ವಧರ್ಮ ವಿಗುಣ ಪರಮ ಧರ್ಮ ಸುನುಷ್ಠಿತಾತ್ ಅಲ್ಲಿ ಮೈನಸ್ಗಳನ್ನು ದೇವರು ತಿದ್ಕೋತಾನಂತೆ ಸರಿ ಮಾಡ್ತಾನಂತೆ ಆದರೆ ನಿನಗೆ ಹೇಳಿದ್ದನ್ನು ಬಿಟ್ಟು ಇನ್ಯಾವುದೋ ಮಾಡ್ತೇನೆ ಅಂದರೆ ದೇವರು ಒಪ್ಪೋದಿಲ್ಲ ಅಂತ ಹಾಗಾಗಿ ದೇವರು ಹೇಳಿದ ಡ್ಯೂಟಿಯನ್ನು ಮಾಡಬೇಕು ಯಾಕೆ ಅವರು ಮನೆ ಬಿಟ್ಟು ಬಂದರು ಮನೆ ಬಿಟ್ಟು ಬರಲಿಕ್ಕೆ ಏನು ಕಾರಣ ದಯಮಾಡಿ ಹೇಳಿ ಅಂದಾಗ ಅದಕ್ಕೆ ಉತ್ತರ ರೂಪವಾಗಿ ತೃತೀಯ ಸ್ಕಂಧದಲ್ಲಿ ಕುತ್ತೃ ಭಗವತ ಮೈತ್ರೇಯೇಣಾಸ ಸಂಗಮಃ ಯದಾತು ರಾಜ ಸಾಧುನ್ ಪುಷ್ಟನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಅವನು ದೃತನಾಷ್ಟನಿಗೆ ಕಣ್ಣಷ್ಟೇ ಅಲ್ಲ ಮನಸ್ಸೂ ಕುರುಡಾಗಿತ್ತು ಮಗ ಹೇಳಿದ್ದಕ್ಕೆಲ್ಲ ಕುಣಿತಾ ಇದ್ದ ಮಗ ಏನು ಅನ್ಯಾಯ ಮಾಡಿದ್ರು ಸುಮ್ಮನೆ ಇದ್ದ ಅವನು ಮನೆ ಬಿಟ್ಟದ್ದು ಯಾಕೆ ಅಂದರೆ ಯಾವಾಗ ಯದಾಸಭಾ ಯಾಮ್ ಕುರುದೇವ ದೇವಿಯ ದ್ರೌಪದಿ ವಸ್ತ್ರಾಪಣ ಅದಕ್ಕೆ ಮನೆ ಬಿಟ್ಟ ಜೂಜಿನಲ್ಲಿ ಪಾಂಡವರು ಸೋತದ್ದಕ್ಕೆ ಮನೆ ಬಿಟ್ಟ ಸುಮಾರು ವಿಧರ ಒಂದು ಹತ್ತು ಮನೆ ಬಿಟ್ಟು ಹೋಗಿ ಬಂದಂತೆ ಇದೆ ಇಲ್ಲಿ ಅವನು ಬಿಟ್ಟಿದ್ದೊಂದೇ ಒಮ್ಮೆ ಹಾಗೆಲ್ಲ ಬಿಟ್ಟು ಹೋಗಿ ಬರ್ತಾ ಇದ್ರೆ ಮರ್ಯಾದೆ ಇರಲ್ಲ ಹಿಂದೆಲ್ಲ ಹಾಗೆ ಮಾಡೋರು ಏನಾದರೂ ಮನೆಯಲ್ಲಿ ಚೂರು ಜಗಳ ಆದರೆ ಇಲ್ಲೇ ಪಕ್ಕದಲ್ಲಿರೋ ಮುಳುಬಾಗಲಿಗೋ ಅಥವಾ ಅಬ್ಬೂರಿಗೋ ಹೊಟ್ಟೋಗೋರು ಮನೆಯಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಣ ನಾವಿಲ್ದೇ ಇದ್ದರೆ ಗೊತ್ತಾಗಲಿ ಅವ್ರಿಗೆ ಬೆಳಗ್ಗೆ ಆರು ಗಂಟೆಗೆ ಹೇಳ್ದೆ ಕೇಳಿದೆ ಹೊಟ್ಟೋಗಿ ರಾತ್ರಿ ಒಂಬತ್ತಿಗೆ ಫೋನ್ ಮಾಡೋರು ಹೇಗಿದೆ ನಾನು ಮನೇಲಿ ಇಲ್ಲದೆ ಇರೋದು ಗೊತ್ತಾಯ್ತಾ ನನ್ನ ಬೆಲೆ ಅವ್ರು ಅನ್ನೋರು ನೆತ್ತಿ ಮೇಲೆ ಹಾಲು ಕರೆದಾಗಿದೆ ನೀವೊಂದು ವಾರ ಅಲ್ಲೇ ಇದ್ದು ಬನ್ನಿರಿ ಹಾ ಎಂತಿದೆ ನೀವು ಇಲ್ಲದೆ ಇದ್ದರೆ ಮನೇಲಿ ಇಷ್ಟು ನೆಮ್ಮದಿ ಇದೆ ಅಂತ ಗೊತ್ತಾಗಿದ್ದೆ ಈಗ ನೀವು ಮನೆ ಬಿಟ್ಟು ಹೋಗೇ ಇಲ್ಲ ಹಾ ಹೇಳಿ ತಕ್ಷಣ ಓಡ್ ಬಂದುಬಿಡೋನು ಮತ್ತು ಇನ್ನೊಂದು ತಿಂಗಳಿಗೆ ಯಾವುದೋ ಸಣ್ಣ ಪುಟ್ಟ ಜಗಳ ಈ ಕಡೆ ಅಬ್ಬರು ಹೊಟ್ಟೋಗೋಣನು ಮತ್ತು ಅದೇ ಯಾಕೆ ಯಾವ್ಯಾವ ಟಿ ಟಿವಿ ಕೊಟ್ಟಿರ್ತಾರೋ ಫೋಟೋ ಎಲ್ಲ ಎಲ್ಲಾ ಮಿಸ್ಸಿಂಗ್ ಗಿಸ್ಸಿಂಗ್ ಅಂತ ಹಾಕಿಸ್ಬಿಟ್ರೆ ಕಷ್ಟ ಹೇಗಿದೆ ಎಂದು ಮತ್ತೆ ಫೋನ್ ಮಾಡೋನು ಹೇಳಿದ್ವಲ್ಲ ಅದೇ ಹಾಡು ಹಾ ಎಂತಿದೆ ಮತ್ತೆ ಬರೋನು ಇದಕ್ಕೆ ಬೆಲೆ ಇರೋದಿಲ್ಲ ಹೀಗೆ ಹೋಗಿ ಹಾಗೆ ಬರ್ತಾ ಇದ್ರೆ ಅವನು ಬಿಟ್ಟದ್ದು ಒಮ್ಮೆ ಬಿದ್ರು ಬಹಳ ದೊಡ್ಡವನು ಯಾವಾಗ ಬಿಟ್ಟದ್ದು ಇವೆಲ್ಲವೂ ಕಾರಣ ಪ್ರಧಾನ ಕಾರಣ ಕೃಷ್ಣ ಬಂದಾಗ ಸಂಧಾನಕ್ಕಾಗಿ ಕೃಷ್ಣನಿಗೂ ಮರ್ಯಾದೆ ಕೊಡದೇ ಇದ್ದದ್ದಕ್ಕೆ ಕೃಷ್ಣನಿಗೂ ಮರ್ಯಾದೆ ಇಲ್ಲದ ಮನೆಯಲ್ಲಿ ನಾನು ಇರಬಾರದು ಅಂತ ಬಿಟ್ಟ ಅವನು ಹೇಳ್ದ ಧತರಾಷ್ಟ್ರ ಇದು ಅನ್ಯಾಯ ಬಂದಿರೋನು ದೇವರು ಮನಸ್ಸು ಮಾಡಿದ ಅಂದರೆ ಪಾಂಡವರಿಗೆ ಈ ರಾಜ್ಯ ನಿನ್ನ ಮನೆಯಲ್ಲಿ ಭಿಕ್ಷೆ ಬೇಡಬೇಕಾ ಮೋಕ್ಷವನ್ನೇ ಕೊಡಬಲ್ಲ ದೇವರು ಬಂದಿದ್ದಾನೆ ನಿನ್ನ ಮನೆ ಬಾಗಿಲವರೆಗೂ ಭಗವಂತ ಬಂದಾಗ ಈ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೋ ದಯಮಾಡಿ ಇಲ್ಲ ಅನ್ಬೇಡ ಕೇಳಲೇ ಇಲ್ಲ ಈ ಮಾತನ್ನು ಹೇಳಬೇಕಾದ್ರೆ ದುರ್ಯೋಧನ ಬಂದ ದುರ್ಯೋಧನ ಬಾಯಿಗೆ ಬಂದದ್ದು ಬೈದ ನಿನ್ನೂ ಕರೆದಿದ್ದು ಯಾವಾಗಲೂ ನಮ್ಮನ್ನೇ ಬೈತಿ ಪಾಂಡವರನ್ನೇ ಹೊಗಳತಿ ಪಾಪಿ ತಿನ್ನೋದು ನಮ್ಮನೇ ಅನ್ನೋ ಹೊಗಳೋದು ಅವರನ್ನೇ ಈ ವಿಧುರನ ಕೈಕಾನು ಮುರಿದು ಊರಾಚೆ ಭಿಕ್ಷೆ ಬೇಡೋ ಥರ ಮಾಡ್ರಿ ಜಗತ್ತಿನಲ್ಲಿ ಗೊತ್ತಾಗಲಿ ದುರ್ಯೋಧನನ ವಿರೋಧ ಮಾಡಿದ ಅವ್ರಿಗೆ ಏನು ಅವಸ್ಥೆ ಆಗತ್ತೆ ಅಂದರೆ ಇವನು ಮಾಡಲ್ಲ ಬೇಕು ವಿಧುರನಿಗೆ ಬೇಜಾರಾಗಲಿಲ್ಲಂತೆ ಯಾಕೆಂದರೆ ದುರ್ಯೋಧನ ಹೀಗೆ ಮಾತಾಡಿದ್ರೆ ಚಂದ ಈಗ ತುಂಬ ಬೈಯೋ ಗಂಡ ಇದ್ದು ಮನೆಯಲ್ಲಿ ಒಂದೆರಡು ದಿನ ಬೈದೇ ಇದ್ದರೆ ಹೆಂಡತಿ ಕೇಳ್ತಾಳೆ ನಿಮ್ಗೆ ಏನು ಜ್ವರಾನ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ನಾ ಹೇಳೇ ಇಲ್ಲ ಚಿನ್ನ ನೀವು ಎರಡು ದಿನ ಉಗಿದು ಉಪ್ಪಿನಕಾಯಿ ಹಾಕಿಲ್ಲ ಅದಕ್ಕೆ ಅಂದ್ಕೊಂಡೆ ಮುಚ್ಚೋ ಬಾ ಅಂತಾನೆ ನಾರ್ಮಲಾಗಿ ಬಂದುಬಿಟ್ಟಿದ್ದೀರಿ ನೀವು ಇನ್ಯಾವ ಟೆಸ್ಟುಗೆ ಇಷ್ಟು ಬೇಡ ಈ ಬೈಯ್ಯೋರು ಸುಮ್ಮನಿದ್ರೆ ದುರ್ಯೋಧನ ಬಾಯಿಗೆ ಬಂದದ್ದಾಡೋದು ಅವನ ಸ್ವಭಾವ ಅದಕ್ಕೆ ಬೇಜಾರಿಲ್ಲ ಇಷ್ಟು ದುರ್ಯೋಧನ ಅಂದರೂ ಧೃತರಾಷ್ಟ್ರ ಇದು ತಪ್ಪು ಅಂತ ಒಂದು ಮಾತಂದಿಲ್ಲ ನನಗೆ ಮರ್ಯಾದೆ ಹೋದರೂ ಅಡ್ಡಿ ಇಲ್ಲ ಕೃಷ್ಣನಿಗೂ ಬೆಲೆ ಇಲ್ಲ ಬೇಡ ಅಂಥೇಳಿ ಅವನು ದ್ವಾರದಲ್ಲೇ ಬಿಲ್ಲನ್ನು ಇಟ್ಟು ಬಂದ್ಬಿಟ್ಟೆ ನಾನು ಪ್ರಭಾಸ ಕ್ಷೇತ್ರಕ್ಕೆ ಅಲ್ಲಿ ಮೊದಲು ಭೇಟಿಯಾದದ್ದು ವಿಧರನಿಗೆ ಉದ್ದ ಬರದು ಉದ್ಧವರದು ಅವ್ರದ್ದು ಭೇಟಿಯಾಗತ್ತೆ ನಾಳೆ ದಿವಸ ಬೆಳಗ್ಗೆ ತೃತೀಯಸ್ಕೊಂಡು ವಿಸ್ತಾರವಾಗಿ ನೋಡು ಶ್ರೀಕೃಷ್ಣಾರ್ಪಣೆ ಮಸ್ತ್